ಹಲೋ ಡಿ ಎಸ್, ಇಂದು 21 ಜನವರಿ 2024 KPSC ಕರ್ನಾಟಕ ಲೋಕಸೇವಾ ಆಯೋಗದವರು ನಡೆಸಿದಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದರ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಅಧ್ಯಯನದ ಉತ್ತರಗಳನ್ನು ನಾವು ವಿವರವಾಗಿ ಇವತ್ತು ನೋಡೋಣ. ಒಂದೊಂದಾಗಿ ಎಲ್ಲ ನೋಡ್ರಿ. ಕನ್ನಡ ವರ್ಜನ್ ಇದೆ ಮತ್ತು ಇಂಗ್ಲಿಷ್ ವರ್ಜನ್ ಇದೆ. ಸೊ ಇಂಗ್ಲಿಷ್ ಅಂಡ್ ಕನ್ನಡ ಕ್ಯಾನ್ ಬಿ ಟಾಟ್. ಫಸ್ಟ್ ಲೆಟ್ಸ್ ಗೆಟ್ ಬ್ಯಾಕ್ ಟು ಫಸ್ಟ್ ಕ್ವಶನ್ ನೋಡ್ರಿ. 2021-22 ಹೋಲಿಸಿದಂತೆ 2022-23 ಕರ್ನಾಟಕ ರಾಜ್ಯದ ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನದ ವಲಯವಾರು ಸಂಯೋಜನೆಯನ್ನು ಈ ಕೆಳಗಿನಂತೆ ಗಮನಿಸಿದೆ ಅಂತೇಳಿ ಅವರ ಒಂದು ಕ್ವಶನ್ ಕೇಳಿದ್ರು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ದ ಸೆಕ್ಟೋರಿಯಲ್ ಕಂಪೋಸಿಷನ್ ಆಫ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಫ್ ಕರ್ನಾಟಕ ಡ್ಯೂರಿಂಗ್ 2022-23 ವೆನ್ ಕಂಪೇರ್ ಟು 2021-22. ಈಗ ಅವ್ರು ಏನ್ ಕೊಡ್ತಾರೆ ನಿಮ್ಗೆ, ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಅಂತ ಕೊಟ್ಟಿದ್ದಾರೆ. ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಕೊಟ್ಟಿದ್ದಾರೆ. ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಕೊಟ್ಟಿದ್ದಾರೆ. ಸೇವಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಕೊಟ್ಟಿದ್ದಾರೆ. ನಿಮ್ಗೆ ಒಂದು ಐಡಿಯಾ ಇರಲಿ. 2021 ಆಮೇಲೆ 2022 ಇದೇನಿದೆಯಲ್ಲ, ಸೊ ಇಲ್ಲಿ 21-22 ಆಮೇಲೆ 22-23 ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಕೃಷಿ ಕ್ಷೇತ್ರ, ಮತ್ತೊಂದು ಕೈಗಾರಿಕಾ ಕ್ಷೇತ್ರ, ಮತ್ತೊಂದು ಸೇವಾ ಕ್ಷೇತ್ರ. ಸೊ ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಇಲ್ಲಿ ಇದ್ದಿದ್ದ 15% ಇದ್ದಿದ್ದಿಲ್ಲಿ 16% ಆಗುತ್ತೆ. ಆಮೇಲೆ ಇಟ್ ಈಸ್ 13.6% ಇದ್ದ 20% ಆಗುತ್ತೆ. ಇಲ್ಲಿ 24% ಇದ್ದ 64.60% ಪ್ಲಸ್ ಆಗುತ್ತೆ. ಅಂದ್ರೆ ನಿಮ್ಗೇನೊಂದು ಐಡಿಯಾ ಇರಬೇಕು. ಇಲ್ಲಿ ಅವ್ರಿಗೆ ಕೊಳ್ಳಕ್ಕೆ ಇದು ನೋಡ್ರಿ, ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಅಂದ್ರೆ 15-16 ಆಗಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ರೈಟ್. ಆಮೇಲೆ ಕೈಗಾರಿಕೆಯಲ್ಲಿ 13-20 ಆಗಿದೆ, ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್, ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇಲ್ಲಿ ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಇಳಿಕೆ ಆಗಿದೆ, ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಸೇವಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಇದೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ರಾಂಗ್ ಬಿಕಾಸ್ ದೇರ್ ಇಸ್ ಅ ಬಿಗ್ ಡಿಫರೆನ್ಸ್. ಸೊ ದ ರೈಟ್ ಆನ್ಸರ್ ಯು ಕ್ಯಾನ್ ಫೈಂಡ್ ಈಸ್, ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗತ್ತೆ ನಿಮ್ದು, ಸೊ 1 ಮತ್ತು 3 ಮಾತ್ರ. ಅಂದ್ರೆ ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾ ಏರಿಕೆ ಮತ್ತು ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾ ಏರಿಕೆ. ಸೊ ದಟ್ ಈಸ್ ಯುವರ್ ರೈಟ್ ಆನ್ಸರ್. 1 and 3 ಇಸ್ ಗೋಯಿಂಗ್ ಟು ಬಿ ಯುವರ್ ರೈಟ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಆಮೇಲೆ ಎರಡನೇ ಕ್ವಶನ್ ನೋಡಿದ್ರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರೆ. ಅಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಇಸ್ ರಿಲೇಟೆಡ್ ಟು ವಿಚ್ ಆರ್ ದ ಫಾಲೋವಿಂಗ್ ಅಂತ ಕೇಳಿದ್ರು. ಸೊ ಮಾಂಟ್ರಿಯಲ್ ಅನ್ನುವಂಥದ್ದು ಯಾವಾಗ ಪದ ಬರ್ದಿತ್ತಲ್ಲ ಅವ್ರು ನಿಮ್ಗೆ ಎಲ್ಲರೂ ಗೊತ್ತಿರ್ಬೋದು. 1987 ಕೆನಡಾದ ಮಾಂಟ್ರಿಯಲ್ ಎಂಬ ನಗರದಲ್ಲಿ ಎಲ್ಲ ವಿಶ್ವ ನಾಯಕರು ಸಭೆಯನ್ನು ಸೇರಿ ಏನ್ ಮಾಡ್ತಾರೋ, ಓಜೋನ್ ಅನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕಂತೇಳಿ ಒಂದ್ ಸಭೆ ತಗೋತಾರೆ. ಅಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಯಾವಾಗಲೂ ಸಂಬಂಧಪಟ್ಟಿದ್ದು ಓಜೋನ್ ಪದರಿನ ಕ್ಷೀಣಿಸಿಕೆಗೆ ಸಂಬಂಧಪಟ್ಟಿದೆ ಅಂತ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಇಸ್ ರಿಲೇಟೆಡ್ ಟು ವಾಟ್, ಓಜೋನ್ ಲೇಯರ್ ಡಿಪ್ಲೇಷನ್. ಈಗ ಮಾಂಟ್ರಿಯಲ್ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬಂತ, ಮಾಂಟ್ರಿಯಲ್ ಸಂಬಂಧಪಟ್ಟಿದ್ದು ಅದಕ್ಕೆ ಓಜೋನ್ ಪದರಿಗೆ ಸಂಬಂಧಪಟ್ಟಿದ್ದು. ಮತ್ತು ಓಜೋನ್ ಪದರ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಸ್ಟ್ರಾಟೋಸ್ಫಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಕಂಡು ಬರುವಂತ ಅದು ಆಮ್ಲಜನಕದ ಬಹುರೂಪ ಅಂತ ಕರಿತಿರ್ತೀರಿ. ಯಾವ್ದ ಓಜೋನ್ ಪದರ. ಆ ಓಜೋನ್ ಪದರ ಕ್ಷೀಣಿಸ್ಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಅದು ಗೊತ್ತಿರ್ಬೋದು ನಿಮ್ಗೆ, ಕ್ಲೋರೋಫ್ಲೋರೋಕಾರ್ಬನ್ಸ್ ಅಥವಾ CFCs ಅಂತ ಕರಿತಿರ್ತೀರ. ಅದು ರೆಫ್ರಿಜರೇಟರ್ ಆಗಿರ್ಬೋದು ಅಥವಾ ನಮ್ದೇನು ಏರ್ ಕಂಡೀಷನರ್ಸ್ ಇದ್ದಿರ್ತಲ್ಲ ಅದರಿಂದ ನಾವು ಬಿಡುಗಡೆ ಮಾಡುವಂತ CFCಗಳಿಂದ ಓಜೋನ್ ಪದರ ನಮ್ದು ನಾಶ ಆಗ್ತಿರ್ತೈತೆ. ಅಂದ್ರೆ ಓಜೋನ್ ಈಸ್ ಗೆಟಿಂಗ್ ರಿಫ್ಲೆಕ್ಟೆಡ್ ಬಿಕಾಸ್ ಆಫ್ ದ ಕ್ಲೋರೋಫ್ಲೋರೋಕಾರ್ಬನ್ಸ್ ರಿಲೀಸ್ ಬೈ ACs ಅಂಡ್ ಏರ್ ಜಸ್ಟ್ ವಾಟ್ ACs, ಏರ್ ಕಂಡೀಷನರ್ ಅಂಡ್ ರೆಫ್ರಿಜರೇಟರ್ಸ್. ಅಂದ್ರೆ ಇಲ್ಲಿ ನಿಮ್ಮ ಆನ್ಸರ್ ಯಾವ್ದೀಗ, ಓಜೋನ್ ಪದರಿನ ಕ್ಷೀಣಿಸುವಿಕೆಗೆ ಸಂಬಂಧಪಟ್ಟಿದೆ. ಆಮೇಲೆ ನೆಕ್ಸ್ಟ್ ಹೋಗ್ತೀರಾ, ಈ ಕೆಳಗಿನ ಯಾವುದು ಅಂದ್ರೆ ದ ರೈಟ್ ಆನ್ಸರ್ ಈಸ್ ಓಜೋನ್ ಪದರ ಕ್ಷೀಣಿಸುವಿಕೆ. ಇಲ್ಲಿ ಮೂರನೇ ಕ್ವಶನ್ ನೋಡ್ರಿ ಈಗ, ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅಂದ್ರೆ ವಿಚ್ ಆರ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ಲಿ ಮ್ಯಾಚ್ ಅಂತ ಕೇಳಿದಾರೆ. ಅಂದ್ರೆ 1, 2, 3, 4 ಪದರಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಯಾವ್ದು ಕರೆಕ್ಟ್ ಮ್ಯಾಚ್ ಆಗೈತಿ, ಯಾವ್ದು ರಾಂಗ್ ಮ್ಯಾಚ್ ಆಗೈತಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಫಸ್ಟ್ ಆಫ್ ಆಲ್, ಮೀನಾಮಾಟ ರೋಗ ಯಾವಾಗಲೂ ಪಾದರಸದಿಂದ ಬರ್ತದೆ, ರೈಟ್. ಸೊ ದೇರ್ ಈಸ್ ನೋ ಮರ್ಕ್ಯೂರಿ ಹಿಯರ್. ಅಂದ್ರೆ ದಿಸ್ ಸ್ಟೇಟ್ಮೆಂಟ್ ಈಸ್ ಸ್ಟ್ರೇಟ್ಲಿ ಗೋಯಿಂಗ್ ಟು ಬಿ ರಾಂಗ್. ಅಂದ್ರೆ ಮೀನಾಮಾಟ ಪಾದರಸ. ಆಮೇಲೆ ಇಟಾಯಿ ಇಟಾಯಿ ಎಂಬ ರೋಗ ಇದು ಕ್ಯಾಡ್ಮಿಯಂ ದಿಂದ ಬರ್ತದೆ, CD ಅಂತ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಆಮೇಲೆ ಸಿಲಿಕೋಸಿಸ್ ಇದೆಯಲ್ಲ, ಇದ ಸಿಲಿಕೋಸಿಸ್ ಅಂದ್ರೆ ಸಿಲಿಕಾ ಡಸ್ಟ್ ಇದ್ದಿರ್ತಲ್ಲ, ಆ ಸಿಲಿಕಾ ಡಸ್ಟ್ ಅನ್ನ ನಮ್ಮ ದೇಹದಲ್ಲಿ ನಾವು ಹೆಚ್ಚಾಗಿ ತೆಗೆದುಕೊಳ್ಳುವುದರಿಂದ ನಮ್ಗೆ ಯಾವ್ದು ರೋಗ ಬರ್ತದೆ, ಸೊ ಸಿಲಿಕೋಸಿಸ್ ಅಂತ ರೋಗ ಬರ್ತದೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್, ಅಂಡರ್ಸ್ಟುಡ್. ಆಮೇಲೆ ಎಂಪಿಸಿಮಾ, ಇದು ಎಂಪಿಸಿಮಾ ಅನ್ನುವಂಥ ರೋಗ ನಮ್ಮ ದೇಹದಲ್ಲಿ ಶ್ವಾಸಕೋಶಕ್ಕೆ ಅಥವಾ ನಾವು ಯಾವಾಗ ಹೆಚ್ಚಾಗಿ ಧೂಮ್ರಪಾನವನ್ನು ಮಾಡ್ತೀವಿ ಅಥವಾ ಸಿಗರೇಟ್ಗಳನ್ನು ಹೆಚ್ಚಾಗಿ ಸೇರ್ತಿರ್ತೀವಲ್ಲ, ಆ ಸಿಗರೇಟ್ ಸೇರುವುದರಿಂದ
ನಮ್ಗ ಹೊಗೆಯ ಮೂಲಕ ಈ ರೋಗ ಬರ್ತೈತೆ ಅಂದ್ರೆ ದಿಸ್ ಇಸ್ ಕರೆಕ್ಟ್. ಸೊ ದ ರೈಟ್ ಆನ್ಸರ್ ಈಸ್ 2 and 4. 2 and 4 ಕರೆಕ್ಟ್ ಆನ್ಸರ್ ಈಸ್ ದಿಸ್. ಸೊ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂದ್ರೆ 3 and 4 ಅಂತೇಳಿ, 2 and 4 ಅಂತ ಹೇಳ್ತಿರ್ತೀರ ನೋಡ್ರಿ. ಈಗ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ EIA ಅನ್ನು ನಿಗಾ ವಹಿಸುತ್ತಿರುವವರು ಯಾರು ಅಂತ ಕೇಳಿದ್ರೆ, ಸೊ ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ಮಾನಿಟರಿಂಗ್ EIA. EIA ಅಂದ್ರೆ ಏನ್ರಿ ಗೊತ್ತಿರಬಹುದು ನಿಮ್ಗೆ ಎಲ್ಲರಿಗೂ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕರಿತಿರ್ತೀರಿ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸೊ ಇಲ್ಲಿ ಯಾವಾಗ ಎನ್ವಿರಾನ್ಮೆಂಟ್ ಇದೆಯಲ್ಲ, ಸೊ ಯು ಕ್ಯಾನ್ ಜಸ್ಟ್ ಕ್ಲಿಯರ್ಲಿ ಕನ್ಸಿಡರ್ ದಟ್ ನೀತಿ ಆಯೋಗ ಇಸ್ ನಾಟ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್ ಫಾರ್ ದ ರೆಫರೆನ್ಸ್. ಮೇಲ್ ಉಸ್ತುವಾರಿ ಬೆಂಬಲಿಸೋ ಪುರಸಭೆ ಇಸ್ ನಾಟ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರ್ತೈತಿ, ದಟ್ಸ್ ರಾಂಗ್ ಆನ್ಸರ್. ರೈಟ್ ಆನ್ಸರ್ ಇಸ್ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂತ. ದ ರೈಟ್ ಆನ್ಸರ್ ಇಸ್ ವಾಟ್, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ರೈಟ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನೀವು ಬಂದ್ರಂದ್ರ, ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಷ್ಕೃತಿಗೆ ಈ ಹೆಸರಿದೆ ಅಂತ ಕೇಳಿದಾರೆ ಅವರು. ಅಂದ್ರೆ ದ ರೇಷಿಯೋ ಬಿಟ್ವೀನ್ ಎನರ್ಜಿ ಫ್ಲೋಸ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಇನ್ ಅ ಫುಡ್ ಚೈನ್ ಇಸ್ ನೋನ್ ಆಸ್. ಒಂದು ಪರಿಸರಾತ್ಮಕ ಸಾಮರ್ಥ್ಯ, ಪರಿಸರಾತ್ಮಕ ದಕ್ಷತೆ, ಪರಿಸರಾತ್ಮಕ ಸ್ವಾಂಗೀಕರಣ ಮತ್ತು ಪರಿಸರಾತ್ಮಕ ವಿಭವ ಅಂತ ಕೇಳಿದಾರು. ಸೊ ದೇರ್ ಆರ್ 4 options ಕಾಲ್ಡ್ ಇಕಾಲಜಿಕಲ್ ಕೆಪಾಸಿಟಿ, ಇಕಾಲಜಿಕಲ್ ಎಫಿಷಿಯನ್ಸಿ, ಇಕಾಲಜಿಕಲ್ ಜಸ್ಟ್ ಅಸಿಮ್ಯುಲೇಷನ್ ಅಂಡ್ ಜಸ್ಟ್ ಇಕಾಲಜಿಕಲ್ ಪೊಟೆನ್ಷಿಯಲ್. ಸೊ ಇವತ್ ರೈಟ್ ಆನ್ಸರ್ ಇಸ್ ಪರಿಸರಾತ್ಮಕ ದಕ್ಷತೆ. ಸೊ ಇಕಾಲಜಿಕಲ್ ಎಫಿಷಿಯನ್ಸಿ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ಯು ವಿಲ್ ಹ್ಯಾವ್ ಟು ಜಸ್ಟ್ ರಿಮೆಂಬರ್. ಈಗ ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ಒಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಘನ ತ್ಯಾಜ್ಯ ನಿರ್ಮೂಲನೆ ವಿಧಾನ ಪಟ್ಟಿ 1 and 2 ವಿಧಾನಗಳಿಗೆ ಸಂಬಂಧಿಸಿದ ಅವರ ಹೇಳ್ತಾರೆ. ಅಂದ್ರೆ ದೇ ಹ್ಯಾವ್ ಜಸ್ಟ್ ಆಸ್ಕ್ಡ್ ಯು ಫಾರ್ ವಾಟ್ ಮೆಥಡ್ ಆಫ್ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್. ಅಂದ್ರೆ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಬಗ್ಗೆ ಅವರ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇವತ್ತಿನ ಸಿಟಿ ಎಕ್ಸಾಮ್ ಮೋಸ್ಟ್ಲಿ ಅಂದ್ರೆ ಒಂದ್ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇದೆ. ಸೊ ಡೈರೆಕ್ಟ್ಲಿ ನೀವು ಬೇಸಿಕ್ಸ್ ಏನು ಓದ್ತಿರ್ತಿರಲ್ಲ, ಟು ದ ಪಾಯಿಂಟ್ ಓದಿದ್ರೆ ಒಂದೊಂದ್ಸಲ ಬರ್ಲಿಕ್ಕೆ ಇಲ್ಲಿದೆ. ಯು ವಿಲ್ ಹ್ಯಾವ್ ಟು ರೀಡ್ ಇನ್ ಅ ವೆರಿ ಡಿಟೇಲ್ಡ್ ಮ್ಯಾನರ್. ಸೊ ಬೇಸಿಕ್ಲಿ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಬೇಸ್ ಆಗಿರ್ಬೋದು, ಆಮೇಲೆ ಕರೆಂಟ್ ಅಫೇರ್ಸ್ ಇನ್ ಅಪ್ಲಿಕೇಬಲ್ ಮ್ಯಾನರ್ ಆಗಿರ್ಬೋದು, ಹಂಗೆ ಓದಿದ್ರೆ ಈ ಕ್ವಶನ್ ಪೇಪರ್ಸ್ ಟಚ್ ಮಾಡ್ಬೋದು. ನೋಡ್ರಿ, ಫಸ್ಟ್ ಆಫ್ ಆಲ್ ಇನ್ಸಿನರೇಷನ್ ಅಂತ ಹೇಳಿದೆ. ಇನ್ಸಿನರೇಷನ್ ಅಂದ್ರೆ ಏನು? ಸೊ ಇನ್ಸಿನರೇಷನ್ ಅಂದ್ರೆ ಬೇರ್ಪಡಿಕೆ, ಪುಡಿ ಮಾಡುವುದು ಮತ್ತು ತಿರುಗಿಸುವುದನ್ನ ಒಳಗೊಂಡಿದೆ ಅಂತ ಅದರ ಅರ್ಥ. ಅಂದ್ರೆ A1 ಈಸ್ ರೈಟ್ ಆನ್ಸರ್. ಇನ್ಸಿನರೇಷನ್ ಅಂದ್ರೆ ಬೇರ್ಪಡಿಕೆ, ಪುಡಿ ಮಾಡುವುದು, ತಿರುಗಿಸುವುದನ್ನ ಒಳಗೊಂಡಿದೆ. ದಟ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ದೆನ್ ನಿಮ್ಗೆ ಅರ್ಥಿರಲಿ ನೈರ್ಮಲ್ಯ ಮತ್ತು ಲ್ಯಾಂಡ್ ಫಿಲ್. ನೈರ್ಮಲ್ಯ ಮತ್ತು ಲ್ಯಾಂಡ್ ಫಿಲ್ ಸೊ ದಟ್ ವಿಲ್ ಕನೆಕ್ಟ್ ಟು ವಾಟರ್. ಸೊ ಯು ವಿಲ್ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಇಲಿ ಮತ್ತು ಕೀಟಗಳ ಸಂತಾನ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದವರು. ಇಲಿ ಮತ್ತು ಕೀಟಗಳ ಸಂತಾನ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಕಾಂಪೋಸ್ಟಿಂಗ್ ಹೋದ್ರೆ ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ವಾಟರ್. ವಿಶೇಷ ತ್ಯಾಜ್ಯಗಳಿಗೆ ಸೀಮಿತ ಹಾಗೂ ಆಯ್ಕೆಯಾದ ವಸ್ತುಗಳಿಗೆ ಸಂಬಂಧಪಟ್ಟಿದ್ದು. ಅದ ಬೇರ್ಪಡಿಕೆ ವಿಧಾನವನ್ನು ನೋಡಿದ್ರಂದ್ರೆ ಅಧಿಕ ಕಾರ್ಯಾತ್ಮಕ ಹಾಗೂ ನಿರ್ವಹಣಾ ವೆಚ್ಚ ಅಂತೇಳಿ ಕರಿತಿರ್ತೀರಿ. ಸೊ ಯುವರ್ ರೈಟ್ ಆನ್ಸರ್ ಇಸ್ ವಾಟರ್. ಸೆಕೆಂಡ್ 1, 4, 2 and 3 ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಈಗ ನೆಕ್ಸ್ಟ್ ನೋಡ್ರಿ, ಘನ ತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನು ಹೀಗೆ ಕರೆಯುತ್ತಲಾಗುತ್ತದೆ ಅಂತ ಕರೀತಾರೆ ಅವರು. ಸೊ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಯುಟಿಲೈಸೇಷನ್ ಇಸ್ ಅಚೀವ್ಡ್ ಬೈ ಅಂತ ಕೇಳಿದರು. ಇಲ್ಲಿ ಯಾವಾಗಲೂ ಒಂದು ಫಾರ್ಮುಲಾ ಇದಿರ್ತೈತೆ, 3R ಫಾರ್ಮುಲಾ ಅಂತ ಇದ್ದಿರ್ತದೆ, 3R ಫಾರ್ಮುಲಾ. ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ರೀಯೂಸ್, ರೀಕ್ಲೇಮೇಷನ್ ಅಂಡ್ ರೀಸೈಕ್ಲಿಂಗ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನೋಡಿ ನೆಕ್ಸ್ಟ್ ಕ್ವಶನ್, ಹಸಿರು ವ್ಯವಹಾರ ಅಥವಾ ಗ್ರೀನ್ ಅಕೌಂಟಿಂಗ್ ಅಂತ ಕರಿತಿರ್ತಾರೆ. ಗ್ರೀನ್ ಅಕೌಂಟಿಂಗ್ ಮೀನ್ಸ್ ಮೆಜರಿಂಗ್ ದ ನ್ಯಾಷನಲ್ ಇನ್ಕಮ್ ಆಫ್ ದ ಕಂಟ್ರಿ ಟೇಕಿಂಗ್ ಇನ್ ಟು ಅಕೌಂಟ್ ಆಫ್ ದ ಎಸ್ಟಿಮೇಷನ್ ಆಫ್ ಅಂತ ಕೇಳಿದಾರೆ ಅವರು. ಹಸಿರು ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶವನ್ನು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು, ಅದರ ಬಗ್ಗೆ ಕೇಳಿದರು. ಸೊ ದ ರೈಟ್ ಆನ್ಸರ್ ಇಸ್ ಗೋಡ ಪೊಲ್ಯೂಷನ್ ಅಂಡ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್. ಅಂದ್ರೆ ಮಾಲಿನ್ಯ ಮತ್ತು ಪರಿಸರ ನಾಶ ಇದರ ಬಗ್ಗೆ ಅದ ಅಳತೆ ಮಾಡ್ತಿರ್ತದೆ. ಯಾವ್ದದ? ಹಸಿರು ವ್ಯವಹಾರ ಅಂತ. ಸೊ ದಟ್ಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಯಾವ್ದ? ಮಾಲಿನ್ಯ ಮತ್ತು ಪರಿಸರ ನಾಶ. ಸೊ ನಾವ್ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ ಥಿಂಗ್. ಈಗ ನೋಡ್ರಿ, ಈ ಕೆಳಗಿನ ಅಂಶಗಳನ್ನು ಗಮನಿಸಿರಿ ಅಂತ ಹೇಳ್ತಾರೆ ಅವರು. ಅಂದ್ರೆ ಕನ್ಸಿಡರ್ ದ ಫಾಲೋವಿಂಗ್. ನೋಡಿ, ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವಾಸ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್ ಇನ್ 2005. ದಟ್ ಇಸ್ ಕರೆಕ್ಟ್ ಆನ್ಸರ್. ನಿಮ್ಗೆ ಎಲ್ಲ ಗೊತ್ತಿರ್ಬೋದು 2005 ಸಂಸತ್ತ ಅವಘಡ ನಿರ್ವಹಣಾ ನಿಯಮ ಅಂದ್ರೆ ಏನ್ರಿ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನ ಪಾಸ್ ಮಾಡಿದ್ವಿ. ಒಂದ್ ಗೊತ್ತಾಯ್ತಾ? ಆಮೇಲೆ ದೇಶದ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೇನಿದೆಯಲ್ಲ, ಇದರ ನಾಯಕತ್ವವನ್ನ ಗೃಹ ಸಚಿವರು ನಿರ್ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಅವ್ರು. ಅಂದ್ರೆ ಜಸ್ಟ್
ಹೋಮ್ ಮಿನಿಸ್ಟರ್ ಹೆಡ್ಸ್ ಎನ್ ಡಿ ಡಿ ಎಂ ಎ ಅಂತ ಹೇಳ್ತಾರ. ಇಲ್ಲಿ ಯಾವಾಗಲೂ ತಿಳ್ಕೊಳ್ರಿ, ಘನ ತ್ಯಾಜ್ಯ ನಿರ್ವಹಣೆ ಇದ್ದಿರ್ತಲ್ಲ ಅದರದ್ದು ಯಾವಾಗಲೂ ನಾಯಕತ್ವ ಅಥವಾ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರು? ಪ್ರಧಾನಮಂತ್ರಿ ಅಥವಾ ಪಿ ಎಂ ಅಂತ ಹೇಳ್ಬೇಕು. ಪ್ರಧಾನಮಂತ್ರಿ ಅಥವಾ ಪಿ ಎಂ ಅಂದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ನೋಡ್ರಿ, ಇಲ್ಲಿ ಇದರ ರಾಂಗ್ ಆಯ್ತು, ಟೂ ಈಸ್ ಗೋಯಿಂಗ್ ಟು ಬಿ ರಾಂಗ್. ಇದ್ರಾಗ ರಾಂಗ್ ಆಯ್ತಂದ್ರ ಯಾವ್ದ ಎರಡನೇದ್ ರಾಂಗ್ ಆಯ್ತಂದ್ರೆ ಇದ್ರ ಎರಡನೇದ್ ಯಾವ್ದೈತಲ್ಲ ಅದೆಲ್ಲ ರಾಂಗ್ ಆಗ್ಬಿಡ್ತೈತಿ. ವಿಚ್ ಎವರ್ ಇಸ್ ಟೂ ರಾಂಗ್ ವಿಚ್ ಇಸ್ ಗೋಯಿಂಗ್ ಟು ಬಿ ರಾಂಗ್. ಅಂದ್ರೆ ಇಲ್ಲಿ ಒಂದ್ ಎರಡ್ ಐತಿ, ಸೊ ಎರಡ್ ಐತಿ, ಇಲ್ಲಿ ಎರಡ್ ರಾಂಗ್ ಆಗೈತಿ, ಸೊ ದಟ್ಸ್ ಗಾನ್. ಆಮೇಲೆ ಇಲ್ಲಿ ಎರಡ್ ಐತಿ, ದಿಸ್ ಇಸ್ ಗಾನ್. ಆಮೇಲೆ ಮೇಲಿನ ಎಲ್ಲವೂ ಐತಿ, ದಿಸ್ ಇಸ್ ಗಾನ್. ಅಂದ್ರೆ ಇವರ್ ರೈಟ್ ಆನ್ಸರ್ ಇಸ್ 1, 3, 4, and 5 ಇಸ್ ದ ರೈಟ್ ಆನ್ಸರ್. ರೈಟ್, ಇವರ್ ರೈಟ್ ಆನ್ಸರ್ ಇಸ್ ವಾಟ್, 1, 3, 4, 5, and 6 ಇಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್. ಸೊ ಪಿ ಎಂ ಇಸ್ ಗೋಯಿಂಗ್ ಟು ಬಿ ವಾಟ್, ದ ಲೀಡರ್ ಆಫ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಬೇಕು. ನೆಕ್ಸ್ಟ್ ನೋಡಿ, 1857 ದಂಗೆ. ಈ 1857 ದಂಗೆಯನ್ನ ಜಸ್ಟ್ ಒಟ್ಟು ಅದನ್ನ ದಮನ ಮಾಡ್ಲಿಕ್ಕೆ ಆಗಿರ್ಬೋದು, ಅವ್ರ ಟು ಸರ್ಫಾಸ್ ಆರ್ ಸರ್ಪ್ರೆಸ್ ದ 1857 ರಿವೋಲ್ಟ್. ಯಾರ್ಯಾರು ಪ್ರಯತ್ನ ಮಾಡಿದ್ರು, ಯಾವ ಅಧಿಕಾರಿಗಳು ಸಂಬಂಧಪಟ್ಟಿದ್ರು ಅಂತ ಹೇಳ್ತಿರ್ತಾರೆ ಅವ್ರು. ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಅದು ಬಹದ್ದೂರ್ ಶಾ ದೆಹಲಿಯ ಸಂಪೂರ್ಣವಾದ ನಾಯಕತ್ವವನ್ನು ವಹಿಸಿದ್ರು, ಅಂದ್ರೆ ಸಾರ್ವತ್ರಿಕ ನಾಯಕತ್ವ ಅಂತ ಅವ್ರನ್ನ ನಾವು ಘೋಷಣೆ ಮಾಡಿದ್ವಿ. ಅದ್ ಹಲವಾರು ನಗರಗಳಲ್ಲಿ ಹಲವಾರು ಪ್ರದೇಶಗಳಲ್ಲಿ 1857 ದಂಗೆ ನಡೀತಿರ್ತಕ್ಕ ಭಾರತ ಸ್ವತಂತ್ರ ಸಂಗ್ರಾಮ ಅಂತ ಕರಿತಿರ್ತಾರೆ. ಆಮೇಲೆ ಸಿಪಾಯಿ ದಂಗೆ ಅಂತೇಳಿ ಕೂಡ ಕರಿತಿರ್ತಾರೆ. ಇಟ್ ಇಸ್ ಕಾಲ್ಡ್ ಎ ಸಿಪಾಯಿ ಮ್ಯೂಟಿನಿ. ಸೊ ಫಸ್ಟ್ ಆಫ್ ಆಲ್ ಇದು ದೆಹಲಿ ಅಂತ ಕೊಡ್ರಿ, ದೆಹಲಿಯನ್ನ ಸಪ್ರೆಸ್ ಮಾಡಿದವ್ರು ಯಾರಂತ ಕೇಳ, ಜಾನ್ ನಿಕೋಲ್ಸನ್ ಅಂತ ಹೇಳ್ಬೇಕು. ಆಮೇಲೆ ಯು ಕ್ಯಾನ್ ಜಸ್ಟ್ ಗೋ ಫಾರ್ ವಾಟ್, ಲಕ್ನೋನ ಸಪ್ರೆಸ್ ಮಾಡಿದ್ರು ಯಾರಂದ್ರೆ ಜೇಮ್ಸ್ ಒಟ್ರಾಮ್ ಅಂತ ಹೇಳ್ಬೇಕು. ಆಮೇಲೆ ಬರೇಲಿಯನ್ನ ಸಪ್ರೆಸ್ ಮಾಡಿದಾರ ಕ್ಯಾಲಿನ್ ಕ್ಯಾಂಬೆಲ್ ಅಂತ ಹೇಳ್ಬೇಕು. ಆಮೇಲೆ ಜಾನ್ಸನ್ ಸಪ್ರೆಸ್ ಮಾಡಿದಾರ ಹ್ಯೂರೋಸ್ ಅಂತ ಹೇಳ್ಬೇಕು. ಅದರ ದ ರೈಟ್ ಆನ್ಸರ್ ಇಸ್ ವಾಟ್, BADC ಅಂತ. ದ ರೈಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ರೆಫರೆನ್ಸ್. ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿ ಕಾಯೆ, ಗುಡಿ ಕಾಯೆ, ನುಡಿ ಕಾಯೆ, ಕಾಯಲಾರೇನೆ ಸಾಹೇ, ಓ ಬನ್ನಿ ಬನ್ನಿ ಎಂದು ಕರ್ನಾಟಕದ ಏಕೀಕರಣದ ಬಗ್ಗೆ ನೊಂದು ನುಡಿದ ಕವಿ ಯಾರು ಅಂತ ಕೇಳಿದ್ರು? ಇದನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ, ದ ರೈಟ್ ಆನ್ಸರ್ ಈಸ್ ಕಯ್ಯಾರ್. ಕಯ್ಯಾರ್ ಕಿನ್ನ ರೈ ಅಂತೇಳಿ. ಸೊ ದ ರೈಟ್ ಆನ್ಸರ್ ಈಸ್ ಥರ್ಡ್ ಆಪ್ಷನ್. ದಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಎಲ್ಲರೂ. ಈ ಕೆಳಗಿನ ಹೇಳಿಕೆಗಳಲ್ಲಿ ಪ್ರತಿಪಾದನೆ ಮತ್ತು ಕಾರಣಗಳಿವೆ. ಅಂದ್ರೆ ಒಂದ್ ಏನ್ ಮಾಡ್ತಾರೆ ಅವ್ರ, ಜಸ್ಟ್ ದೇ ವಿಲ್ ಗಿವ್ ಯು ಅನ್ ಅಸರ್ಷನ್ ಅಂಡ್ ರೀಸನ್ ಫಾರ್ ದಟ್. ಅಸರ್ಷನ್ ರೀಸನ್ ನ ಎರಡು ಮ್ಯಾಚ್ ಆಗತ್ತೋ ಅಥವಾ ಇಲ್ಲೋ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದರು. ಸೊ ಲಿಟಲ್ ಇಟ್ ಈಸ್ ಲೈಕ್ KPSC KAS ಲೆವೆಲ್ ಮತ್ತು UPSC ಲೆವೆಲ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಂದ್ ಸ್ವಲ್ಪ ಡಿಟೇಲ್ಡ್ ಓದಿದ್ರೆ ಯು ವಿಲ್ ಬಿ ಏಬಲ್ ಟು ಟಚ್ ದ ಕ್ವಶನ್ಸ್. ಸೊ ಈ ಕೆಳಗಿನ ಹೇಳಿಕೆಗಳಲ್ಲಿ ಎ ಪ್ರತಿಪಾದನೆ ಮತ್ತು ಆರ್ ಕಾರಣವಾಗಿದೆ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಇದೇನ್ರಿ ಕಾರಣ ಮತ್ತು ಇದೇನ ಪ್ರತಿಪಾದನೆ, ಅಂದ್ರೆ ಅಸರ್ಷನ್ ಅಂಡ್ ರೀಸನ್. ದಟ್ ಇಸ್ ವಾಟ್ ಶುಡ್ ಅಂಡರ್ಸ್ಟ್ಯಾಂಡ್. 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಆರಂಭವಾಯಿತು. ಅಂದ್ರೆ ಒಂದ್ ತಿಂಗ್ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಸೊ 20ನೇ ಶತಮಾನದಲ್ಲಿ ಇನ್ 20th century. ಸೊ ಅದೇನು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಇದ್ದವು, ಅದರವೈಸ್ ಬ್ರಾಹ್ಮಣೇತರ ಏನು ಚಳವಳಿಗಳಾದವು, ಅಥವಾ ಜಸ್ಟಿಸ್ ಮಿಲ್ಲರ್ ವರದಿಗಳು ಏನು ಬಂದವಲ್ಲ, ಅಥವಾ 20ರ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಚಳವಳಿಗಳು ಪ್ರಾರಂಭವಾದವು. ಆ ಪ್ರಾರಂಭವಾಗುವಂಥ ಸಮಯದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಿಂದುಳಿದ ವರ್ಗಗಳ ಚಳವಳಿಗೆ ಸಹಕಾರಿಯಾಯಿತು. ಅಂದ್ರೆ ನಾವು ಏನು ಮೂವ್ಮೆಂಟ್ ಮಾಡಕತ್ತಿಲ್ಲ, ಹಿಂದುಳಿದ ಚಳವಳಿಗಳನ್ನ ಮೂವ್ಮೆಂಟ್ ಮಾಡಕತ್ತಿಲ್ಲ, ಇದಕ್ಕೆ ಸಹಕಾರಿ ಆಯ್ತದ. ಆದ್ರೆ ಇದ ರೀಸನ್ ಆಗಲಿಲ್ಲ. ಇಟ್ ವಾಸ್ ನಾಟ್ ದ ಓನ್ಲಿ ರೀಸನ್ ದಟ್ ಬಿಕಾಸ್ ಆಫ್ ದಿಸ್ ಮೂಮೆಂಟ್ ಟೇಕನ್ ಪ್ಲೇಸ್. ಇದೇನಾಯ್ತು, ಜಸ್ಟ್ ಇಟ್ ವಾಸ್ ಜಸ್ಟ್ ಅಸಿಸ್ಟಿಂಗ್ ಮ್ಯಾನರ್ ಆಯ್ತು, ಇದು ಸಹಕಾರಿ ಆಯ್ತು. ಅಂದ್ರೆ ಪ್ರತಿಪಾದನೆ ಎ ಮತ್ತು ಆರ್ ಎರಡು ಸರಿ, ಆದ್ರೆ ಎಗೆ ಸರಿಯಾದ ಕಾರಣ ಆರ್ ಅಲ್ಲ. ಸೊ ಯುವರ್ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಆಪ್ಷನ್. ರೈಟ್. ಸೊ ಇಲ್ಲಿ ನೀವು ನೆಕ್ಸ್ಟ್ ನೋಡ್ತಿರ್ತೀರ, ಕೆಳಗಿನವುಗಳನ್ನ ಹೊಂದಿಸಿ ಬರೀರಿ ಅಂತ ಹೇಳಿದಾರೆ ಅವರು. ಅಂದ್ರೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಅಂತ ಕೇಳಿದರು. ಜಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಲಿಸ್ಟ್ 1 ಅಂಡ್ ಲಿಸ್ಟ್ 2. ಹಿಂದ್ ಸ್ವರಾಜ್, ಹಿಂದ್ ಸ್ವರಾಜ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ದಟ್ ಈಸ್ MK ಗಾಂಧಿ, ಮಹಾತ್ಮ ಗಾಂಧೀಜಿ. ಆಮೇಲೆ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಆರ್ ಸಿ ದತ್ ಅಂತ ಹೇಳ್ತಿರ್ತೀರ. ಆಮೇಲೆ ಯು ಕ್ಯಾನ್ ಗೋ ಫಾರ್ ಪೊಲಿಟಿಕಲ್ ಎಕನಾಮಿಕ್ ಇನ್ ಡೈರೆಕ್ಟ್ ರೂಲ್ ಇನ್ ಮೈಸೂರು ಅಂತ ಕೇಳಿದ್ರೆ ಜಾನ್ ಹ್ಯಾಟ್ನಿ ಅಂತ ಕೇಳ್ತಿರ್ತೀರ. ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತ ಕೇಳಿದ್ರೆ ಅದು ಎಂ ವಿಶ್ವೇಶ್ವರಯ್ಯ. ಎಂ ವಿಶ್ವೇಶ್ವರಯ್ಯ ಅಂದ್ರೆ ಗೊತ್ತಿಲ್ಲ ನಿಮ್ಗೆ, ಭಾರತದ ಯೋಜನೆಗಳ ಪಿತಾಮ ಅಂತ ಕರಿತಿರ್ತಾರೆ. ಇದರ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತ ಪುಸ್ತಕನ ಬರೆದವರು. ಭಾರತಕ್ಕೆ ಒಂದು ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ. ಸೊ ದ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ವಾಟ್, ಇದ ಒಂದನೇದಕ್ಕೆ ಯಾವ್ದು ಬರ್ತೈತಿ, ಬಿ ಬರ್ತೈತಿ. ಅಂದ್ರೆ ದ ರೈಟ್ ಆನ್ಸರ್ ಇಸ್ ವಾಟ್, ಸೊ BADC ಅಂತ. BADC ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ನಾಲ್ಕನೇದಕ್ಕೆ ಯಾವ್ದು ಬಂತು, ಸಿ. ಅಂದ್ರೆ ಪ್ಲಾನ್ಡ್ ಎಕನಾಮಿಗೆ ಯಾವ್ದು ಬಂತು, ಸಿ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. 13th question. ವೈಕಿ ಆಯೋಗವು ಇದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ ಕೇಳಿದ್ರು. ನೋಡ್ರಿ ಎಷ್ಟ ಅಂದ್ರೆ ಒಂದ್ ಸ್ವಲ್ಪ ಏನೋ ಮ್ಯಾನಿ ಜಸ್ಟ್ ಒಟ್ಟ ಮ್ಯಾನಿಪುಲೇಟ್ ಮಾಡಕ್ ಪ್ರಯತ್ನ ಮಾಡಿದಾರ ಅವರ.
ವೈಟ್ಲಿ ಆಯೋಗ ಇದಕ್ಕೆ ಸಂಬಂಧಿಸಿದೆ. ಫಸ್ಟ್ ಆಫ್ ಆಲ್ ವೈಟ್ಲಿ ಆಯೋಗ ಅಂದ್ರೆ ಗೊತ್ತಿರಲಿಲ್ಲ ಎಲ್ಲರಿಗೂ, 1929ರಲ್ಲಿ ರಚನೆಯಾದಂತಹ ವೈಟ್ಲಿ ಆಯೋಗ, ಇದಕ್ಕೆ ನಾವು ರಾಯಲ್ ಕಮಿಷನ್ ಆನ್ ಲೇಬರ್ ಅಂತ ಕರಿತೀವಿ. ಅಂದ್ರೆ ಇದರದ ಮೂಲ ಹೆಸರಿನ ರಾಯಲ್ ಕಮಿಷನ್ ಆನ್ ಲೇಬರ್, ಅಂದ್ರೆ ಕಾರ್ಮಿಕರ ಮೇಲೆ ರಚಿತವಾದಂತಹ ಇದು ವೈಟ್ಲಿ ಆಯೋಗವು. ಇದೇನು ಹೇಳ್ತದೆ ಅಂದ್ರೆ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಕ ಕೆಲವೊಂದು ರೆಕಮೆಂಡೇಶನ್ಸ್ ಗಳನ್ನ ಕೊಡ್ತೈತಿ. ಇಟ್ ರೆಕಮೆಂಡೆಡ್ ಮೆನಿ ಥಿಂಗ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ವರ್ಕರ್ಸ್ ಲೇಬರರ್ಸ್. ಇದೇನು ಹೇಳ್ತತಿ, ಕನಿಷ್ಠ ಜೀತ ಪದ್ಧತಿ ಅಥವಾ ಕನಿಷ್ಠ ಕೂಲಿ ಪದ್ಧತಿನ ಜಾರಿಗೆ ತಗೊಂಬರ್ರಿ, ಆಮೇಲೆ ಎಲ್ಲಿ ಕೆಲಸಗಾರರು ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ ಸರಿಯಾದ ವಾತಾವರಣ ಪರಿಸರವನ್ನು ನಿರ್ಮಾಣ ಮಾಡ್ರಿ, ಆಮೇಲೆ ಅವ್ರೇನು ಕಾರ್ಮಿಕರು ಇದ್ದಿರ್ತಾರಲ್ಲ ಅವರ ಆಡಳಿತದಲ್ಲಿ ಏನು ಮಾಡಬೇಕು, ಭಾಗವಹಿಸಬೇಕು, ಮ್ಯಾನೇಜ್ಮೆಂಟ್ದಾಗ ಭಾಗವಹಿಸಬೇಕು, ಮತ್ತು ಅವ್ರು ಏನು ಆಶೆಗಳು ಇದ್ದಿರ್ತಾವೆ, ಅವ್ರಿಗೆ ಏನು ಬಯಕೆಗಳು ಇದ್ದಿರ್ತಾವೆ, ಅವ್ರು ಏನು ಬೇಡಿಕೆಗಳು ಇದ್ದಿರ್ತಾರಲ್ಲ ಅವುಗಳಿಗೆ ನಾವು ಮಹತ್ವವನ್ನು ಕೊಡಬೇಕು. ಇದರ ಆಧಾರದ ಮೇಲೆ ಅಥವಾ 36ನೇಗ ಏನು ಮಿನಿಮಮ್ ವೇಜಸ್ ಆ್ಯಕ್ಟ್ ಅನ್ನು ಜಾರಿಗೆ ತರಕ ಪ್ರಯತ್ನ ಮಾಡ್ತಾರಲ್ಲ, ಇದರ ಆಧಾರದ ಮೇಲೆ ಅದನ್ನು ತಿದ್ದುಪಡಿ ಮಾಡಕ ಪ್ರಯತ್ನ ಮಾಡ್ತಿರ್ತಾರೆ. ಅಂದ್ರೆ ವೈಟ್ಲಿ ಆಯೋಗವು ಇದಕ್ಕೆ ಸಂಬಂಧಿಸಿದಂತ ಕೇಳಿದ್ರೆ ಕ್ಲಿಯರ್ ಯುವರ್ ರೈಟ್ ಆನ್ಸರ್ ಇಸ್ ವಾಟ್ ಕಾರ್ಮಿಕ ಅಂತ ಲೇಬರರ್. ಸೊ ವೈಟ್ಲಿ ಆಯೋಗಕ್ಕೆ ಮತ್ತೊಂದು ಹೆಸರು ಏನ್ರಿ, ರಾಯಲ್ ಕಮಿಷನ್ ಆನ್ ಲೇಬರ್ 1929. ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಲಾರ್ಡ್ ರಿಪ್ಪನ್ ಆಡಳಿತದಲ್ಲಿ ಮೂರು ಪಟ್ಟಿಗಳು ಇದ್ದಿರ್ತಾವೆ, ಒಂದು ಕೇಂದ್ರ ಪಟ್ಟಿ, ಮತ್ತೊಂದು ಸಮವರ್ತಿ ಪಟ್ಟಿ, ಮತ್ತೊಂದು ಪ್ರಾಂತೀಯ ಪಟ್ಟಿ ಅಂತ ಕರಿತಿರ್ತಾರೆ. ಅಂದ್ರೆ ಕಾನ್ಕರೆಂಟ್ ಲಿಸ್ಟ್ ಆಗಿರ್ಬೋದು, ಪ್ರೊವಿನ್ಸಿಯಲ್ ಲಿಸ್ಟ್ ಆಗಿರ್ಬೋದು, ದೆನ್ ಸೆಂಟ್ರಲ್ ಲಿಸ್ಟ್ ಆಗಿರ್ಬೋದು. ಅವ್ರೇನು ಕೇಳ್ತಾರೆ ನಿಮ್ಗೆ, ಕೇಂದ್ರ ಪಟ್ಟಿ ಅಂದ್ರೆ ಲಾರ್ಡ್ ರಿಪ್ಪನ್ ಅವರ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಪಟ್ಟಿ ಅಥವಾ ಜಸ್ಟ್ ಔಟ್ ದೇವ್ ಆಸ್ಕರ್ ಕೇಂದ್ರ ಆದಾಯದ ಮೂಲ ಯಾವುದು ಅಂತ ಕೇಳಿದಾರೆ. ಈಗ ನಾವು ಕೇಂದ್ರ ಸರ್ಕಾರದ ಆದಾಯದ ಮೂಲಗಳು ಯಾವ ಅಂತ ಕೇಳಿದ್ರೆ ಹೇಳ್ತಿರ್ತೀರಿ, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಿರ್ತೀರಿ, ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ತಿರ್ತೀರಿ, ಅಥವಾ ಬೇಸಿಕಲಿ ಫ್ರಮ್ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಿರ್ತೀರಿ, ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತಿರ್ತೀರಿ, ರೈಟ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟೀಸ್ ಅಂತ ಹೇಳ್ತಿರ್ತೀರಿ. ಹಂಗ ಕೇಂದ್ರ ಸರ್ಕಾರದ ಆದಾಯದ ಮೂಲ ಅವಾಗ ಯಾವ್ದಾಗಿತ್ತು ಅಂತ ಕೇಳಿದ್ರೆ, ಯುವರ್ ರೈಟ್ ಆನ್ಸರ್ ವಾಸ್ ಅಂಚೆ ಮತ್ತು ತಂತಿ ಅಂತ. ಲಾರ್ಡ್ ರಿಪ್ಪನ್ ಅನ್ನೋ ಸ್ಥಳೀಯ ಸರ್ಕಾರದ ಪಿತಾಮ ಅಂತೇಳಿ ಕೂಡ ಕರಿತಿರ್ತೀವಿ, ಮತ್ತು ಭಾರತದ ಸ್ನೇಹಿತ ವೈಸ್ರಾಯ್ ಅಂತೇಳಿ ಕೂಡ ಕರಿತಿರ್ತೀವಿ. ಇವರ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, ನಿಮಗೆಲ್ಲರಿಗೂ ಅದರದ ಐಡಿಯಾ ಇರ್ಬೋದು. ಅಂದ್ರೆ ಡ್ಯೂರಿಂಗ್ ಹಿಸ್ ಟೈಮ್ ಮೆನಿ ಡೆವಲಪ್ಮೆಂಟ್ಸ್ ಟೇಕನ್ ಪ್ಲೇಸ್ ಇನ್ ದ ಕಂಟ್ರಿ, ಫಾರ್ ದಟ್ ರೀಸನ್ ಈಸ್ ಕಾಲ್ಡ್ ಇಸ್ ಅ ಫ್ರೆಂಡ್ ಕಮ್ ವೈಸ್ರಾಯ್ ಆಫ್ ದ ಕಂಟ್ರಿ. ಯಾರವರು, ಲಾರ್ಡ್ ರಿಪ್ಪನ್ ಅಂತ, ರೈಟ್. ಸೊ ನಾವ್ ವಿ ವಿಲ್ ಶಿಫ್ಟ್ ಟು ವಾಟ್ ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಿ ನಡೆಯಿತು, ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಿ ನಡೆಯಿತು ಅಂತೇಳಿ ಅವರ ಒಂದು ಕ್ವಶನ್ ಕೇಳಿದ್ದಾರೆ, ರೈಟ್. ಇಲ್ಲಿ ನೋಡ್ರಿ ಅವ್ರೇನು ಕೊಡಿದಾರೆ, ಇದು ಪಾಟಲಿಪುತ್ರ, ಬೋಧಗಯ, ವೈಶಾಲಿ ಮತ್ತು ವಿದಿಶಾ ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಫಸ್ಟ್ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು ಅಂದ್ರೆ ರಾಜಗಿರಿಯಲ್ಲಿ ನಡೀತು, ಅದರ ಅಧ್ಯಕ್ಷತೆ ಮಹಾ ಕಶ್ಯಪ ವಹಿಸಿದ್ರು, ಅದ್ ದಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಎರಡನೇದ ವೈಶಾಲಿ ಇಲ್ಲಿ ನಡೀತು, ರೈಟ್. ಸೆಕೆಂಡ್ ವೈಶಾಲಿ ಅದರ ಅಧ್ಯಕ್ಷತೆಯನ್ನು ಸಭಾಕಮಿ ವಹಿಸಿದ್ರು. ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೀತು, ಅದರದ ಮುಗಲಿ ಪುತ್ರ ತಿಸ್ತಾ ಅಂತೇಳಿ ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿರಲಿ ಕುಂಡಲಿ ವನ, ನಾಲ್ಕನೇ ಬೌದ್ಧ ಸಮ್ಮೇಳನ ಕುಂಡಲಿ ವನ, ಅದರದ ಅಧ್ಯಕ್ಷತೆಯನ್ನು ವಸುಮಿತ್ರ ವಹಿಸ್ತಾರೆ. ಆಮೇಲೆ ಮತ್ತೊಂದು ಬರ್ತದೆ ಖನೋಜ ಅಂತೇಳಿ, ಅದರ ಅಧ್ಯಕ್ಷತೆಯನ್ನು ಹ್ಯೂ ಎನ್ ಸ್ಟ್ಯಾಂಗ್ ಅವರು ವಹಿಸ್ತಾರೆ. ಅಂದ್ರೆ ಇಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು ಅಂತ ಕೇಳಿದ್ರೆ, ಅಂದ್ರೆ ಇವರ ಆನ್ಸರ್ ಇಸ್ ಕ್ಲಿಯರ್ಲಿ ಪಾಟಲಿಪುತ್ರ ಅಂತ, ಪಾಟಲಿಪುತ್ರ. ಮತ್ತು ಡಿಯರ್ ಫ್ರೆಂಡ್ಸ್, ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಇರಲಿ, ಗಡಿನಾಡು ಕೋಚಿಂಗ್ ಸೆಂಟರ್ ಬೆಳಗಾವಿ ಇವರು ಮುಂಬರುವ ಯಾವುದೇ ಪರೀಕ್ಷೆಗಳಿರಲಿ, ಅದು ಪೊಲೀಸ್ ಪರೀಕ್ಷೆ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಅಥವಾ ಈಗ ನಾಳೆ ನಾಡಿದಲ್ಲಿ ಅಂತ PSI ಎಕ್ಸಾಮ್ ಆಗಿರ್ಬೋದು, ಅದರ ಸಲುವಾಗಿ ವಿಶೇಷವಾಗಿ ಒಂದು 90 ಪುಟಗಳ ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಪಷ್ಟವಾದ ಪ್ರಚಲಿತ ಘಟನೆಗಳನ್ನ ಒಂದು ವರ್ಷದ ಮಾಡಿದೀವಿ, ಮತ್ತು ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಅದ ಸಹಾಯವಾಗುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡ ಅದನ್ನ ಉಚಿತವಾಗಿ ಎಲ್ಲರಿಗೂ PDF ಮೂಲಕ ಕಳಿಸಿಕೊಟ್ಟಿದ್ದೇವೆ. ಅದು ನಿಮ್ಗೆ ಸಿಕ್ಕಿರಬಹುದು, ಆ ಕಿತಾಬ್ ಸಿಗದೇ ಇರಬಹುದು. ಸಿಗದಿಲ್ಲ ಅಂದ್ರೆ ಅದು ಮತ್ತೆ ನೋಡ್ರಿ, ಕನ್ನಡ ಮೀಡಿಯಂ ಅಷ್ಟೇ ಅಲ್ಲ, ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ, ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ. ಸೊ ಆಸ್ ಇಟ್ ಈಸ್ ಯು ವಿಲ್ ಬಿ ಗಿವನ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನ್ಯಾಷನಲ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಆಮೇಲೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಈ ಮೂರು ಭಾಗಗಳಲ್ಲಿ ನಿಮ್ಮ ಕರೆಂಟ್ ಅಫೇರ್ಸ್ಗಳನ್ನ ಕೊಟ್ಟಿದ್ದೀವಿ, ಅದನ್ನು ಓದ್ಕೊಳ್ರಿ, ಮತ್ತು ನಿಮ್ಮ ಅಭ್ಯಾಸದಲ್ಲಿ ಭಾಳ ಅಂದ್ರೆ ಭಾಳ ಸಹಾಯ ಆಗ್ತತಿ. ಅಪ್ಪಿ ತಪ್ಪಿ ನಿಮಗೆ ಯಾರಿಗಾದ್ರೂ ಇದು ಸಿಕ್ಕಿಲ್ಲ ಅಂದ್ರೆ, ಸೊ ಪ್ಲೀಸ್ ಏನು ಮಾಡಿರಿ, 8105838913, ಇದೇನು ವಾಟ್ಸಪ್ ನಂಬರ್ ಇದೆಯಲ್ಲ, ಈ ವಾಟ್ಸಪ್ ನಂಬರ್ಗೆ ಹೈ ಪ್ಲೀಸ್ ಸೈಂಡ್ ಕರೆಂಟ್ ಅಫೇರ್ಸ್ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿರಿ. ನಾವು ನಿಮಗೆ ಕನ್ನಡ ಮೀಡಿಯಂ ಬೇಕಾದ್ರೆ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಂ ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ ಉಚಿತವಾಗಿ ನಿಮ್ಗೆ ಕರೆಂಟ್ ಅಫೇರ್ಸ್ ನೋಟ್ಸನ್ನು ಕೊಡ್ತೀವಿ. ಮತ್ತು ಬರೀ ಇದು PSI ಕಷ್ಟ ಕೊಡೋಂಗಿಲ್ಲ, ಈ ಮುಂಬರುವಂತಹ KAS ಪರೀಕ್ಷೆಗಳಿಗೂ ಸುದಕ್ಕ ಭಾಳ ವಿವರವಾದ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನ ಕೊಡ್ತೀವಿ. ನೀವು ಯಾವುದೋ ವಿಚಾರನ ಮಾಡಕ್ಕೆ ಹೋಗ್ಬೇಡಿ, ಇಲ್ಲಿ ಗಿವನ್ ಕರೆಂಟ್ ಅಫೇರ್ಸ್ ನೋಟ್ಸ್ ಫ್ರೀಲಿ ಫ್ರಮ್ ಗಡಿನಾಡು ಕೋಚಿಂಗ್ ಸೆಂಟರ್. ಸೊ ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ಮತ್ತು ನಿಮ್ಗೆ ಏನಾದರೂ ಹೆಚ್ಚು ವೀಡಿಯೋಸ್ಗಳು ಬೇಕಾಗಿದ್ದು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇನ್ಸ್ಟಾಗ್ರಾಮ್ದಾಗ ಲಕ್ಷ್ಮಣ್ ಅಷ್ಟಗಿ ಗಡಿನಾಡು ಅಂತೇಳಿ ಒಂದು ಅಕೌಂಟ್ ಇದೆ, ಅದನ್ನು ಫಾಲೋ ಮಾಡಿ ದಿನನಿತ್ಯ ವೀಡಿಯೋಸ್ಗಳು ನಿಮ್ಗೆ ಸಿಗ್ತಿರ್ತಾವೆ. ಸೊ ದಿಸ್ ಇಸ್ ವಾಟ್ ದ ರೆಫರೆನ್ಸಿಸ್. ಸೊ ನಾವು
ನೆಕ್ಸ್ಟ್ ಈಸ್ ನೋಟ್, ಈ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕನ ರಾಜಶಾಸನ ಲೇಖನದಲ್ಲಿ ಬಳಸಲಾಗಿಲ್ಲ ಅಂತ ಕೇಳ್ತಾರೆ. ಅಂದ್ರೆ ಆಬ್ವಿಯಸ್ಲಿ ಬ್ರಾಹ್ಮಿ, ಅರಮಿಕ, ಕರೋಸ್ಟಿ ಇವೆಲ್ಲ ಮೂಲ ಜಸ್ಟ್ ಔಟ್ ಲಿಪಿಗಳು. ದೀಸ್ ಆರ್ ದಿ ಬೇಸಿಕ್ ಸ್ಕ್ರಿಪ್ಟ್ಸ್ ವಿಚ್ ವೆರ್ ಯೂಸ್ಡ್ ಇನ್ ದ ಅಶೋಕನ್ ಅಂಡ್ ಜಸ್ಟ್ ಔಟ್ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತಿರ್ತೀರಿ. ಇಲ್ಲಿ ಸಿದ್ಧ ಮಾತೃಕ ಈಸ್ ಅ ಲೇಟರ್ ಫೇಸ್ ವಿಚ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಅಶೋಕನ್ ಜಸ್ಟ್ ಔಟ್ ರಾಕ್ ಎಡಿಕ್ಸ್ ಅಂತ ಕರಿತಿರ್ತಾರೆ. ರೈಟ್ ಆನ್ಸರ್ ಇಸ್ ಓತ್ ಸಿದ್ಧ ಮಾತೃಕ. ಅಂದ್ರೆ ಇದನ್ನ ಅಶೋಕನ ಶಾಸನದಲ್ಲಿ ಬಳಸಲಾಗಿಲ್ಲ, ಇದು ಲೇಟರ್ ಫೇಸ್ ದಾಗ ಉಪಯೋಗ ಮಾಡಿದ್ರು, ಬಟ್ ಇಟ್ ಇಸ್ ನಾಟ್ ಯೂಸ್ಡ್ ಇನ್ ಅಶೋಕನ್ ಶಾಸನ. ನೆಕ್ಸ್ಟ್, ಕರ್ನಾಟಕದಲ್ಲಿ ಯಾವ ಜಮೀನ್ದಾರ್ ಚಳುವಳಿ ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿತ್ತು? ಕನ್ನಡಿಗ ಎಂಬ ಹೆಸರನ್ನೇ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ, ಕನ್ನಡಿಗ ಜಮೀನ್ದಾರ್ ಚಳುವಳಿ, ಮೈಸೂರು ಡೈಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಮೈಸೂರು ಜಮೀನ್ದಾರ್ ಚಳುವಳಿ, ಬೇಡಾಸ್ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಬೇಡಾಸ್ ಜಮೀನ್ದಾರಿ ಚಳವಳಿ, ಕೊಡಗು ವೀಕ್ಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಕೊಡಗು ಜಮೀನ್ದಾರ್ ಚಳವಳಿ. ಸೊ ದ ರೈಟ್ ಆನ್ಸರ್ ಇಸ್ ವಾಟ್, ಕನ್ನಡಿಗ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಕನ್ನಡಿಗ ಎಂಬ ಜಮೀನ್ದಾರ ಚಳವಳಿಯನ್ನು ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ಸೊ ಹಂಗ 1946ರಲ್ಲಿ ಆಗಸ್ಟ್ ಆಫರ್, ಅಂದ್ರೆ 1946ರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಆಗಸ್ಟ್ ತಿಂಗಳಲ್ಲಿ ಯಾವಾಗ 1939ರಿಂದ 1945 ಎರಡನೇ ಮಹಾಯುದ್ಧ ಆಯ್ತಲ್ಲ, ಆ ಒಂದು ಸಮಯದಲ್ಲಿ ಲಾರ್ಡ್ ಲಿನ್ ಲಿತ್ಗೋ ಅನ್ನೋರು ಭಾರತಕ್ಕೆ ಒಂದು ಕೊಡುಗೆಯನ್ನ ಅನೌನ್ಸ್ ಮಾಡ್ತಾರೆ. ಆ ಕೊಡುಗೆ ಅಂದ್ರೆ ಆಗಸ್ಟ್ ಕೊಡುಗೆಗಳು. ಆಗಸ್ಟ್ ಕೊಡುಗೆಗಳಲ್ಲಿ ಭಾರತಕ್ಕೆ ಅವರ ಏನ್ ಮಾಡ್ತಾರೋ ಪರೋಕ್ಷವಾಗಿ ಸಂವಿಧಾನ ರಚನಾ ಸಮಿತಿಗೆ ಒಪ್ಪಿಗೆ ಕೊಡ್ತಾರೆ, ಮತ್ತೆ ಡೊಮಿನಿಯನ್ ಸ್ಟೇಟಸ್ಗೆ ಅವರ ಮಾನ್ಯತೆಯನ್ನು ನೀಡಕ ಪ್ರಯತ್ನ ಮಾಡ್ತಿರ್ತಾರೆ. ಅಂದ್ರೆ ಯಾವ ಪ್ರಸ್ತಾಪವನ್ನು ಮಾಡಿದ್ರದಕ್ಕೆ ಅಂದ್ರೆ ಸಾಮಂತ ರಾಜ್ಯದ ಮಾನ್ಯತೆ ಅಥವಾ ಡೊಮಿನಿಯನ್ ಸ್ಟೇಟಸ್ ಹಿ ಪ್ರಪೋಸ್ಡ್ ಫಾರ್ ದ ಕಂಟ್ರಿ, ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ನೋಡ್ರಿ, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಮತ್ತು ಸೇವನರ ಕಾಲದ ಪ್ರಮುಖ ಟಂಕಶಾಲೆ, ಟಂಕಶಾಲೆ ಅಂದ್ರೆ ನಾವೀಗ ಏನು ನಾಣ್ಯವನ್ನ ಟಂಕಿಸ್ತಿರ್ತೇವಲ್ಲ ಅಥವಾ ರೂಪಾಯಿಯನ್ನ ಮುದ್ರಿಸ್ತಿರ್ತಿಲ್ಲ, ಅಂತ ಶಾಲೆಗಳು ಕಲ್ಯಾಣಿ ಚಾಲುಕ್ಯರ್ದ, ಹೊಯ್ಸಳರ್ದ ಮತ್ತು ಸೇವನರದ ಕಾಲದ ಪ್ರಮುಖ ಟಂಕಶಾಲೆಯ ನಗರ ಇತ್ತು. ಅದಕ್ಕೆ ನಾವೆಂತ ಕರಿತೀವಿ, ಲಕ್ಕುಂಡಿ. ಲಕ್ಕುಂಡಿ ವಾಸ್ ದ ಪ್ಲೇಸ್ ವೇರ್ ದ ಕ್ವೈನ್ ಮಿಂಟೇಜ್ ಸೆಂಟರ್ ವಾಸ್ ಫೌಂಡ್ ಆಫ್ ದೀಸ್ ತ್ರೀ ಡಿನಾಸ್ಟೀಸ್. ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಈಗ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಭಾರತದ ನಾಣ್ಯಗಳನ್ನ ಮುದ್ರಣ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತಿರ್ತೀರಾ, ಅದು ನಾಸಿಕ್ ಆಗಿರ್ಬೋದು, ದೇವಾಸ್ ಆಗಿರ್ಬೋದು, ಆಮೇಲೆ ಸಾಲ್ಬೋನಿ ಆಗಿರ್ಬೋದು, ಆಮೇಲೆ ಕರ್ನಾಟಕದ ಮೈಸೂರು ಆಗಿರ್ಬೋದು. ಇಲ್ಲಿ ನಾವು ನೋಟುಗಳನ್ನ ಮುದ್ರಣ ಮಾಡ್ತಿರ್ತೀವಿ. ಮಿಲಿಂದ ಪನ ಅನ್ನೋದಿದ್ದ ಬಹಳ ವಿಶೇಷವಾದಂತಹ ಒಂದು ಕೃತಿ ಇದೆ. ಮಿಲಿಂದ ಪನ ಈ ಕೃತಿಯು ಇವರ ನಡುವಿನ ಸಂವಾದವನ್ನು ಹೊಂದಿದೆ ಅಂತ ಕೇಳ್ತಿರ್ತಾರೆ. ಸೊ ಇಲ್ಲಿ ನೋಡ್ರಿ, ಮಿಲಿಂದ ಪನ ಬುದ್ಧ ಮತ್ತು ಅಂಗುಲಿಮಾಲ್, ಬುದ್ಧ ಮತ್ತು ಅಂಗುಲಿಮಾಲದ ನಿಮಗೆ ಸ್ಟೋರಿ ಗೊತ್ತಿರಬಹುದು. ಅಂಗುಲಿಮಾಲ ಅದ ಟೈಪ್ ಆಫ್ ಒಂದು ಹಿಂಸಾತ್ಮಕ ಪ್ರಚೋದನೆಯನ್ನು ಹೊಂದಿದ್ದವನು, ಅದರ್ವೈಸ್ ಯಾವುದೇ ಕಾರಣಕ್ಕೂ ಅಹಿಂಸೆಯನ್ನು ಬಯಸ್ತಾವಲ್ಲ, ಆ ಅಂಗುಲಿಮಾಲ್ನ ಮನಸ್ಸನ್ನು ಪರಿವರ್ತನೆ ಮಾಡಿದಂಥ ಮಹಾನ್ ಖ್ಯಾತಿಯ ಒಂದು ಸಿಕ್ತದೆ ಅಂದ್ರೆ ಅದು ಬುದ್ಧಗಳಂತ ಹೇಳ್ತಿರ್ತೀರ. ಆಮೇಲೆ ಅಶೋಕ ಮತ್ತು ಉಪಗುಪ್ತ, ಕನಿಷ್ಕ ಮತ್ತು ಅಶ್ವಘೋಷ. ದ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಮೆನಾಂಡರ್ ಅಂಡ್ ನಾಗಸೇನ ನಡುವೆ ನಾವು ಮಿಲಿಂದ ಪನ ಕೃತಿಯಲ್ಲಿ ಸಂವಾದವನ್ನ ನೋಡ್ತಿರ್ತೇವೆ. ಅಂದ್ರೆ ಯು ಕ್ಯಾನ್ ಜಸ್ಟ್ ಹ್ಯಾವ್ ಓಟ್ ದ ಬುಕ್ ಆಫ್ ಮಿಲಿಂದ ಪನ ಕಂಟೆಂಟ್ಸ್ ಡೈಲಾಗ್ಸ್ ಬಿಟ್ವೀನ್ ಮಿನಾಂಡರ್ ಅಂಡ್ ನಾಗಸೇನ. ಸೊ ದಟ್ಸ್ ಗೋಯಿಂಗ್ ಟು ಬಿ ದ ಇಂಪಾರ್ಟೆಂಟ್ ಥಿಂಗ್. ಅಂಡರ್ಸ್ಟೆಂಡ್. ದೆನ್ ಕೃಷಿಯ ಬಗ್ಗೆ ಈ ಕಾಲದ ಜ್ಞಾನರಿಗೆ ಅಥವಾ ಜನರಿಗೆ ಜ್ಞಾನವಿತ್ತು ಅಂತೇಳಿ ಒಂದು ಕ್ವಶನ್ಸ್ ಕೇಳಿದಾರ ಅವ್ರೆ ಅಂತೇಳಿ. ಡ್ಯೂರಿಂಗ್ ವಿಚ್ ಪೀರಿಯಡ್ ದ ಪೀಪಲ್ ಹ್ಯಾಡ್ ದ ನಾಲೆಜ್ ಆಫ್ ಅಗ್ರಿಕಲ್ಚರ್? ದ ರೈಟ್ ಆನ್ಸರ್ ಈಸ್ ನವ ಶಿಲಾ ಯುಗ, ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ನಿಯೋಲಿಥಿಕ್ ಏಜ್ ಅಂತ. ರೈಟ್, ಸೊ ನಾವ್ ಲೆಟ್ಸ್ ಗೆಟ್ ಬ್ಯಾಕ್ ಟು ನೆಕ್ಸ್ಟ್ ಕ್ವಶನ್. ನೋಡ್ರಿ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಉತ್ಪರಿ ವರ್ತನೆ ಅಥವಾ ಮ್ಯೂಟೇಷನ್ ದಿಂದಾಗಿ ಹರಡುವ ಸ್ಥಳೀಯ ವ್ಯಾಧಿಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಅವ್ರು. ಅಂದ್ರೆ ಒಂದು ಕಂಪೈಲ್ಡ್ ಪ್ರದೇಶ, ಒಂದು ನಿರ್ದಿಷ್ಟ ಪ್ರದೇಶ, ಒಂದು ಸಣ್ಣ ಪ್ರದೇಶದಲ್ಲಿ ಜನರ ಮ್ಯೂಟೇಷನ್ ದಿಂದ ಒಂದು ಏನ್ ರೋಗ ಇರ್ತಲ್ಲ, ದಟ್ ಈಸ್ ಕಾಲ್ಡ್ ವಾಟ್ ಯು ಕ್ಯಾನ್ ಗೋ ಫಾರ್ ಮೈಕ್ರೋ ಸ್ಥಳೀಯ ವ್ಯಾಧಿ ಅಂತ ಕರಿತಿರ್ತಾರೆ, ಅದರ್ವೈಸ್ ಮೈಕ್ರೋ ಎಂಡೆಮಿಕ್ ಅಂತ ಕರಿತಿರ್ತಾರೆ. ನೋಡ್ರಿ, ಪ್ಯಾಂಡಮಿಕ್ ಅಂದ್ರೆ ಸಾರ್ವತ್ರಿಕವಾಗಿ ಹರಡುವಂತ ರೋಗ, ಎಂಡೆಮಿಕ್ ಅಂದ್ರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹರಡುವಂತ ರೋಗ, ಅದು ಅತ್ಯಂತ ಕಂಪೈಲ್ಡ್ ಪ್ರದೇಶದಲ್ಲಿ ಹರಡುವಂತ ರೋಗ ಇವರಿಗೆ ನಾವು ಮೈಕ್ರೋ ಎಂಡೆಮಿಕ್ ಅಂತ ಕರಿತಿರ್ತೀವಿ. ಸೊ ರೈಟ್ ಆನ್ಸರ್ ಇಸ್ ಊಟ ಮೈಕ್ರೋ ಸ್ಥಳೀಯ ವ್ಯಾಧಿ ಅಂತ ಕರಿತಿರ್ತೀರ. ಈಗ ನೋಡಿ, ಹೆಚ್ಚಿನ ಅಂಶದ ಸುಣ್ಣ ಮತ್ತು ಕ್ಷಾರಗಳಿಂದಾಗಿ ಮಣ್ಣು ಮರಳಾಗಿದೆ, ಆದರೆ ಸಾರಜನಕ ಮತ್ತು ಇತರೆ ಖನಿಜ ಪೋಷಕಾಂಶಗಳಿಂದ ವಂಚಿತವಾಗಿದೆ, ಅಂತರ್ಜಲ ಚೌಳಾಗಿದೆ, ಕೆಲವು ಮೀಟರ್ ಆಳದಲ್ಲಿ ಭೂ ಜಲಮಟ್ಟ ಇದೆ ಮತ್ತು ಅಲ್ಲಿನ ಉಷ್ಣತೆ ಸಾಮಾನ್ಯವಾಗಿದೆ, ಆ ಕಾಡುಗಳಲ್ಲಿ ಸಹಜವಾಗಿ ಬೆಳೆಯುವ ಸಸ್ಯಗಳು ಕಾಸೋರಿನ್, ಬೊರಾಲಸಸ್, ಫಿನಿಕ್ಸ್, ಮಲ್ಲಿರಸ್, ಮಣಿಕರ್, ಕ್ಯಾಲೋಫೈಲಾನ್, ಪೆಂಡಸಸ್, ತೆಲಫಿಸಿಸ್ ಅಂಡ್ ಕೊಕೋಸ್, ಆಮೇಲೆ ಸ್ನಿನಿ ಪೆಕ್ಸ್ ಮತ್ತು ಬಳ್ಳಿ ಗಿಡಬಂಟಿಗಳು ಅಂತಹ ಕಾಡುಗಳನ್ನ ಏನೆಂದು ಕರೀತಾರೆ ಅಂತ ಕೇಳ್ತಾರೆ ಅವ್ರು. ಅಂದ್ರೆ ಎಲ್ಲಿ ಕರೀತಾರೆ ಈ ಮ್ಯಾಂಗ್ರೋವ್ ಕಾಡುಗಳು? ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಅದು ಕರಾವಳಿಯ ಪ್ರದೇಶಗಳಲ್ಲಿ ಬೆಳೆಯುವಂತ ಗಿಡ ಮರಗಳನ್ನ ಮ್ಯಾಂಗ್ರೋವ್ ಕಾಡುಗಳು ಅಂತ ಕರಿತಿರ್ತೀವಿ. ಆ ಸುಂದರ್ಬನ್ ಪ್ರದೇಶ, ಪಶ್ಚಿಮ ಬಂಗಾಳದ ಸುಂದರ್ಬನ್ ಪ್ರದೇಶ, ಅಲ್ಲಿ ಹೆಚ್ಚಾಗಿ ಮ್ಯಾಂಗ್ರೋವ್ ಕಾಡುಗಳನ್ನ ಅಂತಿರ್ತಾರೆ. ಇಲ್ಲಿ ಬೀಚ್ ಕಾಡುಗಳು ಅಲ್ಲ, ಬೀಚ್ ಕಾಡುಗಳನ್ನು ಒಂದು ಟೈಪ್ ಆಫ್ ಮ್ಯಾಂಗ್ರೋವ್ಸ್ ಕಾಡು ಅಂತ ಕರಿತಿರ್ತೀರಿ. ದ ರೈಟ್ ಆನ್ಸರ್ ಯು ಕ್ಯಾನ್ ಗೋ ಫಾರ್ 24th ಈಸ್ ಓಡ. ಸೊ ದಟ್ ಈಸ್ ಬ್ರಾಕಿಶ್ ಫಾರೆಸ್ಟ್ ಅಂತ, ಅಂದ್ರೆ ಚೌಳು ಕಾಡುಗಳು ಅಂತೇಳಿ ನಾವು ಇದನ್ನ ಕರಿತಿರ್ತೇವೆ. ರೈಟ್ ಆನ್ಸರ್ ಇಸ್ ಓಟ ಚೌಳು ಕಾಡುಗಳು, ಥರ್ಡ್ ಆಪ್ಷನ್. ಆಮೇಲೆ US ವ್ಯವಸಾಯ ಇಲಾಖೆ ಮತ್ತು WR Grace ಕೊಲಂಬಿಯಾದಿಂದ 1992ರಲ್ಲಿ ಭಾರತದ ಬೇವಿನ ಎಣ್ಣೆ ಬೀಜದ ಸ್ವಾಮಿತ್ವವನ್ನ ಪಡೆದಿರುವುದು. ಸೊ ಅವ್ರು ಕೇಳಿದಾರೆ ಈಗ 25 ಕ್ವಶನ್ ಓಟ,
ಪೆಟೆಂಟಿಂಗ್ ಆಫ್ ಸೀಡ್ ಆಯಿಲ್ ಫ್ರಾಮ್ ದ ಇಂಡಿಯನ್ ನೀಮ್ ಟ್ರೀ ಬೈ US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಡೆವಲಪ್ ಗ್ರೇಸ್ ಕೊಲಂಬಿಯಾ ಇನ್ 1992 ಜಸ್ಟ್ ಅ ಕೇಸ್ ಆಫ್ ಅನ್ ಕೇಳಿದ್ರು ಯುವರ್ ಆನ್ಸರ್ ಇಸ್ ವಾಟ್ ಅ ಬಯೋ ಪೈರಸಿ ಅಂತ. ಬಯೋ ಪೈರಸಿ ಅಂದ್ರೆ ಜೈವಿಕ ಸ್ವಾಮ್ಯ ಚೌರ್ಯ ಅಂದ್ರೆ ಅದ್ರ ಹೇಳ್ತೇನ್ರಿ, ಯಾವಾಗೂ ಯಾವುದೋ ಒಂದು ವಸ್ತುವನ್ನ ನೀವು ಕಂಡು ಹಿಡಿದಾಗ ಅಥವಾ ವಸ್ತುವ ಮೇಲೆ ಪೇಟೆಂಟ್ ಅನ್ನ ನೀವು ಪಡ್ಕೊಂಡಾಗ ಆ ಪೇಟೆಂಟ್ ಅನ್ನ ಯಾವುದೇ ಕಾರಣಕ್ಕೂ ಬೇರೆಯವರು ಉಪಯೋಗ ಮಾಡುವಂತಿಲ್ಲ. ಬೇರೆಯವರು ಉಪಯೋಗ ಮಾಡಿದ್ರೆ ಕಳ್ಳತನ ಅಂತ ಕರಿತಾರೆ, ಪೈರಸ್ ಅಂತ ಕರಿತಿರ್ತಾರೆ. ಸರ್ ದ ರೈಟ್ ಆನ್ಸರ್ ಇಸ್ ವಾಟ್ ಯು ಕ್ಯಾನ್ ಗೋ ಫಾರ್ ಜೈವಿಕ ಸ್ವಾಮ್ಯ ಚೌರ್ಯ ಅದರ್ವೈಸ್ ಬಯೋ ಪೈರಸಿ. ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಬಯೋ ಅಂದ್ರೆ ಜೈವಿಕ ಅಥವಾ ಜೀವಿಗಳಿಗೆ ಸಂಬಂಧಪಟ್ಟಿದ್ದು. ವಿ ಆರ್ ಟಾಕಿಂಗ್ ಅಬೌಟ್ ವ್ಯವಸಾಯ. ಸೊ ದಿಸ್ ಇಸ್ ವಾಟ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬೇವಿನ ಎಣ್ಣೆಗೆ ಸಂಬಂಧಪಟ್ಟಿದ್ದು, ಸೊ ಇಟ್ ಕಮ್ಸ್ ಇನ್ ಬಯೋಲಾಜಿಕಲ್ ಫೀಲ್ಡಿಂಗ್, ಅದರ್ವೈಸ್ ಬಯೋ ಪೈರಸಿ ಅಂತ ನೆನಪಿಟ್ಕೊಳ್ಳಕ ಪ್ರಯತ್ನ ಮಾಡ್ರಿ. ಒಂದು ವಿಧದ ಸಸ್ಯ ಸಂಕುಲವನ್ನು ನಿಧಾನವಾಗಿ ಮತ್ತೊಂದು ಸಸ್ಯ ಸಂಕುಲವನ್ನಾಗಿಯೂ ಇದನ್ನ ಏನನ್ನುತ್ತಾರೆ ಅಂತ ಕರೆದಾಳ ಅಂದ್ರೆ ದ ಗ್ರಾಜುವಲ್ ರಿಪ್ಲೇಸ್ಮೆಂಟ್ ಆಫ್ ಒನ್ ಟೈಪ್ ಆಫ್ ಪ್ಲಾಂಟ್ ಕಮ್ಯುನಿಟಿ ಬೈ ದ ಅದರ್ ರೆಫರ್ಡ್ ಟು ಆಸ್ ಅಂತ ಕೇಳಿದಾರು. ಸೊ ಇಲ್ಲಿ ಯಾವಾಗ್ಲೂ ನೋಡಿ, ಒಂದ್ ಸಸ್ಯದಿಂದ ಮತ್ತೊಂದು ಸಸ್ಯಕ್ಕೆ ಅದು ಹೋಗತ್ತೆ ಅಂದ್ರೆ ಇಟ್ಸ್ ಆಲ್ವೇಸ್ ಪ್ರಭೇದ ವೈವಿಧ್ಯತೆ ಅಂದ್ರೆ ಅದರ ಅರ್ಥನ ಪ್ರಭೇದಗಳು ವೆರೈಟಿ ರೂಪದಾಗಿರುವುದ ಮತ್ತು ಬೇರೆ ಬೇರೆ ವಿಭಿನ್ನ ರೀತಿಗಳಲ್ಲಿ ಕಾಣುವಂತಹ ಪ್ರಭೇದಗಳು. ಋತು ಧರ್ಮ ವಿಜ್ಞಾನ ಪ್ರಭೇದಗಳು ಮತ್ತು ಜೈವಿಕ ಪಾರ ಸಸ್ಯ ಪರಂಪರೆ. ದ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸಸ್ಯ ಪರಂಪರೆ, ಅದರ್ವೈಸ್ ಅ ಪ್ಲಾಂಟ್ ಸಕ್ಸೆಸ್ ಅಂತೇಳಿ ನೀವು ಇಲ್ಲಿ ಹೇಳ್ತಿರ್ತೀರ. ರೈಟ್, ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ಮಣ್ಣಿನ ಸಾವಯವ ಮತ್ತು ಮೇಲ್ಮೈ ನಿಕ್ಷಾಲನ ಪದರನ್ನ ಏನೆಂದು ಕರೆಯುತ್ತಾರೆ. ದ ಆರ್ಗ್ಯಾನಿಕ್ ಅಂಡ್ ಅಪರ್ ಲೀಚ್ಡ್ ಲೇಯರ್ ಆಫ್ ದ ಸಾಯಿಲ್ ಇಸ್ ಕಾಲ್ಡ್ ಇಸ್ ವಾಟ್. ಇಲ್ಲಿ ನಿಮ್ಗೆ ಎಫಿಫೆಡಾನ್, ಎಪಿ ಲಿಮಿನಿ ಅಂಡ್ ಆಲ್ ಲಿಥೆನಿಕ್ಸಾ ಮತ್ತು ಎಂಡಮಿಕ್ ಐತಿ. ರೈಟ್ ಆನ್ಸರ್ ಇಸ್ ಎಪಿ ಪೆಡಾನ್ ಅಂತ. ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದೆನ್ ಖಂಡಗಳ ಅಳತೆ ಸಿದ್ಧಾಂತ, ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಭೂಖಂಡಗಳ ಅಳತೆ ಸಿದ್ಧಾಂತವನ್ನು ನೀಡಿದ್ರು ಅಲ್ಫ್ರೆಡ್ ವೆಗೆನರ್. ದಟ್ ಇಸ್ ವೆರಿ ಈಸಿ ಕ್ವಶನ್ ಅಂಡ್ ಯು ಕ್ಯಾನ್ ರಿಮೆಂಬರ್ ಇಟ್ ಔಟ್. ಭೂ ಖಂಡಗಳ ಅಳತೆ ಸಿದ್ಧಾಂತ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಒಂದು ಕನ್ವರ್ಜೆಂಟ್ ಅಂದ್ರೆ ಎರಡು ಭೂ ಫಲಕಗಳು ಒಂದಕ್ಕೊಂದ ಸೆಳೆತು ಅಂದ್ರೆ ಅದಕ್ಕೆ ನಾವು ಈ ಜಸ್ಟ್ ಒಟ್ಟ ಕನ್ವರ್ಜೆಂಟ್ ಅಂತ ಕರಿತಿರ್ತೀವಿ. ಅಂಡರ್ಸ್ಟೆಡ್. ಆಮೇಲೆ ಎರಡು ಭೂ ಫಲಕಗಳು ದೂರ ದೂರ ಹೋಗಕತ್ತು ಅಂದ್ರೆ ಅದಕ್ಕೆ ನಾವು ಡೈವರ್ಜೆಂಟ್ ಅಂತ ಕರಿತಿರ್ತೀವಿ. ಅಂದ್ರೆ ಈ ಭೂ ಫಲಕಗಳ ಜಸ್ಟ್ ಒಟ್ಟ ಜಸ್ಟ್ ಭೂಖಂಡಗಳಾಗಿರ್ಬೋದು ಅಥವಾ ಭೂ ಫಲಕಗಳಾಗಿರ್ಬೋದು, ಇವುಗಳ ವಿಂಗಡಣೆಯಿಂದ ಹಲವಾರು ಭೂ ಸ್ವರೂಪಗಳು ರಚನೆ ಆಗಿರ್ತವೆ. ಹಂಗ ಖಂಡಗಳ ಅಳತೆ ಸಿದ್ಧಾಂತವನ್ನು ನೀಡಿದವರು ಅಥವಾ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಹ್ಯಾಸ್ ಬಿನ್ ಪರ್ಫಾರ್ಮ್ ಬೈ ಅಲ್ಫ್ರೆಡ್ ವೆಗೆನರ್. ಸೊ ದ ರೈಟ್ ಆನ್ಸರ್ ಇಸ್ ಅಲ್ಫ್ರೆಡ್ ವೆಗೆನರ್. ಈಗ ನೋಡ್ರಿ ಆ ಕ್ವಶನ್ಸ್ ಲೈಕ್ ಮೆಂಟಲ್ ಅಬಿಲಿಟಿ, ಮೆಂಟಲ್ ಅಬಿಲಿಟಿ ಮೇಲೆ ಕ್ವಶನ್ಸ್ ಬರಾಕತ್ತವು, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಗಸ್ತು ಗಸ್ತು ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು, ಯು ಕ್ಯಾನ್ ಜಸ್ಟ್ ರಿಮೆಂಬರ್ 29th ಕ್ವಶನ್. ಪೆಟ್ರೋಲ್, ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ ಅದು ಹಾಕು, ಪೆಟ್ರೋಲ್ ಅಲ್ಲ ಡಿಸೈಲ್ ಅಲ್ಲ, ಪೆಟ್ರೋಲಿಂಗ್. ಪೆಟ್ರೋಲಿಂಗ್ ಅಂದ್ರೆ ಏನು, ಪೊಲೀಸ್ ವಾಹನಗಳು ರಾತ್ರಿ ಗಾಡಿ ಒಳಗೆ ಹೋಗ್ತಿರ್ತಲ್ಲ ಗಸ್ತು ತಿರುಗ್ತಿರ್ತಲ್ಲ ಅದಕ್ಕೆ ಪೆಟ್ರೋಲಿಂಗ್ ಅಂತ ಕರಿತಿರ್ತೀರಿ. ಹಂಗ ಪೆಟ್ರೋಲ್, ಪೆಟ್ರೋಲ್ ಅಂದ್ರೆ ಭದ್ರತೆ. ಪೆಟ್ರೋಲ್ ಮೀನ್ಸ್ ಔಟ್ ಭದ್ರತೆ ಅಂತ ಕರೆದ್ರೆ ಅಂದ್ರೆ ಪೆಟ್ರೋಲಿಂಗ್ ಎದಕ್ಕೆ ಹೋಗ್ತಿರ್ತಾರೆ, ಅವರ ಜನರಿಗೆ ಭದ್ರತೆಯನ್ನು ಕೊಡಕ್ಕೆ ಹೋಗ್ತಿರ್ತಾರೆ. ಈ ಪೊಲೀಸ್ ಇಲಾಖೆಯವರು ರಾತ್ರಿ ನಾವೆಲ್ಲ ಮಲ್ಕೊಂಡಾಗ ಪೊಲೀಸ್ ಇಲಾಖೆಯವರು ಪೊಲೀಸ್ ವಾಹನಗಳಲ್ಲಿ ಎಲ್ಲ ಕಡೆ ಅಡ್ಡಾಡ್ತಿರ್ತಾರಂದ್ರೆ ಅದು ದಟ್ ಇಸ್ ನಾಟ್ ದಿಯರ್ ಓನ್ಲಿ ಡ್ಯೂಟಿ, ದಟ್ ಇಸ್ ದಿಯರ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಂಟೈನಿಂಗ್ ದ ಪೀಸ್ ಅಂಡ್ ಹಾರ್ಮೋನಿ ಇನ್ ದ ಸೊಸೈಟಿ. ಸೊ ಅವ್ರ ಉದ್ದೇಶ ಏನಿದಿರ್ತೈತಿ, ರಕ್ಷಣೆಯನ್ನ, ಜನರ ರಕ್ಷಣೆಯನ್ನ ಮಾಡೋದಿದ್ದಿರ್ತೈತಿ. ನಮ್ಗೆ ಡಿಫೆನ್ಸ್ ಫೋರ್ಸಸ್ಗಳಾಗಿರ್ಬೋದು ಅಥವಾ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗಳಾಗಿರ್ಬೋದು ನಮ್ಮ ಗಡಿಯನ್ನು ಹೆಂಗೆ ಸಂರಕ್ಷಣೆ ಮಾಡ್ತಲ್ಲ, ಹಂಗೆ ಆಂತರಿಕವಾಗಿ ನಮ್ಮನ್ನು ನಮ್ಮ ಪೊಲೀಸರು ಸಂರಕ್ಷಣೆ ಮಾಡ್ತಿರ್ತಾರೆ. ದಟ್ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಗಸ್ತು ಭದ್ರತೆ. ಈಗ ಗಸ್ತು ತಿರುಗಿದ್ರೆ ಭದ್ರತೆ ಸಿಗ್ತತೆ. ವಿಮೆ, ನೀವು ಇನ್ಸೂರೆನ್ಸ್ ಮಾಡಿದ್ರೆ ನಿಮ್ಗೆ ಏನು ಸಿಗ್ತತಿ, ಇನ್ಸೂರೆನ್ಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಏನಾದರೂ ಅನಾರೋಗ್ಯ ಆಯ್ತಪ್ಪ, ಆ ಆಪರೇಷನ್ ಬೇಕಾಯ್ತಂತ ಕೊಡೋದಕ್ಕೆ ಏನು ಕೊಡ್ತಾರೆ, ಅವರ ರೊಕ್ಕ ಕೊಡ್ತಾರೆ ಬರೋರಿಲ್ಲೋ. ಆಮೇಲೆ ಅಥವಾ ಮೆಚುರಿಟಿ ಆಯ್ತಂದ್ರೆ ಆಮೇಲೆ ಏನು ಕೊಡ್ತಾರೆ, ಸೊ ಎಷ್ಟು ಬೇಕಲ್ಲ ಅಷ್ಟು ಎಷ್ಟು ಮೆಚುರಿಟಿ ಅಮೌಂಟ್ ಇದ್ದಿರ್ತಿಲ್ಲ ಅಷ್ಟು ರೊಕ್ಕ ಕೊಡ್ತಿರ್ತಾರೆ. ಅಥವಾ ಸಮ್ ಬಡಿ ಡೈಡ್ ಇನ್ ಎನ್ ಆಕ್ಸಿಡೆಂಟ್, ಅವಾಗ ರಿಸ್ಕ್ ಕವರ್ ಕೊಡ್ತಿರ್ತಾರೆ. ಅಂದ್ರೆ ಆಲ್ವೇಸ್ ವಿಮೆ ಯಾವಾಗಲೂ ಏನು ಕೊಡ್ತಿರ್ತದೆ, ಅದು ಅಪಾಯ ರಕ್ಷಣೆ ಅಂದ್ರೆ ರಿಸ್ಕ್ ಕವರ್ ಅನ್ನ ಅದ ಯಾವಾಗಲೂ ಕೊಡ್ತಿರ್ತದೆ. ರೈಟ್ ಆನ್ಸರ್ ಇಸ್ ವಾಟ್ ರಿಸ್ಕ್ ಕವರ್. ಸೊ ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ನೋಡ್ರಿ, ಇಲ್ಲಿ ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಕೇಳಿದರು. ಭಾಳ ಡಿಫಿಕಲ್ಟ್ ಅಂತ ಜಗಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇಫ್ ಯು ಯೂಸ್ ಯುವರ್ ಬ್ರೈನ್ ಇನ್ ಇನ್ ಅ ಕ್ಲೀನ್ ಮ್ಯಾನರ್ ಯು ವಿಲ್ ಬಿ ಏಬಲ್ ಟು ಗೆಟ್ ದ ಥಿಂಗ್ಸ್ ಡನ್. ರೈಟ್, ನೋಡಿ ಫಸ್ಟ್ ಮಿಸ್ಟರ್ ಎಕ್ಸ್ಗೆ ಸಾಲದ ಒಟ್ಟು ಮೊತ್ತವು ಸರಳ ಬಡ್ಡಿಯಲ್ಲಿ 50,000 rupees ಅಂತ ಕೇಳ್ಯಾರ ಅವರು. ರೈಟ್, ಅದರ ಒಂದು ಭಾಗವನ್ನು ಪ್ರತಿ ವರ್ಷಕ್ಕೆ 7% ಸರಳ ಬಡ್ಡಿಯಲ್ಲಿ ಎರವಲು ಕೊಡಲಾಯಿತು ಮತ್ತು ಮತ್ತೊಂದು ಭಾಗ ಉಳಿದ ಮೊತ್ತವನ್ನು ಪ್ರತಿ ವರ್ಷಕ್ಕೆ 11% ನೀಡಲಾಯಿತು. ಬಡ್ಡಿಯ ಸರಾಸರಿ ದರ 9.4% ಆದರೆ ಎರವಲು ನೀಡಿದ ಮೊತ್ತದ ಎರಡು ಭಾಗಗಳು ಯಾವುವು ಅಂತ ಕೇಳಿದ್ರು. ಅಂದ್ರೆ ಫಸ್ಟ್ ಆಫ್ ಆಲ್ ಯಾವಾಗ ಎಕ್ಸಾಮ್ದಾಗ ಈ ಕ್ವಶನ್ ಅನ್ನ ಓದ್ತಿರ್ತೇವಲ್ಲ ಅವಾಗ ನಮ್ಗೆ ಕನ್ಫರ್ಮೇಷನ್ ಬರ್ತದೆ ಇದು ನನ್ನ ಕ್ವಶನ್ ಬರಂಗಿಲ್ಲ ಅಂತ. ಇದು ಬರಂಗಿಲ್ಲ ಅಂದ್ಬಿಟ್ಟು ನಾ ಏನು ಮಾಡ್ಬೇಕು, ನೆಕ್ಸ್ಟ್ ಕ್ವಶನ್ ಹೋಗ್ಬೇಕು, ಮನೆಗೆ ಬಂದು ನೋಡ್ತೀನಿ ಮಾಡ್ತೀನಿ ಅಯ್ಯೋ ಇದನ್ನು ಬಿಟ್ಕೊಂಡ್ಲ ಅಂತೀನಿ. ಅಂದ್ರೆ ಯಾವಾಗಲೂ ಓದಿದ ಬಳಕ ಡಿಫಿಕಲ್ಟ್ ಅನಿಸ್ತಾವೆ, ಬಟ್ ಇಫ್ ಯು ಟ್ರೈ ಇಟ್ ವಿಲ್ ಕಮ್. ಸೊ ದಟ್ಸ್ ಗೋಯಿಂಗ್ ಟು ಬಿ ವೆರಿ ಈಸಿ ರೆಫರೆನ್ಸ್. ದ ಟೋಟಲ್ ಅಮೌಂಟ್ ಆಫ್ ಲೋನ್ ಟು ಮಿಸ್ಟರ್ ಎಕ್ಸ್ ಇಸ್ 50,000 rupees ಫಾರ್ ಎ ಸಿಂಪಲ್ ಇಂಟ್ರೆಸ್ಟ್. ಒನ್ ಪಾರ್ಟ್ ಆಫ್ ಇಟ್ ಇಸ್ ರೆಂಟ್, ಅ ಸಿಂಪಲ್ ಇಂಟ್ರೆಸ್ಟ್ ಆಫ್ 7% ಪರ್ ಆನಮ್ ಅಂಡ್ ಅದರ್ ಪಾರ್ಟ್ ಬ್ಯಾಲೆನ್ಸ್ ಇಸ್ ಲೆಂಟ್ ಟು
land percentage per annum. If the average rate interest is 9.4%, then the two parts of amount lent are ಅಂತ ಕೇಳಿದ್ರು ನಿಮಗೆ. ಇಲ್ಲಿ ಸಿಂಪಲ್ ಆಗಿ ಅಂತ ಹೇಳ್ಕೊಳ್ಳ ಪ್ರಯತ್ನ ಮಾಡ್ರಿ. ಒನ್ ಸೈಡ್ ಯೋರ್ ಪರ್ಸೆಂಟೇಜ್ ನೆನ್ಪಿಟ್ಕೊಳ್ತೀರಾ, ಯೋರ್ ಪರ್ಸೆಂಟೇಜ್. ಮತ್ತೊಂದು ಸೈಡ್ ಏನ ಜಸ್ಟ್ 11% ಲೆಂಟ್ ಮಾಡಿದಾರ ಅವರು. ಅದರ ಸರಾಸರಿ ಏಟ್ ಕೊಡ್ತಾರೆ ನಿಮ್ಗೆ 9.4% ಕೊಡ್ತಾರೆ. 9.4% ಸರಾಸರಿ. ಯಾವಾಗ ಸರಾಸರಿ ಎರಡು ಸರಳ ಬಡ್ಡಿಗಳ ನಡುವೆ ಸರಾಸರಿ ಕೊಡ್ತಾರಲ್ಲ, ಅವಾಗ ಯು ಹ್ಯಾವ್ ಟು ಟೇಕ್ ದ ಡಿಫ್ರೆನ್ಸ್. ಅಂಡರ್ಸ್ಟುಡ್? ಸೊ ಇದರ ಕ್ರಾಸ್ ಐ ಕಡೆ ತಗೊಳ್ಬೇಕು. ಈಗ 11 9.4 ಕಳೆದ್ರೆ ಎಷ್ಟಾಯ್ತು? 1.6 ಆಯ್ತು. ಆಮೇಲೆ 9.4 7 ಕಳೆದ್ರೆ ಎಷ್ಟಾಯ್ತು? ದಟ್ ಈಸ್ ವಾಟ್ 2.4 ಆಯ್ತು. 2.4 ಆಯ್ತಲ್ಲ. ಈಗ ಇದರ ರೇಷಿಯೋ ಕಳೆದ್ರೆ ಅಂದ್ರೆ 8 2 ಬರ್ತೈತಿ, 2:3 ಬರ್ತೈತಿ. ಇದರ 3 ಬರ್ತೈತಿ, 2:3. 2:3 ದಾಗ ಯಾವ್ದು ಬರ್ತೈತಿ? 20,000 and 30,000. ಈ 4 0 ಈ 4 0 ಕ್ಯಾನ್ಸಲ್ ಮಾಡಿದ್ರೆ 2:3, ದ ರೈಟ್ ಆನ್ಸರ್ ಇಸ್ 20,000 and 30,000. ದಟ್ಸ್ ಗೋಯಿಂಗ್ ಟು ಬಿ ದ ಈಸಿ ಥಿಂಗ್. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ನೋಡಿ, ಈಗ ಪಿ ಕ್ಯೂ ಮತ್ತು ಆರ್ ಅನುಕ್ರಮವಾಗಿ 105,000, 165,000 ಮತ್ತು 205,000 ಹೂಡಿಕೆ ಮಾಡಿದ್ದಾರೆ. ರೈಟ್, ಒಂದು ವ್ಯವಹಾರವನ್ನು ಪ್ರಾರಂಭಿಸಿದಾರು. ಇದ್ರಾಗ ಟೋಟಲ್ ಅವ್ರಿಗೆ ಇನ್ಕಮ್ ಎಟ್ ಬಂತು 71,750 ಬಂತು. ಅಂದ್ರೆ ಅವ್ರು ಏನ್ ಕೇಳಿದಾರೆ, ಈಗ ಕ್ಯೂ ಗಾ ಅಥವಾ ಜಸ್ಟ್ ಟೋಟಲ್ ದಿ ಆಸ್ಕ್ ಯು ಕ್ಯೂ ನ ಶೇರಿನ ಲಾಭ ಕೇಳಿದಾರೆ. ನೀವೇನ್ ಮಾಡ್ಬೇಕಂದ್ರೆ, ಫಸ್ಟ್ ವೆರಿ ಬೇಸಿಕ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಇವ್ನು ಮೂರನ್ನು ಕೂಡಿಸ್ಕೊಳ್ಬೇಕು. ಮೂರನ್ನು ಕೂಡಿಸ್ಕೊಂಡ್ರೆ ಫಾರ್ ಎಕ್ಸಾಂಪಲ್ 4,75,000 ಆಗ್ತತಿ. ಯು ಕ್ಯಾನ್ ಜಸ್ಟ್ ವರ್ಕ್ ಇಟ್ ಔಟ್. ಆಮೇಲೆ ಅವರ ಕ್ಯೂ ಕೇಳಿದಾರೆ, ಕ್ಯೂ ಯಾವ್ದೈತಿ? 1,65,000 ಐತಿ. 1,65,000 ಇಂಟು ಎಷ್ಟೈತಿ? 71,255. ಅಂಡರ್ಸ್ಟುಡ್? ಇದನ್ನ ನೀವು ಕರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರಂದ್ರೆ 24750 ವುಡ್ ಬಿ ದ ಯುವರ್ ರೈಟ್ ಆನ್ಸರ್. ಇಷ್ಟು ರೈಟ್ ಆನ್ಸರ್ ಬರ್ತೈತಿ, ಕ್ಯಾಲ್ಕುಲೇಷನ್ ಮಾಡ್ರಿ. ದ ರೈಟ್ ಆನ್ಸರ್ ಇಸ್ 24750. ಸೊ ಇಲ್ಲ, ಅದು ಯಾವುದೋ ಆಪ್ಷನ್ ಇಲ್ಲ, ಅದಕ್ಕಾಗಿ ನಿಮ್ಮ ಆನ್ಸರ್ ಯಾವ್ದು? ಫೋರ್ತ್ ಆಪ್ಷನ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್? ಇದು ಗೊತ್ತಾಯ್ತಾ? ಆಮೇಲೆ ಈ ನೆಕ್ಸ್ಟ್ ನೋಡ್ರಿ, ಕಾಣೆಯಾದ ಪದವನ್ನು ಹುಡುಕ್ರಿ ಅಂತ ಹೇಳಿದಾರ ಅವರು. 125, 814 ಹೇಳಿದ್ರೆ ಯಾವಾಗಲೂ ಗೊತ್ತಿರಲಿಲ್ಲ ನಿಮ್ಗೆ ಎಲ್ಲರಿಗೂ, ವರ್ಗ ಸಂಖ್ಯೆಗಳು ಮತ್ತು ಕ್ಯೂಬ್ ರೂಟ್ಸ್ಗಳು ಗೊತ್ತಿರಬೇಕು. 1, 2, 4, 9, 15, 16, 36, 47, 44, 66, 76, 77, 80, 81, 82, 83, 84, 85, 86, 87, 88, 89, 90, 91, 92, 93, 94, 90, 91, 92, 93, 94, 1, 2, 1, 1, 1, 2, 4, 4, 8, 3, 3, 9, 9, 24, 4, 4, 16, 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
ಅಥವಾ ವರ್ಗ ಸಂಖ್ಯೆ ಇತ್ತು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಇದ 125 ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, 5 ಕ್ಯೂಬೈಟ್, 5 ಐತೆ 25, 25 ಇರಲಿ ಅಂತ 125. 5 ನೆಕ್ಸ್ಟ್ ಸಂಖ್ಯೆ ಯಾವ್ದು? 6. 6 ಆಗ್ಲಿ 36, 36 ಆಗ್ಲಿ ಅಂತ 216. ಅಂದ್ರೆ ಏನ್ ಮಾಡಿದಾರ ಅವ್ರ, ಒಂದ್ರ ವರ್ಗ ಸಂಖ್ಯೆ ಅದ ನೆಕ್ಸ್ಟ್ ವರ್ಗ ನೆಕ್ಸ್ಟ್ ಕ್ಯೂಬ್ ರೂಟ್ ಕೊಡಿದಾರ, ಒಂದ್ರ ಕ್ಯೂಬ್ ರೂಟ್ ನೆಕ್ಸ್ಟ್ ಕ್ಯೂಬ್ ರೂಟ್ ಕೊಡಿದಾರ. ಈಗ 13 31 ಐತಿ, 13 31 ಎತ್ತ ಬರ್ತೈತ್ರಿ, 11 ಕ್ಯೂಬ್ ರೂಟ್ ಬರ್ತದೆ ಅಂತೇಳಿ ಜಸ್ಟ್ ಡಿಸೈಡ್ ಮಾಡ್ಕೊಡ್ರಿ, ಅದು ಚೆಕ್ ಮಾಡ್ಕೊಡ್ರಿ. 11 ಲೇಟ್ರಿ 121, ಮತ್ತೆ 11 ಲೇಟ್ ಮಾಡಿದ್ರೆ 11 ಲೇಟ 22, 22 ಒಂದು ಇಟ್ಟ 23, 11 ಲೇಟ 11 12 ಇಟ್ಟ 13, 13 31 ಬಂತು, 30 31 ಬಂತ ಅಂದ್ರೆ 11 ಆಯ್ತು. ಅಂದ್ರೆ ನೆಕ್ಸ್ಟ್ 12 ಮಾಡ್ರಿ, 12 ಲೇಟ 144, ಮತ್ತೆ 12 ಲೇಟ್ ಇದನ್ನ ಮಾಡ್ರಿ, 12 4 ಲೇಟ ಸರಿ 48, 12 4 ಲೇಟ 48, 48 4 ಐಟ 52, 12 1 ಲೇಟ 12, 12 5 ಐಟ 217, 17 28 ಇದು ರೈಟ್ ಆನ್ಸರ್ ಐತಿ ನೋಡ್ರಿ. ದಟ್ ಇಸ್ ಗೋಯಿಂಗ್ ಟು ಬಿ ದ ಸಿ ರೈಟ್ ಆನ್ಸರ್. ಗೋಟ್ ದ ಪಾಯಿಂಟ್? ದಟ್ಸ್ ಗ್ರೇಟ್. ಓಕೆ, ಸೊ ಇಲ್ಲಿ ಸಿಗೋದು ಈಸಿ ಐತೆ ನೋಡ್ರಿ. 5 ಗಂಟೆ 6 ಗಂಟೆ ಯಾವಾಗ ಗಂಟೆಯ ಮುಳ್ಳು ಆಗ್ತಕ್ಲ, ಅವಾಗ ನಿಮಿಷದ ಮುಳ್ಳು ಗಡಿಯಾರದ ಒಳಗೆ ತಮ್ಮ ಮಧ್ಯೆ 40 ಡಿಗ್ರಿ ಕೋನ ಹೊಂದಿರುತ್ತದೆ ಅಂತ ಕೇಳಿದಾರ ಅವ್ರು. ಅಂದ್ರೆ ಸಿಗೋದು ಈಸಿ ಇರ್ತದೆ. ಸೊ ಯು ಕ್ಯಾನ್ ಅಡ್ಜಸ್ಟ್ ಫೀಲ್ ದಟ್ ದಿಸ್ ಈಸ್ ಗಡಿಯಾರ ಅಂತ ಹೇಳ್ಕೊಡ್ರಿ. ಇಲ್ಲೇ 12 ಇದ್ದಿರ್ತತಿ, ಇಲ್ಲಿ 6 ಇದ್ದಿರ್ತತಿ, ಇಲ್ಲಿ 3 ಇದ್ದಿರ್ತತಿ, ಇಲ್ಲಿ 9 ಇದ್ದಿರ್ತತಿ, ಇಲ್ಲಿ 3 ಅಂದ್ರೆ ಇದು 4, ಇದು 5. ಅವ್ರ ಪರ್ಪಸ್ ಏನ್ ಕೇಳಿದ್ರೆ ನಿಮ್ಗೆ 5 ಗಂಟೆ 6 ಗಂಟೆ ಒಳಗಡೆ ಗಂಟೆಯ ಮುಳಿ ಇದ್ದಿರ್ತತಿ. ಅಂದ್ರ ಇಲ್ಲಿಂದ 5 ಮತ್ತು 6 ಗಂಟೆಯ ಒಳಗಡೆ ಇದ್ದಿರ್ತದೆ. ಅಂಡರ್ಸ್ಟುಡ್ ಯಾವ್ದು ಹೇಳ್ರಿ? ಗಂಟೆಯ ಮುಳ್ಳು. ಆದ್ರೆ ನಿಮಿಷದ ಮುಳ್ಳ 40 ಡಿಗ್ರಿ ಕೋನದಲ್ಲಿ ಇದ್ದಿರ್ತದೆ. 40 ಡಿಗ್ರಿ ಕೋನದಲ್ಲಿ ಅಂದ್ರೆ ದಟ್ ಈಸ್ ವಾಟ್ ಎಲ್ಲಿರ್ಬೇಕದ, ದಟ್ ಹ್ಯಾಸ್ ಟು ಬಿ ಆನ್ 4. ಅಂಡರ್ಸ್ಟುಡ್? 4 ಇಲ್ಲಿ 4 ಇತ್ತಂದ್ರೆ ನಿಮಿಷದ ಮುಳ್ಳ, ಆಮೇಲೆ ಇಲ್ಲಿ ಗಂಟೆಯ ಮುಳ್ಳು ಇತ್ತು. ಅಂಡರ್ಸ್ಟುಡ್? ಸೊ ಇಟ್ ಈಸ್ ವಾಟ್ ಗಂಟೆಯ ಮುಳ್ಳು. ಅಂದ್ರೆ ದಿಸ್ ಇಸ್ ವಾಟ್ ದ 40 ಡಿಗ್ರಿ ಮಿನಿಟ್ ಪಾಯಿಂಟ್, 40 ಡಿಗ್ರಿ ಮಿನಿಟ್ ಪಾಯಿಂಟ್ ಎಲ್ಲಿತ್ತದ? 4 ಮೇಲೆ ಐತೆ. ಅಂದ್ರೆ ಇದ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಸೊ 1 2 3 4 ಇಲ್ಲಿ ನಿಮಿಷದ ಮುಳಿತಂದ್ರೆ 5 ನಿಮಿಷ ಆಗ್ತತಿ, ಇಲ್ಲಿ ನಿಮಿಷದ ಮುಳಿತಂದ್ರೆ 10 ನಿಮಿಷ ಆಗ್ತತಿ, ಇಲ್ಲಿ ನಿಮಿಷದ ಮುಳಿತಂದ್ರೆ 15 ನಿಮಿಷ ಆಗ್ತಿ, ಇಲ್ಲಿ ನಿಮಿಷದ ಮುಳಿತಂದ್ರೆ 20 ನಿಮಿಷ ಆಗ್ತತಿ. ಸೊ ನಿಮಿಷದ ಮುಳ್ಳ 40 ಡಿಗ್ರಿ ಅಥವಾ ಇಲ್ಲಿ ಇರೋದ್ರಿಂದ ದ ರೈಟ್ ಆನ್ಸರ್ ಇಸ್ ವಾಟ್ 5 20 ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. 5 20 ಅಂತ ರೈಟ್.
ಸೊ ನೆಕ್ಸ್ಟ್ ಕ್ವಶನ್, ಅವನು ನನ್ನ ತಂದೆಯ ತಂದೆಯ ಮೊಮ್ಮಗಳ ಗಂಡ ಎಂದು ಹೇಳುತ್ತಾ ಎಕ್ಸ್ ವಾಯಿನಲ್ಲಿ ಪರಿಚಯಿಸುತ್ತಾನೆ. ಎಕ್ಸ್ಗೆ ವಾಯಿಗೆ ಏನೇ ಸಂಬಂಧ? ರೈಟ್, ಹೆಂಗ್ ಮಾಡೋರೀಗ? ಸೊ ಎಕ್ಸ್ ಇಂಟ್ರೊಡ್ಯೂಸಸ್ ವೈ ಸೇಯಿಂಗ್ ಈಸ್ ದ ಹಸ್ಬೆಂಡ್ ಆಫ್ ದ ಗ್ರ್ಯಾಂಡ್ ಡಾಟರ್ ಆಫ್ ದಾದರ್ ಆಫ್ ಮೈ ಫಾದರ್. ವಾಟ್ ಇಸ್ ದ ರಿಲೇಷನ್? ಒಬ್ಬೊಬ್ರಿಗೆ ಮನೆಯಾಗಿನ ರಿಲೇಷನ್ಸ್ಗಳು ಗೊತ್ತಿರಂಗಿಲ್ಲ. ಇದು ಹೆಂಗೆ ಮಾಡೋರೀಗ? ಸೊ ಹಿಂಗೆ ಮಾಡುವಾಗ ಜಸ್ಟ್ ಅವ್ರು ಏನು ಹೇಳ್ತಾರೆ ಅದನ್ನು ಸಿಂಪಲ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇಟ್ಸ್ ಗೋಯಿಂಗ್ ಟು ವೆರಿ ಈಸಿ. ರೈಟ್. ಸೊ ಇಲ್ಲಿ ಯಾರಿವ್ರ? ಅವನು. ಅವನು ಅಂದ್ರೆ ಯಾರು ಹೇಳ್ತಾರು? ಎಕ್ಸ್ ಆ ವಾಯಿನ ಪರಿಚಯ ಮಾಡತಾನ. ಎಕ್ಸ್ ಅದಾನ ವಾಯಿನ ಪರಿಚಯ ಮಾಡ್ತಾನೆ. ಇವು ಅವನು ಅಂದ್ರೆ ಯಾರ? ಇವು ಅವನು ನನ್ನ ತಂದೆಯ. ನನ್ನ ಅಂದ್ರೆ ಯಾರ? ಎಕ್ಸ್ ನನ್ನ ತಂದೆಯ. ನನ್ನ ತಂದೆ ಅಂದ್ರೆ ಎಲ್ಲಿರ್ತಾನೋ ಇಲ್ಲಿದ್ದಿರ್ತಾನ. ನನ್ನ ತಂದೆಯ ತಂದೆಯ ಮಗ, ತಂದೆಯ ನನ್ನ ತಂದೆಯ ತಂದೆಯ ಮೊಮ್ಮಗಳ ಗಂಡನ್ ನಾನು. ಅಂದ್ರೆ ನನ್ನ ತಂದೆಯ ತಂದೆಯ ಮೊಮ್ಮಗಳು ಅಂದ್ರೆ ಇಲ್ಲಿ ಮೊಮ್ಮಗಳು ಬರ್ತಾಳೆ. ಸೊ ಇಲ್ಲಿ ನೀವು ಅದೇ ರೀ ಎಕ್ಸ್. ಯಾಕಂದ್ರೆ ನಿಮಗೂ ಇವರ ತಂದೆ, ಇವ್ರಿಗೂ ಇವರ ತಂದೆ, ಇಬ್ಬರಿಗೂ ತಂದೆ ಒಬ್ರ. ಬಿಕಾಸ್ ಇವ್ರಿಗೆ ಮೊಮ್ಮಗಳಾದ ಮೊಮ್ಮಗಳ ಗಂಡ ಇವ ಅದ. ರೈಟ್. ವಾಯ ಮೊಮ್ಮಗಳ ಗಂಡ ಅದ ಅಂದ್ರೆ ಇವ್ರು ನೀವು ಏನು ಇವರ ಅಣ್ಣ ತಂಗಿ ಅಂದ್ರೆ ತಂಗಿಯ ಗಂಡ ಅಥವಾ ಅಕ್ಕನ ಗಂಡ. ಇಸ್ ದ ರೈಟ್ ಆನ್ಸರ್? ಸೊ ರೈಟ್ ಆನ್ಸರ್ ಇಸ್ ಸೋದರ ಮಾವ. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ಬ್ರದರ್ ಇನ್ ಲಾ. ದಟ್ಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್. ರೈಟ್. ಸೊ ನೆಕ್ಸ್ಟ್, ಇಲ್ಲಿ ಪಿ ಕ್ಯೂ ಆರ್ ಎಸ್ ಪಿ ವಿ ಮತ್ತು ಡಬ್ಲ್ಯೂಗಳು ಒಂದು ಉಡುತ್ತದ ಮಧ್ಯ ಅಥವಾ ಸುತ್ತ ಮಧ್ಯದಲ್ಲಿ ಮುಖ ಮಾಡಿ ಕುಳಿತಿರುತ್ತಾರೆ. ಆರ್ ಎಂಬುದು ವಿ ಯ ಬಲಕ್ಕೆ ಮೂರನೆಯವನು, ಪಿ ಟಿ ಯ ಬಲಕ್ಕೆ ಎರಡನೆಯವನು, ಕ್ಯೂನ ಎಡಕ್ಕೆ ಎರಡನೆಯದು, ಡಬ್ಲ್ಯೂ ವಿ ಯ ಎಡಕ್ಕೆ ಎರಡನೆಯವನು, ಎಸ್ ಮತ್ತು ಡಬ್ಲ್ಯೂಗಳ ನಡುವೆ ಕುಳಿತಿದ್ದಾನೆ. ಆರ್ ನ ತಕ್ಷಣದ ಎಡಭಾಗದಲ್ಲಿರುವ ವ್ಯಕ್ತಿ ಯಾರನ್ನು ಕೇಳಿದಾರ? ಹೂ ಇಸ್ ದ ಇಮಿಡಿಯೇಟ್ ಲೆಫ್ಟ್ ಟು ಆರ್ ಅಂತ ಕೇಳಿದಾರ. ಸೊ ಯು ಕ್ಯಾನ್ ಜಸ್ಟ್ ವರ್ಕ್ಔಟ್ ದಿಸ್ ಥಿಂಗ್. ಆರ್ ನ ಇಮಿಡಿಯೇಟ್ಲಿ ಲೆಫ್ಟ್ ಅಂದ್ರೆ ಎಲ್ಲರೂ ನೋಡ್ರಿ, ಮುಖ ಕಡಿಮೆ ಮಾಡಿದಾರ, ಅವರ ಕೇಂದ್ರದ ಕಡೆ ಮಾಡಿದಾರ. ಕೇಂದ್ರದ ಕಡೆ ಮಾಡಿದಾರಂದ್ರ ದಿಸ್ ಈಸ್ ವಾಟ್ ದಿಯರ್ ಫೇಸ್. ಈಗ ಫೇಸ್ ಇತ್ತಂದ್ರೆ ಇದು ರೈಟ್ ನಂದ, ಇದು ರೈಟ್ ಅಂದ್ರೆ ಇದೇನ ಲೆಫ್ಟ್. ಸೊ ಅವ್ರೇನು ಕೇಳಿದಾರ ಈಗ? ಆರ್ ನ ಇಮಿಡಿಯೇಟ್ ಲೆಫ್ಟ್ ಯಾರು ಅಂತ ಕೇಳಿದಾರ. ಈ ಕಡೆ ಇದ್ದವ್ರು ಯಾರೀಗ? ಟಿ. ದ ರೈಟ್ ಆನ್ಸರ್ ಇಸ್ ವಾಟ್? ಟಿ. ಟಿ ಐತಿಲ್ಲ ನೋಡ್ರಿ, ದ ರೈಟ್ ಆನ್ಸರ್ ಇಸ್ ಟಿ. ಅಂಡರ್ಸ್ಟುಡ್? ದಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 90 ರೂಪಾಯಿ ಬಾಳುವ ಒಂದು ಬಾಸ್ಕೆಟ್ ಅನ್ನ ಅಥವಾ ಜಸ್ಟ್ ಒಟ್ ಬಾಸ್ಕೆಟ್ ಅನ್ನ 120 ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ಮಾರುಕಟ್ಟೆ ಬೆಲೆಯ ಮೇಲೆ ಗಳಿಸಿದ ಲಾಭದ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಸೊ ಇಲ್ಲಿ ವಾಟ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ದೇ ಆಸ್ಕ್ಡ್ ಯು ವಾಟ್ ಅ ಬಾಸ್ಕೆಟ್ ಕಾಸ್ಟಿಂಗ್ 90 ರೂಪೀಸ್ ವಾಸ್ ಸೋಲ್ಡ್ ಫಾರ್ 120 ರೂಪೀಸ್, ಫೈಂಡ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಇಟ್ಸ್ ಮಾರ್ಕೆಟ್ ಪ್ರೈಸ್ ಅಂತ ಕೇಳಿದಾರ. ರೈಟ್. ಸೊ ಹಿಂಗೆ ಕೇಳಿದಾಗ ವಾಟ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, 90 ರೂಪಾಯಿ ಐತಿ. ರೈಟ್. 90 ರೂಪಾಯಿ ಐತಂದ್ರೆ ಜಸ್ಟ್ ವಾಟ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, 120 ರೂಪಾಯಿಗಳಿಗೆ ಮಾರಾಟ ಮಾಡಿದೀವಿ. 120 ರೂಪಾಯಿಗಳಿಗೆ ಮಾರಾಟ ಮಾಡಿದಿರಿ ಅಂದ್ರೆ ಕೊಂಡ್ಕೊಂಡು ಬೆಲೆ ಎಷ್ಟ? 90 ರೂಪಾಯಿ. ಮಾರಾಟದ ಬೆಲೆ ಎಷ್ಟ? 120 ರೂಪಾಯಿ. 120 ರೂಪಾಯಿ ಮಾರಾಟ ಬೆಲೆ ಅಂದ್ರೆ ನಿಮ್ಗೆ ಸಿಕ್ಕಿದಟ್ಟ 30 ರೂಪಾಯಿ. 30 ರೂಪಾಯಿ ಅಂದ್ರೆ 100 ರೂಪಾಯಿಕ 30 ಡಿವೈಡ್ ಮಾಡಿದ್ರೆ ಎಟ್ಟ 33.33%. ರೈಟ್ ಆನ್ಸರ್ ಇಸ್ ವಾಟ್? 33.3%. ಅದರ್ವೈಸ್ ಯು ಕ್ಯಾನ್ ಗೋ 30% ಅಂದ್ರೆ 30 ಹೆಚ್ಚಾಯ್ತಿಲ್ಲ, ಅದ್ರ ನೀವು 100 ಗುಣಾಕಾರ ಮಾಡ್ರಿ. 00 ಕ್ಯಾನ್ಸಲ್, 3 ಒನ್ಲಿ 3 ಒನ್ಲಿ 3 33.3 ಇಸ್ ರೈಟ್ ಆನ್ಸರ್. ಸೊ ರೈಟ್ ಆನ್ಸರ್ ಇಸ್ 3. ದಿಸ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಕ್ಲಿಯರ್? ರೈಟ್. ಗ್ರೇಟ್. ದೆನ್ ಅನು ಮಮತಾಗಿಂತ ದೊಡ್ಡವಳು, ಮಮತಾ ಅವರಿಗಿಂತ ಗೋಪಾಲ್ ಹಿರಿಯವರು, ಆದರೆ ಅನುವಿನಿಗಿಂತ ಚಿಕ್ಕವನು. ಕಪಿಲ್ ರಾಮ್ ಮತ್ತು ಮಮತಾ ಅವರಿಗಿಂತ ಚಿಕ್ಕವನು, ಮಮತಾ ರಾಮ್ಗಿಂತ ದೊಡ್ಡವಳು, ಗೋಪಾಲ್ ಮತ್ತು ರಾಮ್ನ ನಡುವಿನ ವಯಸ್ಸು ಯಾವುದು ಅಂತ ಕೇಳಿದ್ದಾರೆ. ಸೊ ಎಲ್ಲ ನೀವೇನು ಮಾಡೋಕ್ಕೆ ಪ್ರಯತ್ನ ಮಾಡಿರಿ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ರೀತಿಯಾದ ಒಂದು ಜಸ್ಟ್ ಥಿಂಗ್ಸ್ ತಿಳ್ಕೊಟ್ರಿ. ಇದಕ್ಕೆ ನಾವು ಪರ್ಸನ್ಸ್ ಅಂತ ಕರಿತೇವೆ. ಪರ್ಸನ್ಸ್ ಅಂದರೆ ವ್ಯಕ್ತಿಗಳು. ಸೊ ಜಸ್ಟ್ ವಾಟ್ ಹಿಯರ್ ಯು ಕ್ಯಾನ್ ರೈಟ್ ಅ ಹೈಟ್. ಹೈಟ್ ಅಂದ್ರೆ ಏನ್ರಿ? ಎತ್ತರ. ಆಮೇಲೆ ಈ ಕಡೆ ವ್ಯಕ್ತಿಗಳು ಅಂತ ಕೇಳಿರ್ತಾರೆ, ವ್ಯಕ್ತಿಗಳು. ರೈಟ್. ಸೊ ಅವ್ರು ಏನ್ಕೋ ಹೇಳ್ತಾರೆ ನಿಮ್ಗೆ ಈ ಕ್ವಶನ್? ಸೊ ಅನು ಈಸ್ ಓಲ್ಡರ್ ದೆನ್ ಮಮತಾ. ಅನು ಈಸ್ ಓಲ್ಡರ್ ದೆನ್ ಮಮತಾ. ಅನು ಈಸ್ ಓಲ್ಡರ್ ದೆನ್ ಮಮತಾ ಅಂದ್ರೆ ಜಸ್ಟ್ ಒಂದು ಬೇಸಿಕ್ ರೆಫರೆನ್ಸ್ ಇಟ್ಕೊಳ್ರಿ. ಸೊ ದಿಸ್ ಈಸ್ ಅನು. ರೈಟ್. ಅನು ಈಸ್ ಓಲ್ಡರ್ ದೆನ್ ಮಮತಾ. ಓಲ್ಡರ್ ದೆನ್ ಮಮತಾ ಅಂದ್ರೆ ದಿಸ್ ಈಸ್ ಮಮತಾ. ರೈಟ್. ಇದು ಮಮತಾನ, ಇದು ಅನು. ಅನುಕ್ಕಿಂತ ಮಮತಾಕ್ಕಿಂತ ಅನು ಯಾರ್ದಾರ ದೊಡ್ಡವರ್ದಾರ. ಅನು ಈಸ್ ಓಲ್ಡರ್ ದೆನ್ ಮಮತಾ. ಗೋಪಾಲ್ ಈಸ್ ಓಲ್ಡರ್ ದೆನ್ ಮಮತಾ. ಸೊ ಗೋಪಾಲ್ ಈಸ್ ಓಲ್ಡರ್ ದೆನ್ ಮಮತಾ. ಗೋಪಾಲ್ ಈಸ್ ಓಲ್ಡರ್ ದೆನ್ ಮಮತಾ ಬಟ್ ಯಂಗರ್ ದೆನ್ ಅನು. ಅಂದ್ರೆ ನೋಡಿ, ಅವರೇನಿದ್ದಾರು? ಮಮತಾಕ್ಕಿಂತ ಗೋಪಾಲ್ ಏನಿದ್ದಾನೀಗ ಎತ್ತರದಾನ. ಆದ್ರೆ ಯಾರಕ್ಕಿಂತ ಚಿಕ್ಕವಂದಾನ? ಅನುಕ್ಕಿಂತ ಚಿಕ್ಕವಂದಾನ. ಅಂದ್ರೆ ಹಿಯರ್ ಇಟ್ ಈಸ್ ವಾಟ್? ಗೋಪಾಲ್. ಯಾರು ಬಂದ್ರಿ ಇಲ್ಲಿ? ಗೋಪಾಲ್. ರೈಟ್. ದೆನ್ ಕಮಿಂಗ್ ಟು ದ ಪಾಯಿಂಟ್, ಗೋಪಾಲ್ ಈಸ್ ಓಲ್ಡರ್ ದೆನ್ ಮಮತಾ ಬಟ್ ಯಂಗರ್ ದೆನ್ ಅನು. ಕಪಿಲ್ ಈಸ್ ಯಂಗರ್ ದೆನ್ ರಾಮ್. ಕಪಿಲ್. ಈಗ ಇಲ್ಲಿ ಯು ಕ್ಯಾನ್ ಜಸ್ಟ್ ಗೋ ಫಾರ್ ಕಪಿಲ್. ಕಪಿಲ್ ಈಸ್ ಯಂಗರ್ ದೆನ್ ರಾಮ್. ಯಂಗರ್ ದೆನ್ ರಾಮ್ ಅಂದ್ರ ಸೊ ಕಪಿಲ್ ಇವರ
ಯಂಗರ್ ದೆನ್ ರಾಮ್ ಅಂದ್ರೆ ರಾಮನಕ್ಕಿಂತ ಚಿಕ್ಕವರದಾರ. ಯಾರ? ಕಪಿಲ್. ಕಪಿಲ್ ಇಸ್ ಯಂಗರ್ ದೆನ್ ರಾಮ್ ಅಂಡ್ ಜಸ್ಟ್ ನೋಟ್ ಕಪಿಲ್ ಇಸ್ ಯಂಗರ್ ದೆನ್ ರಾಮ್ ಅಂಡ್ ಮಮತಾ ಅಂದ್ರೆ ಇದು ಮಮತಾ ಅದಾರು ಆಮೇಲೆ ಇದು ಕಪಿಲ್ ಅಂದ್ರೆ ಕಪಿಲ ಮಮತಾ ಮತ್ತು ರಾಮ್ಗಿಂತ ಚಿಕ್ಕವದಾರ. ದಟ್ ಈಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ದೆನ್ ಮಮತಾ ಇಸ್ ಓಲ್ಡರ್ ದೆನ್ ರಾಮ್. ಮಮತಾ ಅದಾರಲ್ಲ ಇವರ ಓಲ್ಡರ್ ದೆನ್ ಏನ್ ಇದಾರು ರಾಮ್ ಅದಾರ. ಅದನ್ನು ಕೇಳಾರ ಈಗ ಅವ್ರು ಏನ್ ಕೇಳಾರ ಹೂಸ್ ಏಜ್ ಇಸ್ ಬಿಟ್ವೀನ್ ಗೋಪಾಲ್ ಅಂಡ್ ರಾಮ್ ಅಂತ ಕೇಳಾರ. ನಿಮ್ದು ಏನ್ ಕೆಲಸ ಈಗ ಬರೇ ಇದನ್ನ ಟಚ್ ಮಾಡ್ಕೊಂಡ್ಬಿಡ್ರಿ ಬರೇ. 1, 2, 3, 4, 5 ಫಿನಿಶ್ಡ್. ಈಗ ಯಾರು ಹೇಳ್ರಿ ನೋಡೋದು? ದಿಸ್ ಇಸ್ ವಾಟ್ ಕೆ ಕಪಿಲ್. ಇದನ್ನ ಕಪಿಲ್ ಅಂತ ಬರಿತೇವೆ. ರೈಟ್, ಡನ್. ಇದನ್ನ ರಾಮ್ ಅಂತ ಬರ್ತೇವೆ. ರೈಟ್. ಆಮೇಲೆ ಇದನ್ನ ಮಮತಾ ಅಂತ ಬರ್ತೇವೆ. ಆಮೇಲೆ ಇದನ್ನ ಗೋಪಾಲ್ ಅಂತ ಬರ್ತೇವೆ. ಆಮೇಲೆ ಇದನ್ನ ಅನು ಅಂತ ಬರ್ತೇವೆ. ರೈಟ್. ಅವ್ರು ಏನ್ ಕೇಳಿದ್ರಿ ಕ್ವಶನ್? ಗೋಪಾಲ್ ಮತ್ತು ರಾಮನ ನಡುವೆ ಯಾರದಾರ ಅಂತ ಇದ್ದಾರೆ. ಗೋಪಾಲ್ ಇಲ್ದನ್ ಇಲ್ಲಿ, ಇಲ್ಲಿ ಗೋಪಾಲ್ ದನ್, ಇಲ್ಲಿ ರಾಮ ದನ್. ಗೋಪಾಲ ಮತ್ತು ರಾಮ ನಡುವೆ ಯಾರದಾರ? ಮಮತಾ ಅದಾರು. ಮಮತಾ ಅದಾರ ಇಲ್ಲೋ ಇಲ್ಲಿ? ದಟ್ಸ್ ದ ರೈಟ್ ಆನ್ಸರ್. ಮಮತಾ ಈಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಕ್ಲಿಯರ್ ಆಯ್ತು? ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಥ್ಯಾಂಕ್ಸ್. ಇಷ್ಟ ಆಗ್ಬೇಕ. ಫಾರ್ಟ್ ಅನ್ನ EQRKCZ ಎಂದು ಬರೆದರೆ ಟೂರ್ ಅನ್ನ ಹೀಗೆ ಬರೀವ್ರಿ ಅಂತ ಕೇಳಿದಾರ. ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ಇಲ್ಲಿ ನಿಮ್ದು ಕೋಡ್ ನಂಬರ್ ಯಾವಾಗಲೂ ಕೋಡಿಂಗ್ ಡಿ ಕೋಡಿಂಗ್ ಇದ್ದಾಗ ಫಸ್ಟ್ ಏನ್ ಮಾಡ್ಕೊಳ್ಬೇಕು? ನೀವು A to Z ಬರ್ಕೊಳ್ಬೇಕು. A to Z ಅಂದ್ರೆ ಹಿಂಗ್ ಬರ್ಕೊಳಕ್ ಹೋಗ್ರಿ. A, B, C ಹಿಂಗ್ ಬರ್ಕೊಂಡ ಜಡ್ ಮಟ್ಟ ಬರ್ಕೊಂಡು ಹೋಗ್ರಿ. 26 ಅಕ್ಷರ ಒಂದ್ ಬರ್ಕೋಬೇಕು. ಸೊ ಒಂದ್ ಅಕ್ಷರಕ್ಕೆ ಅವ್ರ ಮತ್ತೊಂದ್ ಅಕ್ಷರನ ಲಿಂಕ್ ಮಾಡಿರ್ತಾರ. ಈಗ AB ಮಾಡ್ತಾರ, AC ಮಾಡ್ತಾರ, AD ಮಾಡ್ತಾರ. AB ಮಾಡಿದ್ರೆ ಒಂದ್ ಅಕ್ಷರ ಮುಂದೈತಿ, AC ಮಾಡಿದ್ರೆ 2 ಅಕ್ಷರ ಮುಂದೈತಿ, AD ಮಾಡಿದ್ರೆ 3 ಅಕ್ಷರ ಮುಂದ. ಬರೋಬ್ರಿ ಹೇಳ್ರಿ. ಹಂಗ ಬಿಗೆ ಎ ಮಾಡಿದ್ರೆ ಅಂದ್ರೆ ಒಂದ್ ಅಕ್ಷರ ಹಿಂದೈತಿ, ಸಿಗೆ ಎ ಮಾಡಿದ್ರೆ 2 ಅಕ್ಷರ ಹಿಂದೈತಿ. ಅಂದ್ರೆ ಒಂದ್ಸಲ ಹಿಂದಿದ್ದಿರ್ತೈತಿ, ಒಂದ್ಸಲ ಮುಂದಿದ್ದಿರ್ತೈತಿ. ಹಂಗ ಇಲ್ಲಿ ಏನಾರು ಕೊಟ್ಟಿದಾರು, ಒಂದ್ -1 ಐತಿ, ಆಮೇಲೆ +2 ಐತಿ, ಆಮೇಲೆ -3 ಐತಿ, ಆಮೇಲೆ +4 ಐತಿ, -5 ಐತಿ, ಆಮೇಲೆ +6 ಐತಿ. ಸೊ ಒಂದ್ ಸಲ ನೀವು ಹಿಂದಿನ ಅಕ್ಷರ ತಗೊಳ್ರಿ, ಆಮೇಲೆ ಮುಂದಿನೂ 2 ಅಕ್ಷರ ತಗೊಳ್ರಿ, ಆಮೇಲೆ ಹಿಂದಿನೂ 3 ಅಕ್ಷರ ತಗೊಳ್ರಿ, ಮುಂದಿನೂ 4 ಅಕ್ಷರ ತಗೊಳ್ರಿ. ಸೊ ಇಫ್ ಯು ಡೂ ಲೈಕ್ ದಟ್ ಯು ವಿಲ್ ಗೆಟ್ ದ ರೈಟ್ ಆನ್ಸರ್ ಇಸ್ ವಾಟ್ SQRV ಈಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಈ ನೋಡ್ರಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದಾರೆ. ಅಂದ್ರೆ ಅರಣ್ಯ ಸತ್ಯಾಗ್ರಹ ಇದು ಚಿತ್ರದುರ್ಗದ ಜಸ್ಟ್ ವಾಟ್ ತರುವ 100 ಅಂತ ಹೇಳಿ, ತರುವ 100 ಈಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ದಟ್ ಈಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ರೈಟ್, ತರುವ 100. ಆಮೇಲೆ ಅರಮನೆ ಸತ್ಯಾಗ್ರಹ ಬೆಂಗಳೂರದಾಗ ಆಗ್ತೈತಿ, ಅದು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಉಪ್ಪಿನ ಸತ್ಯಾಗ್ರಹ ಅಂಕೋಲದಾಗ ಆಗ್ತೈತಿ, ಅದು ಗೊತ್ತೈತಿ ನಿಮ್ಗೆ. ರೈಟ್. ದೆನ್ ವೆರಿ ಇಂಪಾರ್ಟೆಂಟ್ SQRV ಆಯ್ತಾ. ಆಮೇಲೆ ಧ್ವಜ ಸತ್ಯಾಗ್ರಹ, ಇದಕ್ಕೆ ನಾವು ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಕರಿತಿರ್ತೇವೆ. ಸೊ ಇಸೂರು ದುರಂತ ಅಂತ ಕರಿತಿರ್ತೇವೆ. ಇದ ಪ್ರಥಮ ಸ್ವತಂತ್ರವನ್ನ ಘೋಷಣೆ ಮಾಡಿಕೊಂಡಂತ ಗ್ರಾಮ. ದ ರೈಟ್ ಆನ್ಸರ್ ಇಸ್ ಧ್ವಜ ಸತ್ಯಾಗ್ರಹ ಈಸೂರು. ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ದೆನ್ ವಿ ವಿಲ್ ಗೋ ಟು ವಾಟ್ ನೋಡ್ರಿ. ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಆಧುನಿಕ ಮೈಸೂರಿನಲ್ಲಿ ಜರುಗಿದ ಒಂದು ಘಟನೆಗಳ ಕಾಲಾನುಕ್ರಮಿಕೆಯನ್ನು ಕೇಳಿದ್ರು. ಅಂದ್ರೆ ಪೈಲ ಯಾವ್ದಾಯ್ತು, ಆಮೇಲೆ ಯಾವ್ದಾಯ್ತು. ಫಸ್ಟ್ ಆಫ್ ಆಲ್ ಸೆಂಟ್ರಲ್ ಕಾಲೇಜ್ ಆಫ್ ಬೆಂಗಳೂರು ಯಾವಾಗ ಸ್ಟಾರ್ಟ್ ಆಯ್ತು ರೀ? 1858 ಸ್ಟಾರ್ಟ್ ಆಯ್ತು. ಅದ್ರ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ರೈಟ್. 1915 ಇಯರ್ 1915 ಏನಾಯ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಸ್ಟಾರ್ಟ್ ಆಗತ್ತೆ. ರೈಟ್ ರಾಂಗ್. 1916 ಮೈಸೂರು ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗತ್ತೆ. ಆಮೇಲೆ 1918-19 ಏನಾಗತ್ತಿ, ದಟ್ಸ್ ಗೋಯಿಂಗ್ ಟು ಬಿ ದ ಜಸ್ಟಿಸ್ ಮಿಲ್ಲರ್ ವರದಿ. ಅಂದ್ರೆ ಹಿಂದೂ ಜಾತಿಗೆ ಸಂಬಂಧಪಟ್ಟಂತ ಜಸ್ಟಿಸ್ ಮಿಲ್ಲರ್ ವರದಿ ಬರ್ತದೆ. ಅಂದ್ರೆ ಅದೇನ 1858-1916-1916-1918 ಅಂದ್ರೆ 1, 2, 3, 4 1, 2, 3, 4 ಈಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ ಕೆಳಗಿನ ಯಾವ ಹೇಳಿಕೆಯು ಭಾರತ ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಪಟ್ಟಿದೆ ಅಂತ ಕರಿತಿರ್ತಾರೆ? ಅದಕ್ಕೆ ಏನ್ ಹೇಳ್ತೀವಿ, LBA ಅಂಡರ್ಸ್ಟ್ಯಾಂಡ್. ಅಂದ್ರೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂತ ಕರಿತೇವೆ ನಾವು ಅದಕ್ಕೆ. ಯಾವಾಗಲೂ 100ನೇ ತಿದ್ದುಪಡಿಗೆ ಅಂತ ಕರಿತೇವೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಿಟ್ವೀನ್ ವಿಚ್ ಕಂಟ್ರೀಸ್? ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಇಂಡಿಯಾ ಅಂಡ್ ಬಾಂಗ್ಲಾದೇಶ್ 100ನೇ ತಿದ್ದುಪಡಿ ಸಂಬಂಧಪಟ್ಟಿದ್ದು ಬಾಂಗ್ಲಾದೇಶದ ಭೂ ಅಥವಾ ಜಸ್ಟ್ ಭಾರತ ಮತ್ತು ಬಾಂಗ್ಲಾದೇಶ್ನ ಕೆಲವು ಪ್ರದೇಶಗಳ ವಿನಿಮಯ ಮಾಡುವುದಕ್ಕೆ ಸಂಬಂಧಪಟ್ಟಿದೆ. ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕ್ಲಿಯರ್ ಆಯ್ತಾ? ದಟ್ಸ್ ಗ್ರೇಟ್. ದೆನ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸಮಿತಿಯನ್ನು ಭಾರತದ ಸರ್ಕಾರ ರಚನೆ ಮಾಡಿತ್ತು? ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, 1950 January 26 ಭಾರತ ಸಂವಿಧಾನ ಜಾರಿ ಆಗ್ತತಿ. ರೈಟ್. ಆ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಫಂಡಮೆಂಟಲ್ ಡ್ಯೂಟೀಸ್ ವರ್ ನಾಟ್ ಇನ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಸ್ವರ್ಣ ಸಿಂಗ್ ಆಯೋಗದ ಶಿಫಾರಸಿನ ಮೇರೆಗೆ, ಒಂದು ರೆಕಮೆಂಡೇಶನ್ಸ್ ಆಫ್ ಸ್ವರ್ಣ ಸಿಂಗ್ ಕಮಿಷನ್, ಅದು 42ನೇ ತಿದ್ದುಪಡಿಯ ಪ್ರಕಾರ 1976 ಭಾಗ 4A 51A ಹತ್ತು ಮೂಲಭೂತ ಕರ್ತವ್ಯಗಳನ್ನು ನಾವು ಸೇರಿಸ್ತೀವಿ. 10 ಫಂಡಮೆಂಟಲ್ ಡ್ಯೂಟೀಸ್ ವೆರ್ ಆಡೆಡ್ ಇನ್ ದ ಇಯರ್ 1976 ಬೈ 42nd ಅಮೆಂಡ್ಮೆಂಟ್ ಇನ್ Part 4A Article 51A. ಆನ್ ದ ರೆಕಮೆಂಡೇಶನ್ಸ್ ಆಫ್ ಸ್ವರ್ಣ ಸಿಂಗ್ ಕಮಿಟಿ 10 ಫಂಡಮೆಂಟಲ್ ಡ್ಯೂಟೀಸ್. ಅದೇ 80
ನಿಮ್ಗೆಲ್ಲ ಗೊತ್ತಿರ್ಬೋದು ಅಗೇನ್ 86ನೇ ತಿದ್ದುಪಡಿ 2002ರಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನ 51A ಮತ್ತು ಕೆ ದಲ್ಲಿ ಸೇರಿಸಿ ಒಟ್ಟು ಈಗ 11 ಮೂಲಭೂತ ಕರ್ತವ್ಯಗಳ ಹಂಗ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಿದ ತಿದ್ದುಪಡಿ ಅಥವಾ ಜ್ಯೇಷ್ಠ ಸಮಿತಿ ಯಾವ್ದು ಅಂತಂದ್ರೆ ಸ್ವರ್ಣ ಸಿಂಗ್ ಸಮಿತಿ ಅಂತ ನೀವು ಹೇಳ್ಬೇಕು. ರೈಟ್ ಆನ್ಸರ್ ಸ್ವರ್ಣ ಸಿಂಗ್ ಸಮಿತಿ. ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಹುದ್ದೆ ಅಲ್ಲ ಅಂದ್ರೆ ಯಾವ್ದ ಆರ್ಟಿಕಲ್ ವೈಸ್ ರೆಫರ್ಡ್ ಇದ್ದಿರ್ತಲ್ಲ ಅದಕ್ಕೆ ಸಂವಿಧಾನಾತ್ಮಕ ಹುದ್ದೆ ಅಂತ ಕರಿತೀವಿ. ಈ ಫಾರ್ ಎಕ್ಸಾಂಪಲ್ UPSC ಐತಿ ಸಂವಿಧಾನಾತ್ಮಕ ಹುದ್ದೆ ಬರಬಿಡಲ್ರಿ, ಕೇಂದ್ರ ಹಣಕಾಸು ಆಯೋಗ ಸಂವಿಧಾನಾತ್ಮಕ ಹುದ್ದೆ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಸಂವಿಧಾನಾತ್ಮಕ ಹುದ್ದೆ, SC ST ಆಯೋಗ ಸಂವಿಧಾನಾತ್ಮಕ ಹುದ್ದೆ ಅಂದ್ರೆ ದಾಟ್ ಶುಡ್ ಬಿ ಡೆಲ್ಟ್ ವಿತ್ ವಾಟ್ ಆರ್ಟಿಕಲ್ಸ್ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಇಟ್ ಈಸ್ ಕರೆಕ್ಟ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಇಟ್ ಈಸ್ ರಾಂಗ್, ಅಟಾರ್ನಿ ಜನರಲ್ 76ನೇ ವಿಧಿ ಇಟ್ ಈಸ್ ಕರೆಕ್ಟ್, ಪ್ರಧಾನಮಂತ್ರಿ 75ನೇ ವಿಧಿ ಇಸ್ ಕರೆಕ್ಟ್, 324ನೇ ವಿಧಿ ಮುಖ್ಯ ಚುನಾವಣಾ ಆಯುಕ್ತರು ಇಟ್ ಈಸ್ ಕರೆಕ್ಟ್ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು ಅಂದ್ರೆ ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು ಅಥವಾ ಹಿರಿಯ ಮುಖ್ಯ ನ್ಯಾಯಾಧೀಶರು ಅವ್ರು ಯಾರು ಇದ್ದಿರ್ತಾರಲ್ಲ ಅವರನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೋ ಅವ್ರ ಅಧಿಕಾರ ಅವಧಿ ಜಸ್ಟ್ ಒಟ್ಟು ಸ್ವಾಭಾವಿಕವಾಗಿ 5 ವರ್ಷ ಇದ್ದಿರ್ತೈತೆ ಮತ್ತೆ 70 ವರ್ಷ ಅವ್ರದ ನಿವೃತ್ತಿ ವಹಿಸಿದ್ದಿರ್ತೈತೆ. 5 ಇಯರ್ಸ್ ಅಂಡ್ 70 ಇಯರ್ಸ್ ವಿಲ್ ಬಿ ವಾಟ್ ದ NHRC ಅಂತ ನೀವು ಕರಿತಿರ್ತೈತೆ. ರೈಟ್, ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಸಮಿತಿಯ ಅನುಷ್ಠಾನದ ಕುರಿತು ತಿಳಿಸುತ್ತದೆ ಅಂತ ಕೇಳ್ತಾರೆ. ನಿಮ್ಗೆಲ್ಲರೂ ಗೊತ್ತಿರಲಿ ಆರ್ಟಿಕಲ್ 32 ಇದು ಸಂವಿಧಾನದ ಆತ್ಮ ಮತ್ತು ಹೃದಯ, ಇದರ ಪ್ರಕಾರ ನಾವು ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಕ 5 ರೈಟ್ಗಳನ್ನು ನಡೆಸಿರ್ತೀವಿ, ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿವರಾರಿ, ಪ್ರೊಹಿಬಿಷನ್ ಮತ್ತು ಕೋವಾರೆಂಟ್ ಅಂತ. ರೈಟ್, ಸೊ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಅಂತ ಕರೀತಾರೆ, ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ 32nd ಆರ್ಟಿಕಲ್. ಹಂಗ ನೀವು ಅನುಚ್ಛೇದ 44ಕ್ಕೆ ಹೋದ್ರೆ ಅಂದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ವೋಟ್ ಏಕ ನಾಗರಿಕ ಸಮಿತಿ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತಿರ್ತೀವಿ, ಅದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರ್ತೈತಿ. ರಾಜ್ಯ ನಿರ್ದೇಶಕ ತತ್ವಗಳಿಗೆಲ್ಲ ಗೊತ್ತಿರಬಹುದು ಭಾಗ 4 ವಿಧಿ 36ರಿಂದ ವಿಧಿ 51ರ ಮಟ್ಟ ಇದ್ದಿರ್ತೈತಿ. ಅವುಗಳ ಮೂಲ ಉದ್ದೇಶ ಕಲ್ಯಾಣ ರಾಷ್ಟ್ರದ ಕಲ್ಯಾಣ ರಾಜ್ಯದ ನಿರ್ಮಾಣ ಮಾಡುವುದು ಇದ್ದಿರ್ತೈತಿ. ಹಂಗ ಅನುಚ್ಛೇದ 44 ಇದು ಏನ್ರಿ ಏಕ ನಾಗರಿಕ ಸಮಿತಿಯ ಬಗ್ಗೆ ತಿಳಿಸುವಂತ ಆರ್ಟಿಕಲ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ಡೈರೆಕ್ಟ್ ಬೈ 44th ಆರ್ಟಿಕಲ್. ಅದನ್ನ ಗೋವಾ ರಾಜ್ಯ ಈಗಾಗಲೇ ಜಾರಿ ತಂದೈತಿ ಅಂದ್ರೆ ಭಾರತದಲ್ಲಿ ಗೋವಾದಲ್ಲಿ ಮಾತ್ರ ಏಕನಾಗರಿಕ ಸಂಹಿತೆ ಜಾರಿ ಐತಿ. ಇನ್ ಮುಂದೆ ಜಾರಿಗೆ ತರೋರು ಯಾರು ಅಂತ ಕೇಳಿದ್ರೆ ಅದು ಉತ್ತರಾಖಂಡ್ ಅಂತ. ದಾಟ್ಸ್ ಅಂದ್ರೆ ಇನಿಷಿಯೇಟ್ ಮಾಡಿದ್ದಾರೆ, ಇನ್ನೂ ತಂದಿಲ್ಲ. ದ ಸ್ಟೇಟ್ ಇಸ್ ಗೋಯಿಂಗ್ ಟು ಬಿ ಜಸ್ಟ್ ವಾಟ್ ಇಂಟ್ರೊಡ್ಯೂಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ಗೋಯಿಂಗ್ ಟು ಬಿ ವಾಟ್ ಉತ್ತರಾಖಂಡ್. ಅದ ಅನುಚ್ಛೇದ 69 ಅಂದ್ರೆ ಇದು ಉಪರಾಷ್ಟ್ರಪತಿಗಳ ಬಗ್ಗೆ ಅದ ಜಸ್ಟ್ ಪ್ರಮಾಣ ವಚನ ಆಗಿರ್ಬೋದು ಅದ್ರ ಬಗ್ಗೆ ತಿಳಿಸಿರ್ತೈತಿ. ಆಮೇಲೆ ಅನುಚ್ಛೇದ 98 ಅಂದ್ರೆ ಇದು ಪಾರ್ಲಿಮೆಂಟ್ ಆಗಿರ್ಬೋದು, ಸಂಸತ್ತಿನ ಸಚಿವಾಲಯದ ಬಗ್ಗೆ ತಿಳಿಸ್ತಿರ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ರೈಟ್, ದೆನ್ ಕೆಳಗಿನ ಯಾವ ರಾಜ್ಯವು ಅನುಚ್ಛೇದ 371 ಮತ್ತು ಅದರ ಉಪವಿಧಿಯ ಅಡಿಯಲ್ಲಿ ವಿಶೇಷ ಪ್ರಾಧಾನ್ಯವನ್ನು ಪಡೆದಿರುವುದಿಲ್ಲ ಅಂತೇಳಿ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಅಂಡರ್ಸ್ಟುಡ್? ಸೊ ವೇರ್ ಯು ವಿಲ್ ಹ್ಯಾವ್ ಟು ಲಿಸನ್, ಗೋವಾ, ತಮಿಳ್ನಾಡು, ಸಿಕ್ಕಿಮ ಮತ್ತು ಆಂಧ್ರ ಪ್ರದೇಶ್ ಅಂತೇಳಿ ಕೇಳ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ವಾಟ್, ಇಲ್ಲಿ ಗೋವಾ 371ನೇ ವಿಧಿಯೊಳಗೆ ಗೋವಾ ಬರ್ತತಿ. ಅಂಡರ್ಸ್ಟುಡ್? ಆಮೇಲೆ ನಿಮ್ಗೆ 371J ಅಂತ ಕರಿತಿರ್ತಾರೆ, ಹೈದರಾಬಾದ್ ಕರ್ನಾಟಕ ಬರ್ತತಿ. ಅದಾದ ಮೂಲಕ ಯು ಕ್ಯಾನ್ ಗೋ ಫಾರ್ ಸಿಕ್ಕಿಂ, ಸಿಕ್ಕಿಂ ಬರ್ತತಿ, ಆಂಧ್ರ ಪ್ರದೇಶದಾಗ ತೆಲಂಗಾಣ ಆ ಪ್ರದೇಶಗಳು ಬರ್ತಾವು. ಸೊ ದ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ತಮಿಳ್ನಾಡು. ರೈಟ್, ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ರೈಟ್, ದೆನ್ ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನು ಕುರಿತು ವಿವರಣೆ ನೀಡಲಾಗಿದೆ? ರೈಟ್, ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನು ಕುರಿತು ವಿವರಣೆ ನೀಡಲಾಗಿದೆ ಅಂತ ಕೇಳ ಕ್ವಶನ್. ಅಂಡರ್ಸ್ಟುಡ್? ಇಲ್ಲೇನ್ರಿ, ಇನ್ ವಿಚ್ ಆರ್ ದ ಫಾಲೋವಿಂಗ್ ಶೆಡ್ಯೂಲ್ಸ್, ಸೊ ಭಾಷೆಗಳು ಅಥವಾ ಜಸ್ಟ್ ಔಟ್ ದ ಲ್ಯಾಂಗ್ವೇಜಸ್ ಹ್ಯಾವ್ ಬಿನ್ ಡಿಸ್ಕಸ್ಡ್ ಅಂತ ಕೇಳಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿರಲಿ, 1ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ಬಗ್ಗೆ ತಿಳಿಸ್ತತಿ, 2ನೇ ಅನುಸೂಚಿ ವೇತನಗಳ ಬಗ್ಗೆ ತಿಳಿಸ್ತತಿ, 3ನೇ ಅನುಸೂಚಿ ಪ್ರಮಾಣ ವಚನ ಬಗ್ಗೆ ತಿಳಿಸ್ತತಿ, 4ನೇ ಅನುಸೂಚಿ ರಾಜ್ಯಸಭೆಗಳಲ್ಲಿ ಸ್ಥಾನಗಳ ಹಂಚಿಕೆಯ ಬಗ್ಗೆ ತಿಳಿಸ್ತತಿ, 5ನೇ ಅನುಸೂಚಿ ದೇಶದಲ್ಲಿಯ ಬುಡಕಟ್ಟು ಮತ್ತು ಹಿಂದುಳಿದ ಪ್ರದೇಶಗಳ ಆಡಳಿತ ವ್ಯವಸ್ಥೆಗಳ ಬಗ್ಗೆ ತಿಳಿಸಿರ್ತೈತಿ. ಅದು ಮಿಜೋರಾಮ, ನಾಗಾಲ್ಯಾಂಡ್, ಅಸ್ಸಾಮ ಮತ್ತು ತ್ರಿಪುರ ಇವುಗಳನ್ನು ಹೊರತುಪಡಿಸಿ. 6ನೇ ಅನುಸೂಚಿ ಅಸ್ಸಾಮ, ಮೇಘಾಲಯ, ಮಿಜೋರಾಮ ಮತ್ತು ತ್ರಿಪುರ ಇವುಗಳ ಆಡಳಿತ ವ್ಯವಸ್ಥೆಗಳ ಬಗ್ಗೆ ತಿಳಿಸಿರ್ತೈತಿ. 7ನೇ ಅನುಸೂಚಿ ಕೇಂದ್ರ ಪಟ್ಟಿ, ರಾಜ್ಯಪಟ್ಟಿ, ಸಮೋರ್ತಿ ಪಟ್ಟಿ ಬಗ್ಗೆ ತಿಳಿಸಿರ್ತೈತಿ. 8ನೇ ಅನುಸೂಚಿ ಅದು 22 ಆಡಳಿತ ಭಾಷೆಗಳ ಬಗ್ಗೆ ತಿಳಿಸುತ್ತಿ. 9ನೇ ಅನುಸೂಚಿ ಭೂ ಸುಧಾರಣೆ ಅಥವಾ ಜಮೀನ್ದಾರಿ ಪದ್ಧತಿಗಳ ಬಗ್ಗೆ ತಿಳಿಸುತ್ತಿ. 10ನೇ ಅನುಸೂಚಿ ಅದು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ತಿಳಿಸುತ್ತೆ. 11ನೇ ಅನುಸೂಚಿ ಗ್ರಾಮೀಣ ಪಂಚಾಯತ್, 12ನೇ ಅನುಸೂಚಿ ನಗರ ಪಂಚಾಯತ್. ಹಂಗ 8ನೇ ಅನುಸೂಚಿಯು 22 ಆಡಳಿತ ಭಾಷೆಗಳ ಬಗ್ಗೆ ತಿಳಿಸುತ್ತಿ. ಲ್ಯಾಂಗ್ವೇಜಸ್, 22 ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜಸ್ ವಿಲ್ ಬಿ ಡೆಲ್ಟ್ ಬೈ 8th ಶೆಡ್ಯೂಲ್. ಅದರಾಗ ಮೂಲ 14 ಭಾಷೆಗಳು ಮತ್ತು 8 ತಿದ್ದುಪಡಿ ಮಾಡಿ ಸೇರಿಸಿದ ಭಾಷೆಗಳು. ಆ 14 ಮೂಲ ಭಾಷೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು, ಅದು ಕಾಶ್ಮೀರಿ ಆಗಿರ್ಬೋದು, ಕಾಶ್ಮೀರಿ ಉರ್ದು ಆಗಿರ್ಬೋದು, ದೆಲಿಕೆಟ್ ಗೋಫರ್ ಆಸಾಮಿ, ಗುಜರಾತಿ, ಮರಾಠಿ, ಆಮೇಲೆ ಕನ್ನಡ, ಆಮೇಲೆ ಮಲಯಾಳಂ, ಆಮೇಲೆ ತಮಿಳ, ತೆಲುಗು, ದೆನಿ ಕ್ಯಾನ್ ಗೋ ಫಾರ್ ಒಡಿಯಾ, ಆಮೇಲೆ ಬೆಂಗಾಲಿ, ಆಮೇಲೆ ಆಸಾಮಿ ಮತ್ತು ಹಿಂದಿ ಮತ್ತು ಸಂಸ್ಕೃತಿ 14 ಮೂಲ ಭಾಷೆಗಳು. ಆಮೇಲೆ 21ನೇ ತಿದ್ದುಪಡಿಯ ಪ್ರಕಾರ ಸಿಂಧಿ ಭಾಷೆಯನ್ನು, 71ನೇ ತಿದ್ದುಪಡಿಯ ಪ್ರಕಾರ ನೇಪಾಳಿ, ಮಣಿಪುರಿ, ಕೊಂಕಣಿ ಭಾಷೆಗಳನ್ನ, ಆಮೇಲೆ 92ನೇ ತಿದ್ದುಪಡಿಯ ಪ್ರಕಾರ ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಭಾಷೆಗಳನ್ನು ಸೇರಿಸ್ತಾರೋ. ಹಿಂಗೆ 22 ಆಡಳಿತ ಭಾಷೆಗಳನ್ನು 8ನೇ ಅನುಸೂಚಿಯಲ್ಲಿ ನೋಡ್ತಾರೆ. ಈ 8ನೇ ಅನುಸೂಚಿಯಲ್ಲಿ ಇಂಗ್ಲೀಷ್ ಭಾಷೆ ಬರುವುದಿಲ್ಲ. ದ ರೈಟ್ ಆನ್ಸರ್ ಇಸ್ ವಾಟ್ 8th ಶೆಡ್ಯೂಲ್. ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ತುರ್ತು ಪರಿಸ್ಥಿತಿ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು,
So the right answer is going to be Germany, where the fundamental rights will be suspended during national emergency. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 358ನೇ ವಿಧಿಯ ಪ್ರಕಾರ ಅದು ಯುದ್ಧ ಅಥವಾ ಬಾಹ್ಯ ಕಾರಣಕ್ಕಾಗಿ ಇತ್ತಂತ ತಿಳ್ಕೊಳ್ರಿ. ಅವಾಗ ನಾವೇನ್ ಮಾಡ್ತೀವಿ, 19ನೇ ಆರ್ಟಿಕಲ್ ಆಟೋಮೆಟಿಕಲಿ ಸಸ್ಪೆಂಡ್ ಆಗ್ತದೆ, ಆಟೋಮೆಟಿಕಲಿ ಸಸ್ಪೆಂಡ್ ಆಗ್ತದೆ. ಆಮೇಲೆ 20 ಮತ್ತು 21ನೇ ವಿಧಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಮಾಡಕ್ಕೆ ಸಾಧ್ಯವಿಲ್ಲ. ಆಮೇಲೆ ಉಳಿದ ಮೂಲಭೂತ ಹಕ್ಕುಗಳನ್ನ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಮಾನತ್ ಮಾಡ್ಬೇಕಂತ ಅನಿಸ್ತಂದ್ರ ನಾವೇನ್ ಮಾಡ್ಬೋದು, ರಾಷ್ಟ್ರಪತಿಯವರು ವಿಶೇಷ ಅಧಿಸೂಚನೆಯನ್ನು ಹೊರಡಿಸಿ ಮಾಡಬೇಕು. ಇವಾಗ ಪಾಯಿಂಟ್ ನೋಟ್ ಕರೆಕ್ಟಾ? ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ಏನ್ರಿ, ದಿಸ್ ಇಸ್ ವಾಟ್ ದ ರೆಫರೆನ್ಸ್ ಇಸ್. ದ ರೈಟ್ ಆನ್ಸರ್ ಇಸ್ ವಾಟ್ ಜರ್ಮನಿ. 19ನೇ ವಿಧಿ ತನ್ನಷ್ಟಕ್ಕೆ ತಾನೇ ರದ್ದಾಗ್ತತಿ. 20 ಮತ್ತು 21ನೇ ವಿಧಿಗಳನ್ನ ರದ್ದು ಮಾಡಕ್ ಒಟ್ಟ ಅಥವಾ ಜಸ್ಟ್ ಸಸ್ಪೆಂಡ್ ಮಾಡಕ್ ಸಾಧ್ಯ. ಇನ್ನುಳಿದ ಮೂಲಭೂತ ಹಕ್ಕುಗಳನ್ನ ನೀವು ಸಸ್ಪೆಂಡ್ ಮಾಡ್ಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ಏನ್ ಮಾಡ್ಬೇಕು, ಕಂಪಲ್ಸರಿಲಿ ದೇರ್ ಶುಡ್ ಬಿ ಎ ಸ್ಪೆಷಲ್ ನೋಟಿಫಿಕೇಶನ್ ಫ್ರಾಮ್ ದ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ. ಸೊ ಫಂಡಮೆಂಟಲ್ ರೈಟ್ಸ್ ವಿಲ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ಎಮರ್ಜೆನ್ಸಿ ವಿಲ್ ಬಿ ಟೇಕನ್ ಫ್ರಾಮ್ ಜರ್ಮನಿ. ದಟ್ಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ದೆನ್ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು. ಸೊ ಇದೇನು ಚುನಾವಣಾ ಆಯೋಗ ಐತ್ಲ, ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಅಂತ ಕರಿತಿರ್ತಾರೆ. ಅದು ಭಾಗ 15 ಆಗಿರ್ಬೋದು, ವಿಧಿ 324-329A ಮಟ ನೀವು ನೋಡ್ತಿರ್ತಾರೆ. ಇಲ್ಲಿ ಜನವರಿ 25, 1950 ಕೇಂದ್ರ ಚುನಾವಣಾ ಆಯೋಗ ರಚನೆ ಆಗ್ತದೆ. ಈ ಕೇಂದ್ರ ಚುನಾವಣಾ ಆಯೋಗದ ಕೆಲಸ ಏನ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಸದಸ್ಯರ ಚುನಾವಣೆಗಳನ್ನ ಮಾಡುವುದು. ಸ್ಥಳೀಯ ಸದಸ್ಯರ ಚುನಾವಣೆಗಳನ್ನ ಮಾಡುವುದು ಇದರಲ್ಲಿ ಬರುವುದಿಲ್ಲ. ರಾಜ್ಯ ಚುನಾವಣಾ ಆಯೋಗ ಮಾಡ್ತದೆ ಸ್ಥಳೀಯ ಚುನಾವಣೆಗಳನ್ನ ಮಾಡುವುದು. ರೈಟ್. ಲೋಕಲ್ ಎಲೆಕ್ಷನ್ಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂಡ್ ದೀಸ್ ಎಲೆಕ್ಷನ್ಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಮತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಏನಾದರೂ ಗೊಂದಲಗಳು ಅದು ಅಂದ್ರೆ ಆರೋಪಗಳು ಕೇಳಿ ಬಂದು ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧ ಬರುವುದಿಲ್ಲ. ಅದು ಸುಪ್ರೀಂ ಕೋರ್ಟ್ ಆ ಕೇಸನ್ನ ತಗೊಳ್ತೈತಿ, ಚುನಾವಣೆ ಮುಗಿದ ಬಳಿಕ ಆ ಕೇಸನ್ನ ಸಾಲ್ವ್ ಮಾಡಿ ಕೊಡ್ತೈತಿ. ರೈಟ್ ಆನ್ಸರ್ ಇಸ್ 25 ಜನವರಿ 1950. ಈ ಕೆಳಗಿನ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಿತ್ತು ಅಂದ್ರೆ ದ ರಿಸ್ಟ್ರಿಕ್ಟೆಡ್ ವೋಟಿಂಗ್ ರೈಟ್ ವಾಸ್ ಗಿವನ್ ವಿಚ್ ಆರ್ ದ ಫಾಲೋವಿಂಗ್ ಆಕ್ಟ್ಸ್ ಟು ದ ವುಮನ್ ಅಂತ ಕೇಳಿದರು. ಸೊ ಕೌನ್ಸಿಲ್ ಆಫ್ ಆಕ್ಟ್ 1909 ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು. ಮುಸ್ಲಿಮರಿಗೆ ಪ್ರತ್ಯೇಕವಾದ ಚುನಾವಣೆಯ ಹಕ್ಕನ್ನು ನೀಡಿದಂತ ಕಾಯ್ದೆ ಯಾವ್ದಾರ 1909 ಕಾಯ್ದೆ ಅದಕ್ಕೆ ಮಿಂಟೋ ಮೊರ್ಲಿ ಸುಧಾರಣೆಗಳು ಅಂತ ಕೂಡ ಕರಿತಿರ್ತಾರೆ. ಆಮೇಲೆ ಮತೀಯ ಕಾಯ್ದೆ ಅಂತ ಹೇಳಿ ಕೂಡ ಅದಕ್ಕೆ ಕರಿತಿರ್ತಾರೆ. ವಿಲ್ ಬಿ ಕಾಲಿಂಗ್ ಇಟ್ ಇಸ್ ವಾಟ್ ಜಸ್ಟ್ ವಾಟ್ ಮಿಂಟೋ ಮೊರ್ಲಿ ರಿಫಾರ್ಮ್ಸ್ ಅವರ ಕಮ್ಯುನಲ್ ಆಕ್ಟ್ ಅಂತ ಕರಿತಿರ್ತಾರೆ. ರೈಟ್. ಹಂಗ ಭಾರತ ಸರ್ಕಾರ ಕಾಯ್ದೆ 1919 ಬಂತು, 1935 ಭಾರತ ಸರ್ಕಾರ ಕಾಯ್ದೆ, 1947 ಭಾರತ ಸರ್ಕಾರ ಕಾಯ್ದೆ. ಅಂದ್ರೆ ರೈಟ್ ಆನ್ಸರ್ ಇಸ್ 1919 ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಮಹಿಳೆಯರಿಗೆ ಸೀಮಿತವಾದ ಮತದಾನದ ಹಕ್ಕನ್ನು ನೀಡಲಾಯಿತು. ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ರೈಟ್. ದೆನ್ ನಾವು ಈಗ ನೋಡ್ರಿ, ಇಲ್ಲಿ ಏನ್ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಒಂದು, ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿತ್ತು? ಅಂದ್ರೆ ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಇರಲಿ, ಮೂಲಭೂತ ಹಕ್ಕುಗಳು ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೇವೆ. ಫಂಡಮೆಂಟಲ್ ರೈಟ್ಸ್ ಆರ್ ಕಾಲ್ಡ್ ಆಸ್ ದ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮೂಲಭೂತ ಹಕ್ಕುಗಳನ್ನ ಭಾಗ 3, 12, 35 ನೋಡ್ತಿರ್ತೀವಿ. ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದಿರ್ತೀವಿ. 14-18 ಸಮಾನತೆ ಹಕ್ಕು, 1922 ಸ್ವಾತಂತ್ರ್ಯದ ಹಕ್ಕು, 23-20 ಶೋಷಣೆ ವಿರುದ್ಧ ಹಕ್ಕು, 25, 28, 25-28 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, 29-30 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಮತ್ತು 32 ಸಂವಿಧಾನದ ಪರಿಹಾರದ ಹಕ್ಕು ಅಂತ ಕರಿತೇವೆ. ಬರಬರಲ್ರಿ, ಹಿಂಗೆ 6 ಮೂಲಭೂತ ಹಕ್ಕುಗಳಲ್ಲಿ ಆಸ್ತಿ ಹಕ್ಕು ಬರಂಗಿಲ್ಲ. ರೈಟ್ ಟು ಪ್ರಾಪರ್ಟಿ ಇಸ್ ನಾಟ್ ದೇರ್ ಇನ್ ಫಂಡಮೆಂಟಲ್ ರೈಟ್ಸ್. ಆದ್ರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬೇಕೋ ಮಾಡಬಾರ್ದು ಅಂತೇಳಿ ನಾವು ಡಿಸಿಷನ್ ತಗೊಳ್ಬೇಕಲ್ಲ. ಡಿಸಿಷನ್ ತಗೊಳ್ಬೇಕಂದ್ರೆ ಪಾರ್ಲಿಮೆಂಟ್ ಏನ್ ಹೇಳ್ತತಿ, ನಾವು ಮಾಡೋಣ ಅಂತ ಹೇಳ್ತೈತಿ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತತಿ, ಸಂವಿಧಾನಕ್ಕೆ ಧಕ್ಕೆ ಬರುವಂತ ಕೆಲಸ ನೀವು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಿರ್ತದೆ. ಹಂಗ ಸುಪ್ರೀಂ ಕೋರ್ಟ್ ಭಾರತದ ಸಂವಿಧಾನವನ್ನ ವ್ಯಾಖ್ಯಾನಿಸುವಂತಹ ಸಂಪೂರ್ಣವಾದ ಅಧಿಕಾರವನ್ನು ಹೊಂದಿರುವಂತದ ಸಂಸ್ಥೆ. ಅಂದ್ರೆ ಇನ್ ಇಂಡಿಯಾ ಓನ್ಲಿ ಸುಪ್ರೀಂ ಕೋರ್ಟ್ ಕ್ಯಾನ್ ಡಿಫೈನ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓನ್ಲಿ ಸುಪ್ರೀಂ ಕೋರ್ಟ್ ಕ್ಯಾನ್ ಡಿಫೈನ್. ಅಂದ್ರೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮಾತ್ರ ಏನ್ ಮಾಡ್ಬೋದು, ಸಂವಿಧಾನವನ್ನ ವ್ಯಾಖ್ಯಾನಿಸಬಹುದು ಅಂತ ಅರ್ಥ ಇಸುವಂತ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ಗೆ. ಹಂಗ ಸುಪ್ರೀಂ ಕೋರ್ಟ್ ಏನ್ ಕೇಸ್ಗಳು ಬರ್ತಾವ, ಆ ಕೇಸ್ಗಳು ಜಜ್ಮೆಂಟ್ ಏನ್ ಕೊಡ್ತೈತೆ, ಅದ ಕಾಯ್ದೆಯಾಗಿ ರೂಪ ಆಗ್ತೈತೆ. ಅಂದ್ರೆ ಅದನ್ನ ಎಲ್ಲರೂ ದೇಶದ ಎಲ್ಲಾ ಜನ ಪಾಲನೆ ಮಾಡ್ಕೊಳ್ಬೇಕು. ಸಂಸತ್ತು ಮಾಡಿದ ಕಾಯ್ದೆಗಳಷ್ಟೇ ಅದ ಪ್ರಾಮುಖ್ಯತೆಯನ್ನ ಪಡಿತೈತೆ. ಹಂಗ ಇಲ್ಲಿ ನೀವು ಎಲ್ಲರೂ ನೆನ್ಪಿಟ್ಕೊಳ್ಬೇಕು, ಎ ಕೆ ಗೋಪಾಲನ್ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ 1973, ಎಂ ಸಿ ಮೆಹ್ತಾ ಪ್ರಕರಣ 1969, ಆಮೇಲೆ ಗೋಲಕ್ನಾಥ್ ಪ್ರಕರಣ 1967. ಅಂಡರ್ಸ್ಟ್ಯಾಂಡ್. ಆಮೇಲೆ 1973 ಇಲ್ಲಿ ಕೇಶವಾನಂದ ಭಾರತಿ ಕೇಸ್ದಾಗ ಏನ್ ಹೇಳ್ತತಿ, ಮೂಲ ರಚನೆಗೆ ಧಕ್ಕೆಯಾಗದಂತೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಿದೆ ಅಂತ ಹೇಳ್ತತಿ. ರೈಟ್. ಇದರ ಆಧಾರದ ಮೇಲೆ 44ನೇ ತಿದ್ದುಪಡಿ ಆಗ್ತದೆ, ಅಥವಾ 72ರಲ್ಲಿ ಆಸ್ತಿ ಹಕ್ಕನ್ನ ತೆಗೆದಾಗ್ತಿರ್ತೇವೆ. ಆದ್ರೆ ಗೋಲಕ್ನಾಥ್ ಪ್ರಕರಣ 1967ನಾಗ ಏನ್ ಹೇಳ್ತತಿ, ಯಾವುದೇ ಕಾರಣಕ್ಕೂ ಸಂಸತ್ತು ಮೂಲಭೂತ ಹಕ್ಕುಗಳ ಸಹಿತ ಸಂವಿಧಾನದ ಮೂಲ ರಚನೆಗೆ ಅಥವಾ ಸಂವಿಧಾನದ ಒಂದು ಏನು ಅಡಿಪಾಯಕ್ಕೆ ಧಕ್ಕೆಯಾಗುವಂತ ಕೆಲಸ ಮಾಡಬಾರ್ದು, ಮತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಾರ್ದು. ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಅಮೆಂಡೆಡ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್. ಇಟ್ ಹ್ಯಾಸ್ ಬೀನ್ ಟೋಲ್ಡ್ ಇನ್ ಗೋಲಕ್ನಾಥ್ ಕೇಸ್ 1967. ಮತ್ತೊಂದು ಮಾತು ಹೇಳ್ತದೆ, ಅದು ಒಂದು ವೇಳೆ ನಿಮಗೆ ಮಾಡುವುದನ್ನ ಇತ್ತಂದ್ರೆ, ಇಫ್ ಯು ವಾಂಟ್ ಟು ಎವರ್ ಆರ್ ಇಫ್ ಯು ಎವರ್ ವಾಂಟ್ ಟು ಅಮೆಂಡ್
ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸ್ಪೆಷಲ್ ಫಂಡಮೆಂಟಲ್ ರೈಟ್ಸ್. ದೆನ್ ಏನ್ ಮಾಡ್ರಿ, ಸಂವಿಧಾನ ರಚನಾ ಸಮಿತಿಯ ರಚನೆ ಆಗಿತ್ತಲ್ಲ 1946 ಡಿಸೆಂಬರ್ 9 ಅಂತ ಸಂವಿಧಾನ ರಚನಾ ಸಮಿತಿಯನ್ನು ಮತ್ತೊಂದು ಸಲ ರಚನೆ ಮಾಡ್ರಿ, ಡಿಸ್ಕಷನ್ ಮಾಡ್ರಿ, ತಿಳ್ಕೊಳ್ರಿ, ಮೆರಿಟ್ಸ್ ಡಿ ಮೆರಿಟ್ಸ್ ನೋಡ್ಕೊಳ್ರಿ, ಆಮೇಲೆ ಬೇಕಾದ್ರೆ ಮಾಡ್ರಿ ಅಂತ ಹೇಳ್ತಂದ್ರೆ 1967 ಗೋಲಕ್ನಾಥ್ ಕೇಸ್ ಏನಾಯ್ತು, ಡೈರೆಕ್ಟ್ಲಿ ಯು ಶುಡ್ ನಾಟ್ ಡೂ, ಯು ಶುಡ್ ನಾಟ್ ಅಮೆಂಡ್ ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ದೆನ್ ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷವಾದ ಅಧಿಕಾರವಿದೆ ನೋಡ್ರಿ. ಯಾವಾಗಲೂ ರಾಜ್ಯಸಭೆ ಇದು ಕೇಂದ್ರದ ಮೇಲ್ಮನೆ, ಕೇಂದ್ರದ ಮೇಲ್ಮನೆ ಅಂತ ಕರಿತಿರ್ತೀವಿ, ಇದನ್ನು ವಿಸರ್ಜನೆ ಮಾಡೋಕ್ಕಾಗಿಲ್ಲ, ಇದಕ್ಕೆ ನಾವು ಕಾಯಂ ಸದನ ಅಂತ ಕರಿತಿರ್ತೀವಿ. ಇದಕ್ಕೆ ವಯಸ್ಸು 30 ವರ್ಷ ವಯಸ್ಸಾಗಿರಬೇಕು, ಇದರ ಅಧಿಕಾರಾವಧಿ 6 ವರ್ಷ, ಆಮೇಲೆ 2 ವರ್ಷಗಳಿಗೊಮ್ಮೆ ಚುನಾವಣೆ ಆಗ್ತದೆ, 2 ವರ್ಷಗೊಮ್ಮೆ 1/3 ಅಂಶದಷ್ಟು ಸದಸ್ಯರು ನಿವೃತ್ತಿಯನ್ನು ಹೊಂದ್ತಾರೆ. ಇದ್ರ ಬಗ್ಗೆ ನಿಮಗೆ ಐಡಿಯಾ ಐತೆ. ಈ ರಾಜ್ಯಸಭೆಗೆ ಒಂದು ಕೆಲವೊಂದು ವಿಶೇಷವಾದ ಅಧಿಕಾರಗಳವ, ಏನು ಅಧಿಕಾರಗಳು ಅಂದ್ರೆ ಉಪರಾಷ್ಟ್ರಪತಿಯವರನ್ನು ನೀವು ತೆಗೆದಾಕ್ಬೇಕಾಗಿತ್ತಂದ್ರೆ, ಒಂದು ಸ್ವಲ್ಪ ನೀರು ಕೊಡಿ, ಉಪರಾಷ್ಟ್ರಪತಿಯವರನ್ನ ಉಪರಾಷ್ಟ್ರಪತಿಯವರನ್ನ ತೆಗೆದಾಕ್ಬೇಕಾಗಿತ್ತು ಕೊಡ್ರಿ. ಇಫ್ ಯು ವಾಂಟ್ ಟು ರಿಮೂವ್ ವೈಸ್ ಪ್ರೆಸಿಡೆಂಟ್, ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆ ಎಲ್ಲಿಂದ ಪ್ರಾರಂಭ ಆಗಬೇಕು? ರಾಜ್ಯಸಭೆಯಿಂದ. ಅಂದ್ರೆ ವಿಶೇಷವಾದ ಅಧಿಕಾರ ಆಗೈತೆ ರಾಜ್ಯಸಭೆಗೆ. ರಾಜ್ಯಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು, ಏನಾದರೂ ತಿದ್ದುಪಡಿ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಆಗಬೇಕು? ಎಲ್ಲಿಂದ ಪ್ರಾರಂಭ ಆಗಬೇಕು? ರಾಜ್ಯಸಭೆಯಿಂದ ಪ್ರಾರಂಭ ಆಗಬೇಕು. ಹಂಗ 312ನೇ ವಿಧಿ ಅಖಿಲ ಭಾರತ ಸೇವೆಗಳ ಬಗ್ಗೆ ಹೇಳ್ತದೆ. ಆಲ್ ಇಂಡಿಯಾ ಸರ್ವಿಸಸ್, ಆಲ್ ಇಂಡಿಯಾ ಸರ್ವಿಸಸ್ ಅಂದ್ರೆ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇವುಗಳಿಗೆ ನಾವು ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರಿತೇವೆ. ಅಂದ್ರೆ ಹೊಸ ಅಖಿಲ ಭಾರತ ಸೇವೆಗಳನ್ನ ನೀವು ಜಸ್ಟ್ ಒಟ್ಟ ಇಂಟ್ರೊಡ್ಯೂಸ್ ಮಾಡಿಸ್ರಿ ಅಥವಾ ತೆಗೀರಿ, ಅದ ಮಾಡುವಂತದ್ದು ರಾಜ್ಯಸಭೆಗೆ ವಿಶೇಷವಾದ ಅಧಿಕಾರ ಇದ್ದಿರ್ತದೆ. ಎಲ್ಲಿ ಆಪ್ಷನ್ ಇತ್ತು ನೋಡಿ, ದಟ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ನೀವು ಅವರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಯಾಕಂದ್ರೆ ಲೋಕಸಭೆಗಿಂತ ರಾಜ್ಯಸಭೆಗೆ ಏನೈತದ ಹೆಚ್ಚು ಅಧಿಕಾರ ಐತಿ. ಲೋಕಸಭೆಗೆ ಎದಕ್ಕೆ ಅಧಿಕಾರ ಐತಿ? ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತ ಅಧಿಕಾರ ಐತಿ. ಅಂದ್ರೆ ಫೈನಾನ್ಷಿಯಲ್ ಬಿಲ್ ಆರ್ ಮನಿ ಬಿಲ್, ವೇರ್ ಲೋಕಸಭಾ ಎಂಜಾಯ್ಸ್ ಮೋರ್ ಪವರ್ ದ್ಯಾನ್ ರಾಜ್ಯಸಭಾ. ಬಟ್ ಹಿಯರ್ ರಾಜ್ಯಸಭಾ ಎಂಜಾಯ್ಸ್ ಮೋರ್ ಪವರ್ ಇನ್ ಇಂಟ್ರೊಡ್ಯೂಸಿಂಗ್ ದೀಸ್ 3 ಥಿಂಗ್ಸ್ ರೈಟ್. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ತರಲಾಯಿತು? ಅಂದ್ರೆ ನಿಮ್ಗೆ ಗೊತ್ತಿರಬಹುದು, 52ನೇ ತಿದ್ದುಪಡಿ 1985 ಏನ್ ಜಾರಿ ತಂದ್ರಲ್ಲ, ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ 10ನೇ ಅನುಸೂಚಿಯಲ್ಲಿ ಸೇರಿಸ್ತಾರ. ಈ 10ನೇ ಅನುಸೂಚಿಯಲ್ಲಿ ಸೇರಿಸಿದ ಪಕ್ಷಾಂತರ ನಿಷೇಧ ಕಾಯ್ದೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರಗೊಂಡ ಸದಸ್ಯರ ಅನರ್ಹತೆಗಳ ಡಿಸ್ಕ್ವಾಲಿಫಿಕೇಶನ್ಸ್ ಗಳ ಬಗ್ಗೆ ತಿಳಿಸಿರ್ತತಿ. ಸೊ ದ ರೈಟ್ ಆನ್ಸರ್ ಇಸ್ ವಾಟ್, 52nd Amendment. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು, 42nd ತಿದ್ದುಪಡಿಯನ್ನ ಚಿಕ್ಕ ಸಂವಿಧಾನ ಅಂತ ಕರಿತಿರ್ತೀವಿ ರೈಟ್. ಸೊ ದಟ್ಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಮ್ಮ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಕೆಳಗಿನ ಯಾವ ಕಾಯ್ದೆಗಳನ್ನ ಸೇರಿಸಲಾಗಿಲ್ಲ. ಅಂದ್ರೆ 9ನೇ ಅನುಸೂಚಿ ಯಾವಾಗ ಬರ್ತದಲ್ರಿ, ಯಾವಾಗ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರದು ಅನ್ನುವಂತ ಒಂದು ರೆಫರೆನ್ಸ್ ಇಟ್ಕೊಂಡ ಪಾರ್ಲಿಮೆಂಟ್ 9th ಶೆಡ್ಯೂಲ್ದಾಗ ಅದನ್ನ ಆ್ಯಡ್ ಮಾಡ್ತಿರ್ತದೆ. ಹಂಗ ಇಲ್ಲಿ 9ನೇ ಅನುಸೂಚಿಯಲ್ಲಿ ಯಾವ್ದು ಇಲ್ಲ ಅಂತ ನಿಮ್ಗೆ ಕೇಳಿದ್ರಂತ ಕೊಡ್ರಿ, ಯುವರ್ ರೈಟ್ ಆನ್ಸರ್ ಇಸ್ ವಾಟ್. ಸೊ ತಮಿಳುನಾಡಿನ SC ST ಹಾಗೂ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ಕಾಯ್ದೆ 1993 ಇಸ್ ನಾಟ್ ಆಡೆಡ್ ಇನ್ 9th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂಡರ್ಸ್ಟುಡ್. ಆಮೇಲೆ ಈಗ ನೆಕ್ಸ್ಟ್ ಈ ಕಡೆ ಬರ್ತೇನೆ. ಪ್ರಜ್ಞಾನ್ ರೋವರ್ ಚಂದ್ರಯಾನ ಮಿಷನ್ 3 ಉಪಸ್ಥಿತಿಯನ್ನು ಖಚಿತಪಡಿಸಿದ ಚಂದ್ರನ ಮೇಲ್ಮೈಲಿರುವ ಅಂಶ ಯಾವುದು ಅಂತ ಕೇಳ್ತಿರ್ತಾರೆ. ಈಗ ಚಂದ್ರಯಾನ 1 ನಿಮ್ಗೆಲ್ಲರಿಗೂ ಐಡಿಯಾ ಇರ್ಬೋದು, 2008 2019 2023 1 2 3 ಚಂದ್ರಯಾನಗಳನ್ನ ಬಿಟ್ಟಿದ್ದಾರೆ. ಆಮೇಲೆ ಚಂದ್ರಯಾನ ಎಂಬ ಹೆಸರಿಟ್ಟವರು ಯಾರಂತ ಕೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಕರಿತಿರ್ತಾರೆ. ಹಿಂಗೆ ಚಂದ್ರಯಾನ 3 ಏನ್ ಬಿಟ್ಟಲ್ಲ, ಅವರ ಪ್ರಜ್ಞಾನ್ ರೋವರ್ ಏನ ಸರ್ಫೇಸ್ ಆಫ್ ದ ಮೂನ್ ಹೋಯ್ತಲ್ಲ, ಫಸ್ಟ್ ಕಂಡಿದ್ದಾನೆ ಸಲ್ಫರ್ ಅಂತದ್ರ ಅರ್ಥ ರೈಟ್. ಸೊ ದ ರೈಟ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ದ ಸಲ್ಫರ್. ಅಂಡರ್ಸ್ಟುಡ್. ಆಮೇಲೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಭೂ ವ್ಯವಸ್ಥೆ ಗಡಿಗಳನ್ನ ಹವಾಮಾನ ಶುದ್ಧ ನೀರು ಜೈವಿಕ ವೈವಿಧ್ಯತೆ ಮತ್ತು ಮಾಲಿನ್ಯದ ವಿವಿಧ ವಿಧಗಳಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕವಾಗಿ ಅಳೆಯಲಾಗಿದೆ. ಕಾರಣ ಈ ಮಿತಿಯೊಳಗೆ ನಿರ್ವಹಿಸುವುದು ಸ್ಥಿರವಾದ ಮತ್ತು ಸ್ಥಿತಿಸ್ಥಾಪಕತ್ವಗಳ ಗ್ರಹಗಳನ್ನು ನಿರ್ವಹಿಸಲು ಸಹಾಯಕವಾಗಿದೆ ಅಂತ ಕೇಳಿದಾರೆ ಅವರು. ಅಂದ್ರೆ ಸಮರ್ಥನೆ ಮತ್ತು ಕಾರಣ ಎರಡು ಸರಿಯಾಗಿವೆ, ಅಂದ್ರೆ ಇದು ಕರೆಕ್ಟ್ ಐತೆ ಇದು ಕರೆಕ್ಟ್ ಐತೆ, ಆದ್ರೆ ಕಾರಣ ಸಮರ್ಥನೆಗೆ ಸೂಕ್ತವಾದ ವಿವರಣೆ ಅಲ್ಲ. ದ ರೈಟ್ ಆನ್ಸರ್ ಇಸ್ ಸೆಕೆಂಡ್, ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ರೈಟ್. ಸೊ ನೆಕ್ಸ್ಟ್ ಈಸ್ ನೋಡಿ, ಮುಂದಿನ ದೇಶಗಳನ್ನ ಗಮನಿಸಿರಿ. ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್ ಅಂತ ಕರೀತಾರೆ ಅವರ. ಮೇಲಿನ ಯಾವ ದೇಶಗಳು 5 ಐಸ್ ಅಲೈನ್ಸ್ ನ ಭಾಗಗಳಾಗಿವೆ? ಸೊ ಇದನ್ನ ಆಂಗ್ಲೋಸ್ಪಿಯರ್ ಇಂಟೆಲಿಜೆನ್ಸ್ ಅಲೈನ್ಸ್ ಅಂತೇಳಿ ಕೂಡ ಕರಿತಿರ್ತೀವಿ. ಇದ ಆಂಗ್ಲೋಸ್ಪಿಯರ್ ಇಂಟೆಲಿಜೆನ್ಸ್ ಅಲೈನ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಅಮೆರಿಕ ಮತ್ತು UK ಬೇಸ್ಡ್ ಸಿಗ್ನಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತ ಒಂದು ಅಗ್ರಿಮೆಂಟ್. ಇದ್ರಾಗ 5 ದೇಶಗಳು ಪಾರ್ಟೀಸ್ ಆಗಿರ್ತಾವ. ಆ 5 ದೇಶಗಳು ಪಾರ್ಟೀಸ್ ಯಾವಾಗಿರ್ತಾವ ಅಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕೆನಡಾ, ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, UK ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ದೆನ್ ಯು ಕ್ಯಾನ್ ಗೋ ಫಾರ್ ನ್ಯೂಜಿಲ್ಯಾಂಡ್. ಸೊ ದೀಸ್ ಆರ್ ದಿ 5 ಕಂಟ್ರೀಸ್ ವಿಚ್ ಆರ್ ದಿ ಪಾರ್ಟೀಸ್ ಆಫ್ ವಾಟ್ ದಿಸ್ ಆಂಗ್ಲೋಸ್ಪಿಯರ್ ಇಂಟೆಲಿಜೆನ್ಸ್ ಅಲೈನ್ಸ್ ಅಂತ. ಅಂದ್ರೆ 5 ಐಸ್ ಅಲೈನ್ಸ್ ನ ಭಾಗಗಳು. ಅದ್ರಾಗ 1 ಯಾವಾಗ ಬರಂಗಿಲ್ಲ ಅಂತ ಕೇಳಿದ್ರೆ ಜರ್ಮನಿ ಬರಂಗಿಲ್ಲ, ಜರ್ಮನಿ ಇಸ್ ನಾಟ್. ಸೊ 5 ಎದುರಾಗಿರಲ್ಲ, ದಟ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. 1 2 3 4 6 ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ದೆನ್ 2023 ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಸರ್ಕಾರ ವಿಶ್ವಕರ್ಮ ಯೋಜನೆಯನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಘೋಷಿಸಲಾಯಿತು? ಅಂದ್ರೆ ಏನ್ ಕೇಳಿದರು,
ಸೊ ಆನ್ ಅಂಡರ್ ವಿಚ್ ಮಿನಿಸ್ಟರಿ ನರೇಂದ್ರ ಮೋದಿ ಆನ್ ಇಂಡಿಪೆಂಡೆನ್ಸ್ ಡೇ 15 August 2023 ಅನೌನ್ಸ್ಡ್ ವಿಶ್ವಕರ್ಮ ಸ್ಕೀಮ್ ಅಂತ ಕೇಳ್ಯಾರ ಅವ್ರು. ವಿಶ್ವಕರ್ಮ ಸ್ಕೀಮ್ ಅಂದ್ರ ಅದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಇರಲಿ. ಇದನ್ನ ಸ್ವತಂತ್ರ ಉತ್ಸವದ ಅಡಿಯಲ್ಲಿ ಘೋಷಣೆ ಮಾಡಲಾಯ್ತು. ಇದನ್ನ ಲಾಂಚ್ ಮಾಡಿದ್ದು 2023 ಸೆಪ್ಟೆಂಬರ್ 17 ಅಂದ್ರೆ ನಿಮ್ಗೆಲ್ಲರಿಗೂ ಐಡಿಯಾ ಇರ್ಬೋದು. ಇದು ಭಾರತದ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಅಥವಾ ಜನ್ಮದಿನ. ಜನ್ಮದಿನದ ಅಂಗವಾಗಿ ಈ ವಿಶ್ವಕರ್ಮ ದಿನಾಚರಣೆಯನ್ನು ಅಂದ ಲಾಂಚ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಿದ್ದು ಆರ್ಟಿಸನ್ಸ್, ಆರ್ಟಿಸನ್ಸ್ ಅಂದ್ರೆ ಕ್ರಾಫ್ಟ್ಸ್ ಮ್ಯಾನ್ ಮತ್ತು ಆರ್ಟಿಸನ್ಸ್ ಗಳಿಗೆ ಸಂಬಂಧಪಟ್ಟಂತ ಯೋಜನೆ. ಅಂದ್ರೆ ಏನ್ ಕೈಯಿಂದ ಏನ ತಮ್ಮ ಕರಕುಶಲಗಳನ್ನ ಕೌಶಲ್ಯಗಳನ್ನ ಹೆಚ್ಚಾಗಿ ಉಪಯೋಗ ಮಾಡಿಕೊಂಡ ಕೆಲಸ ಮಾಡ್ತಿರ್ತಾರಲ್ಲ ಅಂತ ಸುಮಾರು ಮೋರ್ ದನ್ 16 ಭಾಗಗಳಲ್ಲಿ ಅವ್ರು ಏನೇನ್ ಕೆಲಸ ಮಾಡ್ತಾರಲ್ಲ ಅವುಗಳಿಗೆಲ್ಲ ಏನ್ ಮಾಡ್ಬೇಕು ಸಹಾಯ ಸಹಕಾರಿಯನ್ನ ಕೊಡ್ಬೇಕನ್ನುವಂತ ಉದ್ದೇಶದಿಂದ ವಿಶ್ವಕರ್ಮ ಯೋಜನೆಯನ್ನ ಜಾರಿ ಮಾಡಿದ್ರು, ಅದರ ಲಾಂಚ್ ಮಾಡಿದ್ರು. ಅದನ್ನ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಲಾಂಚ್ ಮಾಡಿದ್ದಾರೆ. ದಟ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ವಿಶ್ವಕರ್ಮ ಸ್ಕೀಮ್ ಹ್ಯಾಸ್ ಬಿನ್ ಲಾಂಚ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಈಗ ನೆಕ್ಸ್ಟ್ ನೋಡ್ರಿ, G20 ರಾಷ್ಟ್ರಗಳು ಶಾಶ್ವತ ಸಚಿವಾಲಯವನ್ನು ಹೊಂದಿಲ್ಲ ಒಂದಾ, ಮತ್ತು ಇವರುಗಳಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ಹಿಂದಿನ ಪ್ರಸ್ತುತ ಮತ್ತು ಭವಿಷ್ಯದ ರಾಷ್ಟ್ರಗಳು ಬೆಂಬಲಿಸುತ್ತಾರೆ. ಇದಕ್ಕೆ ತ್ರಿಕೂಟ ಅಥವಾ ಟ್ರಯೋಕ ಎಂದು ಕರೆಯಲಾಗುವುದು. G20 ಶೃಂಗಸಭೆ 2023 ತ್ರಿಕೂಟವು ರಾಷ್ಟ್ರಗಳನ್ನು ಹೊಂದಿತ್ತು ಅಂತ ಕೇಳಿದಾರ. ಅಂದ್ರೆ ನಿಮ್ಗೆಲ್ಲರಿಗೂ ಒಂದು ಐಡಿಯಾ ಇರಲಿ, ಟ್ರಯೋಕ ಅಥವಾ G20 ಅಂದ್ರೆ ಫಸ್ಟ್ ಆಫ್ ಆಲ್ ಗೊತ್ತಿರಲಿ, G20 ಅಂದ್ರೆ ಗ್ರೂಪ್ ಆಫ್ 20 ನೇಷನ್ಸ್. ಈ 20 ನೇಷನ್ಸ್ ಯಾವ್ಯಾವ ಅದಾವ ಅಂತೇಳಿ ಒಂದು ಐಡಿಯಾ ಇರಲಿ ನಿಮ್ಗೆ. ಒಂದು ಯು ಕ್ಯಾನ್ ಜಸ್ಟ್ ಗೋ ಫಾರ್ ವಾಟ್, ಕೆನಡಾ ಆಗಿರ್ಬೋದು, ಕೆನಡಾ, ಮೆಕ್ಸಿಕೋ, ಅಮೆರಿಕಾ, ಅರ್ಜೆಂಟೈನಾ, ಬ್ರೆಜಿಲ್ ಆಗಿರ್ಬೋದು, ಜಪಾನ, ಜರ್ಮನಿ, ಫ್ರಾನ್ಸ್, ರಷ್ಯಾ, ಇಟಲಿ, ಟರ್ಕಿ ಆಗಿರ್ಬೋದು, ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು. ಅದಾದ ಬಳಿಕ ಬಂದ್ರೆ ಇಲ್ಲಿ ಆಸ್ಟ್ರೇಲಿಯಾಕ್ ಬಂದಿರ್ತೀರಾ, ಆಸ್ಟ್ರೇಲಿಯಾ ಆಗಿರ್ಬೋದು, ಸೌತ್ ಕೊರಿಯಾ ಆಗೈತಿ, ಆಮೇಲೆ ಚೈನಾ ಐತಿ, ಸೌತ್ ಕೊರಿಯಾ, ಚೈನಾ, ಆಮೇಲೆ ಭಾರತ, ಆಮೇಲೆ ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ ಅಂತ ಬರ್ತೈತಿ, ಸೌತ್ ಆಫ್ರಿಕಾ, ರೈಟ್. ಸೊ ಆಮೇಲೆ ಯುರೋಪಿಯನ್ ಯೂನಿಯನ್, ಆಮೇಲೆ ಇತ್ತೀಚೆಗೆ ಒಂದ ಹೊಸದಾಗಿ ಸೇರ್ಪಡೆ ಆದಂತಹ ದೇಶ ಆಫ್ರಿಕನ್ ಯೂನಿಯನ್ ಅಂತ ಹೇಳಿ ಕೂಡ ಕರಿತಿರ್ತೀರಿ. ಮತ್ತೆ ಅದ್ರಾಗ ಇಂಡೋನೇಷ್ಯಾ. ಇಲ್ಲಿ ಒಂದು ವಿಷಯ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ, ಒಂದು ಹಿಂದಿನ ವರ್ಷದ ಅಧ್ಯಕ್ಷ, ಮತ್ತೊಂದು ಈಗಿನ ವರ್ಷದ ಅಧ್ಯಕ್ಷ, ಮತ್ತೊಂದು ಮುಂದಿನ ವರ್ಷದ ಅಧ್ಯಕ್ಷ. ಅಂದ್ರ ಒಂದ ಫ್ಯೂಚರ್, ಒಂದ ಪಾಸ್ಟ್, ಒಂದು ಪ್ರೆಸೆಂಟ್. ಅಂದ್ರ ಹಿಂದಿನ ಅಧ್ಯಕ್ಷ, ಈಗಿನ ಅಧ್ಯಕ್ಷ, ನಾಳಿನ ಅಧ್ಯಕ್ಷ. ಅಂದ್ರೆ 2022 G20 ಅಧ್ಯಕ್ಷ, 2023 G20 ಅಧ್ಯಕ್ಷ, 2024 G20 ಅಧ್ಯಕ್ಷ, 2022 ಅಧ್ಯಕ್ಷ ಸ್ಥಾನವನ್ನ G20 ಯಾರು ಹೊಂದಿದ್ರು, ಇಂಡೋನೇಷ್ಯಾ ಹೊಂದಿತ್ತು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. 2023 ಭಾರತ, ನಿಮ್ಗೆಲ್ಲರಿಗೂ ಗೊತ್ತೈತಿ, ಜಸ್ಟ್ ಅಟ್ ದೆಹಲಿಯಲ್ಲಿ G20 ಸದಸ್ಯ ರಾಷ್ಟ್ರಗಳ ಸಮಾವೇಶವಾಯಿತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಆಮೇಲೆ 2024 ಆಯ್ತಿ, ದಟ್ಸ್ ಗೋಯಿಂಗ್ ಟು ಬಿ ರಿಯೋ ಆರ್ ಬ್ರೆಜಿಲ್ ದಾಗ ಆಗ್ತೈತಿ. ಅಂದ್ರ ಇಲ್ಲೇನ ತ್ರಯೋಕ ರಾಷ್ಟ್ರಗಳು ಯಾವಾಗ್ತಾವು, ಮೂರು ರಾಷ್ಟ್ರಗಳು, ಹಿಂದಿನ ರಾಷ್ಟ್ರ, ಈಗಿನ ರಾಷ್ಟ್ರ, ಮುಂದಿನ ರಾಷ್ಟ್ರ. ಹಿಂದಿನ ರಾಷ್ಟ್ರ ಯಾವ್ದ ಇಂಡೋನೇಷ್ಯಾ, ಈಗಿನ ರಾಷ್ಟ್ರ ಯಾವ್ದ ಭಾರತ, ಮುಂದಿನ ರಾಷ್ಟ್ರ ಯಾವ್ದ ಬ್ರೆಜಿಲ್. ಅಂದ್ರ ಎಲ್ಲಿ ಬ್ರೆಜಿಲ್, ಭಾರತ ಮತ್ತು ಇಂಡೋನೇಷ್ಯಾ ಐತ್ಲ, ದಟ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಎಲ್ಲಿ ನೋಡ್ರಿ, ಇಟಲಿ, ಫ್ರಾನ್ಸ್ ಮತ್ತು ಚೈನಾ ಐತಿ, ದಿಸ್ ಇಸ್ ರಾಂಗ್. ಇಟಲಿ, ರಷ್ಯಾ ಮತ್ತು ದಕ್ಷಿಣ ಆಫ್ರಿಕಾ ಐತಿ, ದಿಸ್ ಇಸ್ ರಾಂಗ್. ಅಫ್ಘಾನಿಸ್ತಾನ್, ಜಪಾನ್ ಮತ್ತು UAE ಐತಿ, ದಿಸ್ ಇಸ್ ರಾಂಗ್. ಇಂಡೋನೇಷ್ಯಾ, ಬ್ರೆಜಿಲ್ ಅಂಡ್ ಭಾರತ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್ ಫಾರ್ G20 ತ್ರಯೋಕ. ದಟ್ಸ್ ವಾಟ್ ಇಸ್ ಯುವರ್ ಆನ್ಸರ್ ಇಸ್. ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅವಧಿ, ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೇಳ್ಯಾರ ಅವ್ರು. ನೋಡ್ರಿ, ನಿಮ್ಗೆ ಈಗಾಗಲೇ ನಾನು ಹೇಳ್ದಂಗೆ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ, ಇಲ್ಲಿ ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರು ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೋ. ಅಧಿಕಾರಾವಧಿ ಯಾವಾಗಲೂ 5 ವರ್ಷ ಮತ್ತು ನಿವೃತ್ತಿ ವಯಸ್ಸು ಯಾವಾಗಲೂ ಅವ್ರದ 70 ವರ್ಷಗಳು ಇದ್ದಿರ್ತದೆ. ಅಂದ್ರೆ 5 years and 70 years ವಿಲ್ ಬಿ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್ ಫಾರ್ ದಿಯರ್ ಟೆನ್ಯೂರ್ ಅಂಡ್ ರಿಟೈರ್ಮೆಂಟ್ ಏಜ್. ಈಗ ಭಾರತದ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಅಂತ ಕೇಳ್ದಾರ. ಅಂದ್ರೆ ದ ಟೋಟಲ್ ವುಮೆನ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಇನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ದ ನೇಷನ್. ಇಲ್ಲ ನಿಮ್ಗೆಲ್ಲರೂ ಗೊತ್ತಿರಲಿ, December 9, 1946 ಏನ ಪ್ರಥಮ ಸಭೆ ಆಗುತ್ತೆ, ದ ಫಸ್ಟ್ ಮೀಟಿಂಗ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಇನ್ ದ ಇಯರ್ December 9, 1946. ಅವಾಗ ಸುಮಾರು 389 ಜನ ಸದಸ್ಯರನ್ನ ಒಳಗೊಂಡಂತಹ ಭಾರತದ ಸಂವಿಧಾನ ರಚನಾ ಸಮಿತಿ, 389 ಜನ ಸಂವಿಧಾನದ ರಚನಾ ಸಮಿತಿಯಲ್ಲಿದ್ರ ಅದು ನಿಮ್ಗೆಲ್ಲರಿಗೂ ಐಡಿಯಾ ಐತಿ. ಆ 389 ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, 292 ಆಗಿರ್ಬೋದು, 93 ಆಗಿರ್ಬೋದು, ಆಮೇಲೆ 4 ಆಗಿರ್ಬೋದು. 292 ಬ್ರಿಟಿಷ್ ಪ್ರಾಂತ್ಯಗಳಿಂದ, ಆಮೇಲೆ 93 ದೇಶೀಯ ಪ್ರಾಂತ್ಯಗಳಿಂದ, ಆಮೇಲೆ 4 ABC ಅಂತ ABCD, ಅಜ್ಮೇರ, ಬಲೂಚಿಸ್ತಾನ, ಕುರ್ಗ ಮತ್ತು ಡೆಹಲಿ. ಹಿಂಗ ಟೋಟಲ್ 389 ಜನರನ್ನ ಒಳಗೊಂಡಂತಹ ಸಂವಿಧಾನ ರಚನಾ ಸಮಿತಿಯಲ್ಲಿ ಒಟ್ಟು 15 ಮಹಿಳೆಯರು ಭಾಗವಹಿಸಿದ್ರು. ಅದರದ ಐಡಿಯಾ ನಿಮ್ಗೆ ಇರಲಿ. ಅಂದ್ರೆ ಟೋಟಲ್ 15 ವುಮೆನ್ ಮೆಂಬರ್ಸ್ ವೇರ್ ಪಾರ್ಟಿಸಿಪೇಟೆಡ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ದ ರೈಟ್ ಆನ್ಸರ್ ವುಡ್ ಬಿ ವಾಟ್, 15 ವುಮೆನ್ ಮೆಂಬರ್ಸ್. ನೋಡಿ, ಪುರಾತನ ಮಾದರಿಗಳ ವಯಸ್ಸನ್ನ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಬಹುದು? ಅಂದ್ರೆ ದ ಕ್ವೆಶ್ಚನ್ ಇಸ್ ವಾಟ್ ಅಂಡ್ ಅಬ್ಸರ್ವ್ ಜಸ್ಟ್ ವಾಟ್ ದ ಏಜ್ ಆಫ್ ಆಂಟಿಕ್
ಸ್ಪೆಸಿಮೆನ್ಸ್ ಕ್ಯಾನ್ ಬಿ ಫೌಂಡ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಅಂತ ಕೇಳ್ತಾರೆ. ಯುವರ್ ರೈಟ್ ಆನ್ಸರ್ ಇಸ್ ಡೈರೆಕ್ಟ್ಲಿ ಕಾರ್ಬನ್ ಡೇಟಿಂಗ್ ಮೆಥಡ್ ಅಂತ. ರೇಡಿಯೋ ಕಾರ್ಬನ್ ಡೇಟಿಂಗ್ ಮೆಥಡ್ ಇಂದ ನಾವು ಪಳಿಕೆಯೋಗ ವಯಸ್ಸಾಗಿರ್ಬೋದು ಅಥವಾ ಹಳೆಯ ಏನು ಮಾದರಿಗಳಿರ್ತಾರೆ ಅವುಗಳ ವಯಸ್ಸನ್ನ ಕಂಡುಹಿಡಿಬಹುದು. ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆಗೆ ನೀಡುವ ರಾಷ್ಟ್ರೀಯ ಪುರಸ್ಕಾರ ಯಾವುದು ಅಂತ ಕೇಳಿದ್ರೆ ಅದು ದಟ್ಸ್ ಗೋಯಿಂಗ್ ಟು ಬಿ ವೆರಿ ಈಸಿ. ಯಾವ್ದು ಅಂತ ಹೇಳ್ತಾರೆ, ಶಾಂತಿ ಸ್ವರೂಪ ಭಟ್ನಾಗರ್ ಅವಾರ್ಡ್ ಅಂತ. ಈಗ ನಿಮ್ಗೆ ಯಾರು ಗೊತ್ತಿರ್ಬೋದು, ಭಾರತ ರತ್ನ ಅಂದ್ರೆ ಭಾರತದ ಅತ್ಯಂತ ಉನ್ನತ ನಾಗರಿಕ ಪ್ರಶಸ್ತಿ, ಆಮೇಲೆ ಪರಮವೀರ ಚಕ್ರ ಅಂದ್ರೆ ಭಾರತದ ಅತ್ಯಂತ ಉನ್ನತ ಗ್ಯಾಲಂಟರಿ ಅವಾರ್ಡ್ ಅಂತ ಕರಿತಿರ್ತಾರೆ. ಜ್ಞಾನಪೀಠ ಭಾರತದ ಅತ್ಯಂತ ಉನ್ನತ ಸಾಹಿತ್ಯ ಪ್ರಶಸ್ತಿ, ದಟ್ ಯು ಮೈಟ್ ಬಿ ಅವೇರ್ ಆಫ್ ಅಂಡರ್ಸ್ಟುಡ್. ದಾದಾ ಸಾಹೇಬ್ ಫಾಲ್ಕೆ ಅಂದ್ರೆ ಭಾರತದ ಅತ್ಯಂತ ಉನ್ನತವಾದ ಚಲನಚಿತ್ರ ಪ್ರಶಸ್ತಿ, ಆಮೇಲೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತ ಕೇಳಿದ್ರೆ ಭಾರತದ ಅತ್ಯಂತ ಉನ್ನತ ಕ್ರೀಡಾ ಪ್ರಶಸ್ತಿ, ರೈಟ್. ಹಿಂಗ ಉನ್ನತ ಪ್ರಶಸ್ತಿಗಳದವು, ಅದ್ರಾಗ ವಿಜ್ಞಾನ ರಂಗದಲ್ಲಿ ಕೊಡುವಂತ ಪ್ರಶಸ್ತಿ ಯಾವುದಂದ್ರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ಅಂತ. ಒಂದು ವಸ್ತುವಿನ ಉಷ್ಣತೆ -200 ಡಿಗ್ರಿ ಸೆಲ್ಸಿಯಸ್ ಆದರೆ ಫ್ಯಾರನ್ಹೀಟ್ ಮಾಪನದಲ್ಲಿ ಅದರ ಉಷ್ಣತೆ ಯಾತಂತ ಕೇಳಿದ. ಈಗ ಒಂದು ಉಷ್ಣತೆಯನ್ನು ನಾವು ಅಳಿತಿರ್ತೇವಲ್ಲ, ಒಂದು ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್ ಮತ್ತು ಡಿಗ್ರಿ ಕೆಲ್ವಿನ್ದಾಗ ಅಳಿತಿರ್ತೇವೆ. ಸೊ ಡಿಗ್ರಿ ಸೆಲ್ಸಿಯಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು 0 ಡಿಗ್ರಿಯಲ್ಲಿ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರೇನಾಗ್ತತಿ, ಘನೀಭವನಗೊಳ್ತತಿ. ಅಂಡರ್ಸ್ಟುಡ್ ಅಂದರೆ ಬರ್ಫ್ ಆಗ್ತದೆ, ಇಟ್ ಗೆಟ್ಸ್ ಫ್ರೀಸ್ಡ್. 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗರಿಷ್ಠ ಸಾಂದ್ರತೆಯನ್ನು ಹೊಂದತಿ. ಆಮೇಲೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು 37 ಡಿಗ್ರಿ ಏನಿರ್ತಿರ್ತಾರೆ, ಗರಿಷ್ಠ ಜಸ್ಟ್ ಅಟ್ ಸಾಮಾನ್ಯ ತಾಪಮಾನ ಅಂತ ಕರಿತಿರ್ತಾರೆ, ದೇಹದ ಸಾಮಾನ್ಯ ತಾಪಮಾನ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಆಮೇಲೆ ಜಸ್ಟ್ ನೀರು ಕುದಿಯುವ ಬಿಂದು, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್. ಅದನ್ನ ಫ್ಯಾರನ್ಹೀಟ್ ಕನ್ವರ್ಟ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ಒಂದು ಐಡಿಯಾ ಇದ್ದೇ ಇರ್ಬೋದು, ರೈಟ್. ದಟ್ಸ್ ಮೈಟ್ ಬಿ 32 ಡಿಗ್ರಿ ಫ್ಯಾರನ್ಹೀಟ್ದಾಗ ಏನಾಗತ್ತೆ, ನೀರ ಫ್ರೀಸ್ ಆಗತ್ತೆ. 39.2 ಡಿಗ್ರಿ ಫ್ಯಾರನ್ಹೀಟ್ದಾಗ ನೀರಿನ ಗರಿಷ್ಠ ಸಾಂದ್ರತೆ ಇದ್ದಿರ್ತೈತಿ, ಮತ್ತು 98.6 ಡಿಗ್ರಿ ಫ್ಯಾರನ್ಹೀಟ್ದಾಗ ಅದು ಜಸ್ಟ್ ವಾಟ್ ಯು ವಿಲ್ ಬಿ ಗೆಟಿಂಗ್ ದ ನಾರ್ಮಲ್ ಬಾಡಿ ಟೆಂಪರೇಚರ್. ಅದಕ್ಕೆ ನನ್ನ ಡಿಗ್ರಿ ಟೆಂಪರೇಚರ್ 100 ಆಯಿತು, 106 ಐತಿ, 104 ಐತಿ ಅಂತ ಇರ್ತೀರಿ. 106 ಫ್ಯಾರನ್ಹೀಟ್ದಾಗ ಇದ್ದಿರ್ತೈತಿ, 106 ಆಫ್ ಟೆಪ್ ಡಿಗ್ರಿ ಸೆಲ್ಸಿಯಸ್ ಆಗಿದ್ರೆ ನೀವು ಕುದಿತೀರಿ, ನೀವು ಕುದ್ರೆ ಜೀವನ ತಿನ್ನಂಗಿಲ್ಲ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಂಗೆ ಡಿಗ್ರಿ ಕೆಲ್ವಿನ್ ನೀವು ಕಂಡು ಹಿಡಿಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು, ಅದನ್ನು ಡಿಗ್ರಿ ಕೆಲ್ವಿನ್ ಕಂಡು ಹಿಡಬೇಕಂದ್ರೆ ಕೆ ಬರೀದ ಸಿ ಬರೀದ 273 ಬರ್ಬೋದು, ಯು ವಿಲ್ ಗೆಟ್ ದ ಕೆಲ್ವಿನ್. ಅಂಡರ್ಸ್ಟುಡ್ ನಾಟ್? ನಿಮ್ಗೆ ಎಫ್ ಬರಿಬೇಕಾ, ಎಫ್ ಬೇಕಾ, 9/5 ಬರೀದ, ಇಂಟು ಬರೀದ, ಇಂಟು ವಾಟ್ ವಿಲ್ ಹ್ಯಾವ್ ಟು ರೈಟ್, ಸಿ ಬರೀದ. ಆಮೇಲೆ ದಿಸ್ ಇಸ್ ವಾಟ್ ದ ಬ್ರಾಕೆಟ್, ಆಮೇಲೆ ಜಸ್ಟ್ ವಾಟ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ಲಸ್ ಜಸ್ಟ್ 32 ಆರ್ ಜಸ್ಟ್ 32 ಅನ್ನುವಂಥ ರೆಫರೆನ್ಸ್ ಇದ್ದಿರ್ತೈತಿ. ಹಿಂಗ ಅದನ್ನ ಏನ್ ಮಾಡ್ಬೇಕು, ದ ಫಾರ್ಮುಲಾ ಇಸ್ ವಾಟ್ 9/5 ಇಂಟು ಎಷ್ಟು ಬರೀತಾರೆ, -200. ಅಂಡರ್ಸ್ಟುಡ್? ಸೊ +32 ಇದ್ರ ಮಾಡ್ರಿ, ಯಾವ್ದು ಅನ್ಸರ್ ಬರ್ತದೆ ನೋಡ್ರಿ. 5 1 5 4 ಇದೈತಾಯ್ತು, 0 ಆಯ್ತಾ, 9 4 ಐತ್ರಿ, 336, 5 1 0 360. ಇದು ಮೈನಸ್ ಐತಂದ್ರೆ ಇದು ಮೈನಸ್, ಇದು ಪ್ಲಸ್ ಐತಂದ್ರೆ 32 + 32 ಅಂದ್ರೆ 360ನಾಗ 32 ಕಳೀರಿ, 32 ಕಳೆದ ಬಗ್ಗೆ ಅಂತ ಬರ್ತೈತಿ, ದಟ್ ಇಸ್ 328 ಮೈನಸ್ ಬರ್ತೈತಿ, ಮೈನಸ್ದಾಗ 328 ಡಿಗ್ರಿ ಬರ್ತೈತಿ. ಸೊ ರೈಟ್ ಆನ್ಸರ್ ಇಸ್ -328 ಡಿಗ್ರಿ ಅಂತ ನೆನ್ಪಿಟ್ಕೊಳ್ಬೇಕು. ಭೂಮಿಯ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ. ಈಗಾಗಲೂ ಕಾರಣವೆಂದರೆ ಏನು, ಅಬ್ಸರ್ವರ್ ಆಲ್ವೇಸ್ ಅಬ್ಸರ್ವ್ಸ್ ಸೇಮ್ ಫೇಸ್ ಆಫ್ ದ ಮೂನ್ ಫ್ರಾಮ್ ದ ಸರ್ಫೇಸ್ ಆಫ್ ಅರ್ತ್, ದಿಸ್ ಇಸ್ ಡ್ಯೂ ಟು ಅಂತ ಕೇಳಿದ್ರೆ ನಮಗೆ. ಇವಾಗಲೂ ನೋಡ್ರಿ, ಚಂದ್ರ ತನ್ನ ಮೈ ಸುತ್ತ ಸುತ್ತಾಕ ಮತ್ತು ಭೂಮಿಯ ಮೈ ಸುತ್ತ ಸುತ್ತಾಕ ಯಾವಾಗಲೂ ಒಂದು ಸಮಯವನ್ನು ತಗೊಂಡಿರ್ತಾನೆ. ಅಂಡರ್ಸ್ಟ್ ದಟ್ ವಾಟ್ ಶುಡ್ ಅಂಡರ್ಸ್ಟ್ಯಾಂಡ್. 27.3 ಡೇಸ್ ಅಂತ ಕರಿತಿರ್ತೀರಿ. ಹಂಗೆ ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನ ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿ ಒಂದೇ ಆಗಿರುತ್ತದೆ. ಆ ಕಾರಣ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಒಂದೇ ಬಿಂಬವನ್ನು ಮಾತ್ರ ಕಾಣುತ್ತಾನೆ, ಅಂದರೆ ಸಂಪೂರ್ಣವಾದ ಭಾಗವನ್ನು ನಮ್ಗೆ ನೋಡೋಕೆ ಸಾಧ್ಯವಿಲ್ಲ. ದಟ್ಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಸೊ ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನ ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿ ಸುಮಾರು ಒಂದೇ ಆಗಿದೆ, ಅಂದ್ರೆ ನಿಯರ್ಲಿ ದ ಸೇಮ್ ರೊಟೇಷನಲ್ ಟೈಮ್ ಪೀರಿಯಡ್ ಆಫ್ ಮೂನ್ ಅಂಡ್ ಮೂನ್ಸ್ ರೆವಲ್ಯೂಷನ್ ಟೈಮ್ ಪೀರಿಯಡ್ ಅರೌಂಡ್ ದ ಅರ್ತ್. ದಟ್ಸ್ ವಾಟ್ ಶುಡ್ ಅಂಡರ್ಸ್ಟ್ಯಾಂಡ್. ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಇರುವ ಸ್ಥಳ ಯಾವುದು ಅಂತ ಕೇಳಿದ್ರೆ ನಿಮ್ಗೆಲ್ಲರಿಗೂ ಐಡಿಯಾ ಇರ್ಬೋದು. ಭಾರತದಲ್ಲಿ ರಷ್ಯನ್ ಸಹಾಯದಿಂದ ತಮಿಳುನಾಡಿನಲ್ಲಿ ಕಂಡು ಬರುವಂತಹ ಕುಡಲ್ ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನೈತಲ್ಲ, ಅದು ಅತಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವಂತಹ ಅಣು ವಿದ್ಯುತ್ ಸ್ಥಾವರ. ಸೊ ಅದ ಈಗ ನಿಮ್ಗೆಲ್ಲರೂ ಗೊತ್ತಿರ್ಬೋದು, 2011 ಮಾರ್ಚ್ 11 ನಡುವೆ ಅದೇನು ಜಪಾನ್ದಾಗ ಸುನಾಮಿ ಆಯ್ತಲ್ಲ, ಅವಾಗ ಫುಕುಶಿಮಾ ಅಣು ವಿದ್ಯುತ್ ಸ್ಥಾವರ ಏನು ಡಿಸ್ಟರ್ಬ್ಡ್ ಆಯ್ತಲ್ಲ. ಸೊ ಅಂದ್ರೆ ಅಣು ವಿದ್ಯುತ್ ಸ್ಥಾವರಗಳು ಕೂಡ ಸುನಾಮಿಯಿಂದ ಡಿಸ್ಟರ್ಬ್ಡ್ ಆಗ್ತಿರ್ತವೆ. ಅದಕ್ಕೆ ಯಾವಾಗಿಂದ ನಮ್ಮ ಅಣು ವಿದ್ಯುತ್ ಸ್ಥಾವರಗಳು ಯಾವ ಕರಾವಳಿಯ ದಂಡೆಯ ಮೇಲೆದಲ್ಲ ಅವುಗಳಿಗೆ ಒಂದು ಸ್ವಲ್ಪ ಪ್ರೊಟೆಕ್ಷನ್ ಕೊಡ್ತಿರ್ತೇವೆ. ಹಂಗೆ ದ ರೈಟ್ ಆನ್ಸರ್ ಇಸ್ ಒಟ್ಟ ಕುಡಲ್ಕೊಳಮ ಮತ್ತು ತಾರಾಪುರ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಭಾರತದ ಪ್ರಥಮ ಅಣು ವಿದ್ಯುತ್ ಸ್ಥಾವರದ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಫ್ ಇಂಡಿಯಾ ತಾರಾಪುರ್ ಮಹಾರಾಷ್ಟ್ರ. ಆಮೇಲೆ ಕೈಗಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಏನ್ರಿ, ಕರ್ನಾಟಕದ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವ್ದು ಕೇಳಿದ್ರೆ ಅದು ಕೈಗ. ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಓಕೆ. ಸೊ ಆಮೇಲೆ ಕಕ್ರಪಾರ ಗೊತ್ತೈತಿ, ನರೋರ ಗೊತ್ತೈತಿ. ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ರಿಮೆಂಬರ್. ಭಾರತಕ್ಕೆ 3ನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರರಾಗಿ ಹೊರಹೊಮ್ಮಿದ ರಾಷ್ಟ್ರ ಯಾವುದು ಅಂತ ಕೇಳಿದ್ರಿ, ರೈಟ್. ಸೊ ಫಸ್ಟ್ ಆಫ್ ಆಲ್
ನಿಮಗೆಲ್ಲರಿಗೂ ಐಡಿಯಾನ ಐತಿ ಏನಂತೇಳಿ. ಸೊ ಇಂಡೋನೇಷ್ಯಾ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ದ ಕೈಂಡ್ ಆಫ್ ಅಂಡರ್ಸ್ಟುಡ್ 1, 2, 3 ಹಿಂಗೆ ನೀವು ಮೂರನೇ ನಂಬರ್ ಬಂದಾಗ ನಾವ್ ರೀಸೆಂಟ್ಲಿ ಇಟ್ ಈಸ್ ದ ರಷ್ಯಾ ಎಮರ್ಜಸ್ಡ್ ಥರ್ಡ್ ಲಾರ್ಜೆಸ್ಟ್ ಸಪ್ಲೈ ಆಫ್ ಕೋಲ್ ಅಂತ ನೆನ್ಪಿಟ್ಕೊಳಕ ಪ್ರಯತ್ನ ಮಾಡ್ಬೇಕು. ಮೂರನೇ ಅತಿ ಹೆಚ್ಚು ಕೋಲನ್ನ ನೀಡುವಂತ ರಾಷ್ಟ್ರ ಯಾವ್ದು ಹೇಳ್ರಿ ಈಗ ನಮ್ಗೆ ರಷ್ಯಾ ಅಂತ, ರೈಟ್? ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ದೆನ್ ನೆಕ್ಸ್ಟ್ ಕಮಿಂಗ್ ಟು ದ ಪಾಯಿಂಟ್ ಈಸ್, ನೋಡ್ರಿ, ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು ಏನಂದ್ರೆ, ಭೂ ಸುಧಾರಣೆಗಳು ಅಂದ್ರೆ ಯಾವಾಗಂತಾರೆ, ಬರೀ ಭೂಮಿಯನ್ನ ಸುಧಾರಿಸುವುದು ಅಥವಾ ಮಣ್ಣಿನ ಸವಿತವನ್ನ ತಡೆಯುವುದು ಅಥವಾ ಮಣ್ಣಿಗೆ ಒಡ್ಡುಗಳನ್ನ ಒಡ್ಡುಗಳನ್ನ ಕಟ್ಟಿ ಅದ ಮಣ್ಣಿನ ಸಂರಕ್ಷಣೆಯನ್ನು ಮಾಡುವುದು ಅಷ್ಟೇ ಇರಂಗಿಲ್ಲ. ಅಂದ್ರೆ ಸಮಾಜದಲ್ಲಿ ಸಾಮರಸ್ಯವನ್ನ ಕೂಡ ತೊಳೆದಿರ್ತತಿ, ಗೇಣಿ ಪದ್ಧತಿಯನ್ನ ನಿರ್ಮೂಲನೆ ಮಾಡದಿದ್ದಿರ್ತತಿ. ಗೇಣಿ ಪದ್ಧತಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಗೇಣಿ ಪದ್ಧತಿ ಆಗಿರ್ಬೋದು. ಶ್ರೀಮಂತರ ಭಾಳ ಭೂಮಿಯನ್ನು ಹೊಂದಿರ್ತಾರು, ಬಡವರ ಕಡಿಮೆ ಭೂಮಿಯನ್ನು ಹೊಂದಿರ್ತಾರು, ಅವಾಗ ಗುಲಾಮರ್ಗತೆ ಅವರನ್ನ ವರ್ತನೆ ಮಾಡಿಸಿಕೊಳ್ತಿರ್ತಾರೆ. ಜಸ್ಟ್ ಉಳುವವನೆ ಭೂಮಿಯ ಒಡೆಯ ಕಾಯ್ದೆ ಬರ್ತಿರಕ್ಕಿಲ್ಲ ಅಂದ್ರೆ ಎಲ್ಲಾ ಏನು ಬೆಳಿತಾರಲ್ಲ ಅದನ್ನ ಹೋಗಿ ಮತ್ತೆ ಶ್ರೀಮಂತರಿಗೆ ಕೊಡಬೇಕು. ಅವು ಪಾಪ, ನೀವು ಅದು ಮೊನ್ನೆ ಕಾಟಿರೋ ಪಿಕ್ಚರ್ ನೋಡಿರ್ಬೋದಲ್ಲ ದರ್ಶನ್, ಅದ್ರಾಗ ಅದ್ರ ಬಗ್ಗೆ ಹೇಳಿದ್ರು ಗೊತ್ತಿಲ್ಲ, ಉಳುವವನೆ ಭೂಮಿಯ ಒಡೆ ಅದ್ರ ಬಗ್ಗೆ ನಿಮ್ಗೆ ಎಜುಕೇಶನ್ ಕೊಟ್ಟಿದ್ದಾರೆ. ಜಸ್ಟ್ ಯು ಕ್ಯಾನ್ ಹ್ಯಾವ್ ಅ ಲುಕ್ ಆಫ್ ದ ಮೂವಿ, ರೈಟ್? ಸೊ ಹಂಗ ಇಲ್ಲೇನ ಭೂ ಸುಧಾರಣೆ ಅಂದ್ರೆ ಏನ, ಕೃಷಿಗೆ ಸಂಬಂಧಿತ ಫಲದಾಯಕತೆಯನ್ನು ಉತ್ತಮಪಡಿಸುವುದು, ಆದರೆ ಕಾಮನ್ ಸೆನ್ಸ್ ಅದು ಇದ್ದೇ ಇರ್ತತಿ, ರೈಟ್? ಆಮೇಲೆ ಸಾಮಾಜಿಕ ಸಮಾನತೆಯ ಕಡೆ ಚಲಿಸುವುದು. ನೋಡ್ರಿ, ಯಾವಾಗ ಗೇಣಿ ಪದ್ಧತಿ ಅಂತ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಅದು ಅಂದ್ರೆ ಸಮಾನತೆ ಬರ್ತತೆ ಇಲ್ಲೋ, ಫಾರ್ ದಟ್ ರೀಸನ್ 1 and 2 ಬೋತ್ ಆರ್ ಕರೆಕ್ಟ್ ಆನ್ಸರ್ಸ್. ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ಕೆಳಗಿನ ಯಾವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನು ಜಾರಿಗೆ ತಂದ್ರು? ಇಲ್ಲೇ ಐತಿ ನೋಡ್ರಿ, ದಿಂಗ್ ಇಸ್ ವೆರಿ ಕ್ಲಿಯರ್, ದಟ್ ಇಸ್ ಡಿ ದೇವರಾಜು ಅರಸು. ದ ವಾಟ್ ದ ಬೂನ್ ಪೋರ್ ಪೂರ್ ಪೀಪಲ್ ಆರ್ ದ ಲ್ಯಾಂಡ್ಲೆಸ್ ಪೀಪಲ್ ಆಫ್ ದ ಸ್ಟೇಟ್ ಅಂತ ಕರಿತಿದ್ರೆ ಡಿ ದೇವರಾಜ ಸರ್ ದ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಆಫ್ ಕರ್ನಾಟಕ. ಭೂ ಸುಧಾರಣೆಯನ್ನು ಜಾರಿಗೆ ತಂದವರು ಅಂಡರ್ಸ್ಟ್ಯಾಂಡ್. ದಿನ ಆಗಿರ್ಬೇಕ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದೆ? ನೋಡ್ರಿ, ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ನೋಡ್ರಿ, ಮೂರು ಅದಾವ. ಅಂದ್ರೆ ಒಂದೊಂದ್ಸಲ ಒಂದೊಂದು ಕ್ವಶನ್ಸ್ಗಳ್ದಾಗ ಮೂರ್ ನಾಲ್ಕು ಪ್ರಶ್ನೆಗಳು ಕೇಳ್ತಿರ್ತಾರೆ ಒಂದೊಂದು ರೆಫರೆನ್ಸ್ ಮೇಲೆ. ಅದಕ್ಕಾಗಿ ನೀವು ಯಾವುದೇ ಓದುವಾಗ ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಅಟ್ಲೀಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕಂದ್ರೆ. ಈಗ ಅವ್ರು ಕೇಳಾರ ನಿಮ್ಗೆ ಎಲ್ಲ ಆನ್ಸರ್ ಬರುತ್ತಿರ್ಬೇಕಂತೇಳಿ ನಿಯಮ ಇಲ್ಲ, ದರ್ ಇಸ್ ನೋ ನೀಡ್ ದಟ್ ಯು ಶುಡ್ ನೋ ಎವ್ರಿಥಿಂಗ್. ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇತ್ತಂದ್ರೆ ಯುಲ್ ಬಿ ಏಬಲ್ ಟು ಟಚ್ ದ ಥಿಂಗ್ಸ್. ಕ್ವಶನ್ ಯಾವಾಗ ಬಿಡಿಸ್ತಿರ್ತಿರಲ್ಲ ಅವಾಗ ಒಂದು ಐಡಿಯಾ ಬರ್ತಿರ್ತೈತಿ, ನಾವು ಓದಿದ್ದೀನೋ ಇಲ್ಲೋ ಅಂತ ರೆಫರೆನ್ಸ್ ಇರ್ತೈತಿ. ಮತ್ತೆ ನಿಮಗೆ ಏನಂತ ಅನಿಸಿರ್ತೈತಿ, ನಾವು ಓದಿದ್ ನೆನಪಿರ್ವಾಲ್ತೀರಿ, ನೆನಪಿರ್ವಾಲ್ತೀರಿ ಅಂತ ನೆನಪು ಯಾರಿಗೂ ಇರಂಗಿಲ್ಲ. ದಟ್ ವಿಲ್ ದಟ್ ಇಸ್ ಗೋಯಿಂಗ್ ಟು ಬಿ ಇನ್ ಸಬ್ ಕಾನ್ಸಿಯಸ್ ಮೈಂಡ್ ವೆನ್ ಯು ರಿಪೀಟ್ ಅಂಡ್ ರಿವೈಸ್. ಒಂದು ವಸ್ತುವನ್ನ ಅಥವಾ ಒಂದು ವಿಷಯವನ್ನ ಪುನರಾವರ್ತನೆ ಮಾಡ್ತಿರ್ಬೇಕು ನಾವು. ಹಳ್ಳೋಳು 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 ಓದಿದ್ರೆ ಮಾತ್ರ ನೆನಪಿರ್ತೈತಿ, ಇದಕ್ಕೆ ನೆನಪಿರಂಗಿಲ್ಲ. ನಾವು ಒಂದ್ಸಲ ಓದಿ PS ಆಗ್ತೀನಿ, ನಾವು ಒಂದ್ಸಲ ಓದಿ KS ಆಗ್ತೀನಿ ಅಂದ್ರೆ ಎಲ್ಲರೂ ಆಗಿಬಿಡ್ತಿದ್ರಿ. ಹಂಗೆ ಸಿಸ್ಟಮ್ಯಾಟಿಕ್ ಸ್ಟಡಿ, ಡಿಸಿಪ್ಲಿನ್ ಸ್ಟಡಿ ಆ್ಯಂಡ್ ಆನೆಸ್ಟಿ, ಡಿಟರ್ಮಿನೇಷನ್, ಕಮಿಟ್ಮೆಂಟ್ ಇಸ್ ವೆರಿ ಮಚ್ ನೆಸೆಸರಿ ಇನ್ ಕಾಂಪಿಟೇಟಿವ್ ಫೀಲ್ಡ್ ಆ್ಯಂಡ್ ಒನ್ ಹ್ಯಾಸ್ ಟು ಫಾಲೋ ಟು ಕ್ರ್ಯಾಕ್ ಸಚ್ ಎಕ್ಸಾಮ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಟು ಸ್ಟಡಿ ಇನ್ ದಿಸ್ ಲೆವೆಲ್. ಪ್ಲೀಸ್ ಸ್ಟಡಿ ಲೈಕ್, ರೈಟ್? ಹಂಗ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಮತ್ತು ರಾಜನಿರ್ದೇಶಕ ತತ್ವಗಳು. ರಾಜನಿರ್ದೇಶಕ ತತ್ವಗಳು ಯಾವಾಗಲೂ ನೋಡ್ರಿ, ಅದು ಸಮಾನತೆಯ ಬಗ್ಗೆ ಆಗಿರ್ಬೋದು ಅಥವಾ ಕಾರ್ಮಿಕರು ಕೆಲಸ ಮಾಡುವಂತಹ ಸಮಯದಲ್ಲಿ ಅವರಿಗೆ ಉತ್ತಮವಾದ ಪರಿಸರವನ್ನು ನೀಡುವುದರ ಬಗ್ಗೆ ಆಗಿರ್ಬೋದು, ಅವರಿಗೆ ಒಳ್ಳೆಯ ವೇತನ ಕೊಡೋದಾಗಿರ್ಬೋದು, ಗೇಣಿ ಪದ್ಧತಿ ನಿರ್ಮೂಲನೆ ಮಾಡೋದಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಗುಲಾಮಗಿರಿ ಪದ್ಧತಿ ನಿಷೇಧ ಆಗಿರ್ಬೋದು. ಅಂದ್ರೆ ದ ಕೈಂಡ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಕ್ಯಾನ್ ಬಿ ಸೀನ್ ಇನ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜನಿರ್ದೇಶಕ ತತ್ವಗಳು. ಯುವ ರೈಟ್ ಆನ್ಸರ್ ಇಸ್ 3. ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ದೆನ್ 70. ಈ ಕೆಳಗಿನ ಯಾವುದು ಪಂಚಾಯತ್ ಜೊತೆಗೆ ಸಂಬಂಧಪಡುವುದಿಲ್ಲ ಅಂತ ಕೇಳಿದ್ರೆ, ಪಂಚಾಯತ್ ಅಂದ್ರೆ ಏನ್ರಿ, ಗ್ರಾಮ ಪಂಚಾಯತ್ ನಿಮ್ಗೆ ಎಲ್ಲ ಗೊತ್ತಿರ್ಬೋದು, ಎಲ್ಲರೂ ಗ್ರಾಮೀಣ ಪಂಚಾಯತ್ದಾಗ ಇದ್ರಿ. ಯಾಕಂದ್ರೆ 9 October 2002 ರಾಜಸ್ಥಾನದ ನಾಗೂರು ಜಿಲ್ಲೆಯಲ್ಲಿ ಭಾರತದ ಪ್ರಥಮ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿದ್ರು ಪಂಡಿತ್ ಜವಾಹರಲಾಲ್ ನೆಹರು ಅವರು. ಅದಕ್ಕಾಗಿ ನಾವು ಭಾರತದ ಪ್ರಥಮ ಪಂಚಾಯತ್ ರಾಜ್ಯ ಅಥವಾ ಪಂಚಾಯತಿ ಆಧಾರದ ಮೇಲೆ ರಚನೆಯಾದ ಪ್ರಥಮ ರಾಜ್ಯ ರಾಜಸ್ಥಾನ ಅಂತ ಕರೀತಿರ್ತೀವಿ. ದಟ್ ಯು ಮೈಟ್ ಬಿ ಅವೇರ್ ಆಫ್ ದ ಥಿಂಗ್ಸ್ ಅಂಡರ್ಸ್ಟಡ್. ಹಂಗ 1952 CDP 1953 NES ಕಾರ್ಯಕ್ರಮಗಳು ಹೆಂಗೆ ಜಾರಿ ಆಗತ್ತೆ ಅಂತ ನೋಡಕತ್ತಂದ್ರೆ 57 ಏನ್ ಮಾಡಿದ್ರು, ಅವರ ಬಲವಂತರಾಯ ಮೇಹ್ತಾ ಕಮಿಟಿಯನ್ನು ಸ್ಥಾಪನೆ ಮಾಡಿದ್ರು, ರಚನೆ ಮಾಡಿದ್ರು. ಆ ಬಲವಂತರಾಯ ಮೇಹ್ತಾ ಕಮಿಟಿ ಏನ್ ಮಾಡ್ತಾ ಅಂದ್ರೆ, ಈ ಬಲವಂತರಾಯ ಮೇಹ್ತಾ ಕಮಿಟಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸರಿಯಾಗಿ ನಾವು ಚಾಲನೆ ಮಾಡಬೇಕು ಅಥವಾ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತಂದ್ರೆ ಪಂಚಾಯತಿಯನ್ನ ಸ್ಟ್ರಾಂಗ್ ಮಾಡ್ಬೇಕಂತ ಹೇಳಿ. ಅದಕ್ಕಾಗಿ 1957 ಅದೇನ್ ಮಾಡಿತು, 1957 3 ಹಂತಗಳ ಪಂಚಾಯತಿಯನ್ನ ಶಿಫಾರಸು ಮಾಡಿತು. ಹಂಗ ಅಶೋಕ್ ಮೇಹ್ತಾ 1977 ಏನ್ ಮಾಡಿತು, 2 ಹಂತಗಳ ಪಂಚಾಯತಿಯನ್ನ ಶಿಫಾರಸು ಮಾಡಿತು. 3 ಹಂತಗಳ ಪಿತಾಮ ಯಾರ, ಯಾರ್ರಿ, ಬಲವಂತರಾಯ ಮೇಹ್ತಾ. 2 ಹಂತಗಳ ಪಿತಾಮ ಯಾರ, ಅಶೋಕ್ ಮೇಹ್ತಾ. ಅಂಡರ್ಸ್ಟುಡ್ ನಾಟ್? ಸೊ ಹಂಗ ಬಲವಂತರಾಯ ಮೇಹ್ತಾ, ಅಶೋಕ್ ಮೇಹ್ತಾ ಇವ ಹಲವಾರು ಪಂಚಾಯತಿ ಕಾಯ್ದೆಗಳ ಜಸ್ಟ್ ಒಟ್ಟು ಆಯೋಗಗಳ ಮೂಲಕ ನಮ್ಮ ಪಂಚಾಯತಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಹಾಕೊಂಡ್ ಬಂತು. ಇಲ್ಲಿ 74ನೇ ತಿದ್ದುಪಡಿ ಅಂತೇಳಿ ಅಂದಾರ ಅವ್ರು, 74ನೇ ತಿದ್ದುಪಡಿ. 74ನೇ ತಿದ್ದುಪಡಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ. 73ನೇ ತಿದ್ದುಪಡಿ ವರ್ಗ 11ನೇ ಅನುಸೂಚಿಯನ್ನು ಸೇರಿಸ್ತೀವಿ, 74ನೇ ತಿದ್ದುಪಡಿ ವರ್ಗ 12ನೇ ಅನುಸೂಚಿಯನ್ನು ಸೇರಿಸ್ತಿರ್ತೀವಿ. ಇಲ್ಲಿ ನಿಮ್ಗೆ 29 ವಿಷಯಗಳು ಇದ್ದಿರ್ತಾವ, ಇಲ್ಲಿ 18 ವಿಷಯಗಳು ಇದ್ದಿರ್ತಾವ. ಇಲ್ಲಿ 243 A ದಿಂದ ಅಥವಾ 243 ದಿಂದ 243 O
ಆರ್ಟಿಕಲ್ ಹೇಳ್ತೈತಿ. ಆಮೇಲೆ ಇಲ್ಲಿ 243 ಪಿನಿಂದ 243 ಜಡ್ ಜಿ ಎಂಬ ಆರ್ಟಿಕಲ್ಸ್ ಬಗ್ಗೆ ತಿಳಿಸ್ತಿರ್ತದೆ. ಅಂದ್ರೆ ಇದು ನಗರ ಪಂಚಾಯತ, ಇದು ಗ್ರಾಮೀಣ ಪಂಚಾಯತ. ಈಗ 74 ಅವ್ರು ಹೇಳಿದಾರಂದ್ರೆ ಇದು ಪಂಚಾಯತ್ ಅಲ್ಲ, ಇದು ನಗರ ಪಂಚಾಯತ್, ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಇದಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಹೆಂಗ್ ಬಂತ, ಪಂಚಾಯತ್ಗಳಿಗೆ ಯಾವ ಸಂಬಂಧ ಬರಲ್ಲ ಅಂತ ಕೇಳಿದಾರ ಅವ್ರು. ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಚುನಾವಣೆಗಳನ್ನ ನಡೆಸುತ್ತದೆ, ಹಾಗಾಗಿ ನಿಮ್ಗೆ ಹೇಳಿಲ್ಲ ನಾನು. ಸ್ಥಳೀಯ ಚುನಾವಣೆಗಳನ್ನ ನಡೆಸುವುದು ಯಾವ್ದು, ರಾಜ್ಯ ಚುನಾವಣಾ ಆಯೋಗ. ಅಂಡರ್ಸ್ಟ್ಯಾಂಡ್? ಹಂಗ ಸಂವಿಧಾನದ 74 ದುಬಳಿಕೆ ಸಂಬಂಧಪಟ್ಟಿದ್ದು ನಗರಸಭೆಗೆ. ಅಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ರಾಂಗ್. ಎಲ್ಲಾ ಪಂಚಾಯತ್ಗಳು ನಿಗದಿತ 5 ವರ್ಷಗಳ ಅವಧಿ ಇರ್ತದೆ ಅಂತ ಗೊತ್ತಾಯ್ತು. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ 5 ವರ್ಷ ಇರ್ತದೆ. ಪಂಚಾಯತ್ ವಿಸರ್ಜನೆಯಾದ 6 ತಿಂಗಳ ಒಳಗೆ ಹೊಸ ಚುನಾವಣೆಗಳು ನಡೆಸಲೇಬೇಕು. ರೈಟ್ ಆಫ್ಟರ್ ಜಸ್ಟ್ ವಾಟ್ ದ ವೆಕೇಷನ್ ಆಫ್ ಎನಿ ಮೆಂಬರ್ಸ್ ಟೆನ್ಯೂರ್ ಆಗಿರ್ಬೋದು, ಅದರ ಡಿಸಾಲ್ವ್ ಆಫ್ ಎನಿ ಪಂಚಾಯತ್ ಆಗಿರ್ಬೋದು, ವಿದಿನ್ 6 ಮಂತ್ಸ್ ದೇರ್ ಹ್ಯಾಸ್ ಟು ಬಿ ಎ ನ್ಯೂ ಇಲೆಕ್ಷನ್ ಫಾರ್ ದ ಪಂಚಾಯತ್. ಸೊ ದ ರೈಟ್ ಆನ್ಸರ್ ಈಸ್ ಸೆಕೆಂಡ್. ರೈಟ್. ಜಿಲ್ಲಾ ಪಂಚಾಯತ್ ಅನ್ನು ಯಾರು ವಿಸರ್ಜಿಸುತ್ತಾರೆ ಅಂತ ಕೇಳ್ತಾರ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಷ್ಟು ಅಧಿಕಾರ ಇರಂಗಿಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮೇಲೇನೆ ಯಾವುದೂ ಅಲ್ಲ. ಕೇಂದ್ರ ಸರ್ಕಾರನೇ ಇದ ಪಂಚಾಯತ್ಗಳು ರಾಜ್ಯ ಪಟ್ಟಿಯಲ್ಲಿ ಬರೋದ್ರಿಂದ ಅದ್ರಾಗ ತಲೆ ಕೆಡಿಸಿಕೊಳ್ಳಂಗಿಲ್ಲ. ಸೊ ರಾಜ್ಯ ಸರ್ಕಾರ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಸ್ಟೇಟ್ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ರೈಟ್ ಆನ್ಸರ್. ವಿಜಯಪುರ್ ಆಲಮಟ್ಟಿ ಡ್ಯಾಮ್, ನಿಮ್ಗೆಲ್ಲರೂ ಗೊತ್ತಿರ್ಬೋದು ಕೃಷ್ಣಾ ನದಿ. ಕೃಷ್ಣಾ ನದಿ ಗೊತ್ತಾಯ್ತಲ್ಲ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ, ಪಶ್ಚಿಮ ಘಟ್ಟದ ಮಹಾಬಲೇಶ್ವರದಲ್ಲಿ ಹುಟ್ಟುವಂತ ಕೃಷ್ಣಾ ನದಿಯು ಕರ್ನಾಟಕದ ಅತ್ಯಂತ ಉದ್ದವಾದ ನದಿ. ಆ ಕೃಷ್ಣಾ ನದಿಗೆ ನಾವು ನಾಗಾರ್ಜುನ ಸಾಗರ್ ಡ್ಯಾಮ್ ಕಟ್ತೀವಿ, ಆಲಮಟ್ಟಿ ಡ್ಯಾಮ್ ಕಟ್ತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರಿತೀರಿ ಅದಕ್ಕೆ. ಮತ್ತೆ ಯಾದಗಿರಿದಾಗ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಬಸವಸಾಗರ ಜಲಾಶಯ ಅಂತ ಕರಿತಿರ್ತೀರಿ, ನಾರಾಯಣಪುರ ಡ್ಯಾಮ್ ಅಂತ ಕರಿತಿರ್ತೀರಿ. ಹಂಗ ಇಲ್ಲಿ ವಿಜಯಪುರದಲ್ಲಿ ಇರುವಂತಹ ಆಲಮಟ್ಟಿ ಡ್ಯಾಮ್ ನಾವು ಏನಂತ ಕರಿತೀರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತೇಳಿ ಕರಿತೀವಿ. ದಟ್ಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ರೈಟ್. ದೆನ್ ನೆಕ್ಸ್ಟ್ ವಿ ವಿಲ್ ಶಿಫ್ಟ್ ಟುವರ್ಡ್ ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಹೀಗೆಂದು ಕರೆಯುತ್ತಾರೆ. ನಿಮ್ಗೆಲ್ಲರೂ ಎಡ ಇರ್ಬೋದಲ್ಲ ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್ ಅಂತ. ಇನ್ಫ್ಲೇಷನ್ ಆನ್ ಡಿಫ್ಲೇಷನ್ ಅಂದ್ರೆ ಹಣದ ಹಿಂಜರಿತ ಅಂದ್ರೆ ಏನ, ಹಣದ ದುಬ್ಬರ ಅಂದ್ರೆ ಏನ, ಹಣ ದುಬ್ಬರ ಅಂದ್ರೆ ಏನ್ರಿ, ಬಹುತೇಕ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾಕೋಂತ ಹೋಗುದ ಹಣದುಬ್ಬರ, ಕಡಿಮೆ ಹಾಕೋಂತ ಬರೋದ ಹಣದ ಹಿಂಜರಿತ. ಇಫ್ ದ ಪ್ರೈಸ್ ಆಫ್ ದ ಕಮೋಡಿಟೀಸ್ ವಿಲ್ ಇನ್ಕ್ರೀಸ್ ಇನ್ಫ್ಲೇಷನ್, ಇಫ್ ದ ಪ್ರೈಸ್ ಆಫ್ ದ ಕಮೋಡಿಟೀಸ್ ಡಿಕ್ರೀಸ್ ಡಿಫ್ಲೇಷನ್. ಅವ್ರೇನಂತ ಹೇಳಿದಾರೆ ಈಗ ಇಳಿಕೆ ಅಂತ ಕೇಳಾರು. ದ ರೈಟ್ ಆನ್ಸರ್ ಇಸ್ ಅನ್ನಪ್ರಸನ್ನ, ದ ರೈಟ್ ಆನ್ಸರ್ ಇಸ್ ಡಿಫ್ಲೇಷನ್. ಡಿಫ್ಲೇಷನ್ ಮೀನ್ಸ್ ದ ರೆಡ್ಯೂಸಿಂಗ್ ಪ್ರೈಸಸ್ ಆಫ್ ದ ಕಾಮೋಡಿಟೀಸ್. ಯುವರ್ ಆನ್ಸರ್ ಇಸ್ ಡಿಫ್ಲೇಷನ್. ಘರ್ಷಣಾತ್ಮಕ ನಿರುದ್ಯೋಗ ವ್ಯಾಖ್ಯಾನವು, ಘರ್ಷಣಾತ್ಮಕ ಅಂದ್ರೆ ಏನ್ರಿ, ಫ್ರಿಕ್ಷನ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಫ್ರಿಕ್ಷನ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಒಂದು ಉದ್ಯೋಗವನ್ನು ಮಾಡುವುದರ ಜೊತೆಗೆ ಅಥವಾ ಮಾಡ್ತಿರ್ತಿಲ್ಲ ನಾವು, ಆ ಉದ್ಯೋಗವನ್ನು ಮಾಡ್ತಾ ಮಾಡ್ತಾ ಮತ್ತೊಂದು ಉದ್ಯೋಗಕ್ಕೆ ನಾವೇನ್ ಮಾಡ್ತೀವಿ, ಮೂವ್ ಆಗಾಕ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಚಲನೆ ಆಗ್ತಿರ್ತೀವಿ ಆ ಉದ್ಯೋಗದಲ್ಲಿ. ನಮಗ ಜಸ್ಟ್ ವಾಟ್ ಎವರ್ ವಿ ವಾಂಟ್ ವಿಲ್ ನಾಟ್ ಬಿ ಗೆಟಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಎಂಪ್ಲಾಯ್ಮೆಂಟ್, ಸೊ ವಿ ವಿಲ್ ಬಿ ಗೆಟಿಂಗ್ ಮೂಡ್. ದೇರ್ ಇಸ್ ಅ ಮೂಮೆಂಟ್ ಫ್ರಮ್ ಒನ್ ಎಂಪ್ಲಾಯ್ಮೆಂಟ್ ಟು ಅನದರ್ ಎಂಪ್ಲಾಯ್ಮೆಂಟ್. ಆ ಮೂಮೆಂಟ್ ದ ಟೈಮ್ದಾಗ ಏನು ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರ್ತದೆ ಅದಕ್ಕೆ ನಾವು ಘರ್ಷಣಾತ್ಮಕ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತಿರ್ತೀವಿ. ಹಂಗೆ ಕಾರ್ಮಿಕರು ಕೆಲಸಗಳ ಮಧ್ಯ ಅಲ್ಪಾವಧಿಯ ಚಲನೆಯಿಂದ ಬರುವಂಥ ಅನ್ಎಂಪ್ಲಾಯ್ಮೆಂಟ್ ಏನದ, ಘರ್ಷಣಾತ್ಮಕ ಅನ್ಎಂಪ್ಲಾಯ್ಮೆಂಟ್ ಅಥವಾ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ? ಅಂದ್ರೆ ಯಾವಾಗಲೂ ನೋಡ್ರಿ, ನಗದು ಮೀಸಲು ಅನುಪಾತವನ್ನು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ದಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಡ್ಯೂಸ್ ಕ್ಯಾಶ್ ರಿಸರ್ವ್ ರೇಷ್ಯೋ, ಕ್ಯಾಶ್ ರಿಸರ್ವ್ ರೇಷ್ಯೋ ಅಥವಾ ಸಿ ಆರ್ ಆರ್. ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷ್ಯೋ ಅಂದ್ರೆ ಗೊತ್ತಿರಬೇಕಂದ್ರೆ ರಿಸರ್ವ್ ಬ್ಯಾಂಕ್ದಲ್ಲಿಯೇ ಬ್ಯಾಂಕ್ಗಳು ಇಂತಿಷ್ಟ್ ಅಮೌಂಟ್ ಅನ್ನ ಇಡಬೇಕು ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆಫ್ ಇಂಟ್ರೆಸ್ಟ್. ಅದಕ್ಕೆ ನಾವು ಕ್ಯಾಶ್ ರಿಸರ್ವ್ ರೇಷ್ಯೋ ಅಂತ ಕರಿತಿರ್ತೀವಿ. ಅದನ್ನು ಕಡಿಮೆ ಮಾಡ್ತಂದ್ರೆ ಆಬ್ವಿಯಸ್ಲಿ ಸಾಲ ಕೊಡುವಂಥದ್ದು ಒಂದು ಕೆಪಾಸಿಟಿ ಏನಾಗ್ತತಿ, ಹೆಚ್ಚಾಗ್ತತಿ. ಹಂಗೆ ಸೊ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದ್ರೆ ಪತ್ತು ನಿರ್ಮಾಣ ಏನಾಗ್ತದೆ, ಹೆಚ್ಚಾಗುತ್ತದೆ, ಇಟ್ ವಿಲ್ ಇನ್ಕ್ರೀಸ್. ಹಣದುಬ್ಬರದ ಅಂತರದ ಪರಿಭಾವವನ್ನು, ಹಣದುಬ್ಬರ ಅಂತರ ಅಂದ್ರೆ ಏನ್ರಿ, ಇನ್ಫ್ಲೇಷನ್ ಗ್ಯಾಪ್ ಅಂತ ಕರಿತಿರ್ತಾರೆ. ದೇರ್ ಇಸ್ ಎ ಇನ್ಫ್ಲೇಷನ್ ಗ್ಯಾಪ್, ಆ್ಯಂಡ್ ಇನ್ಫ್ಲೇಷನ್ ಗ್ಯಾಪ್ ಯಾವಾಗ ಬೇಕಾದಾಗ ಬರಲಿ ಕೇನ್ಸ್ ಅಂತ ಅಂದ್ಬಿಡ್ಬೇಕು. ದಟ್ ಇಸ್ ವಾಟ್ ಇಶ್ ರೈಟ್ ಆನ್ಸರ್. ದ ರೈಟ್ ಆನ್ಸರ್ ಇಸ್ ವಾಟ್ ಜೆ ಎಂ ಕೇನ್ಸ್ ಇಸ್ ಗೋಯಿಂಗ್ ಟು ಬಿ ದ ಅದರ ಪರಿಭಾವನೆಯನ್ನು ಕೊಟ್ಟವರು. ಸಂದಾಯ ಬಾಕಿ ಅಸಮತೋಲನವನ್ನು ಸರಿಪಡಿಸಲು ಕೆಳಗಿನ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ? ಸಂದಾಯ ಬಾಕಿ ಅನ್ನು ನಿಮ್ಗೆ ಯಾರು ಗೊತ್ತಿರ್ಬೋದು, ದಟ್ಸ್ ಗೋಯಿಂಗ್ ಟು ಬಿ ವಾಟ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಅಂದ್ರೆ ಒಂದು ದೇಶವು ಒಂದು ವರ್ಷದ ಅವಧಿಯಲ್ಲಿ ಒಂದು ಬೇರೆ ದೇಶದೊಂದಿಗೆ ಮಾಡಿದ ಹಣಕಾಸಿನ ವ್ಯವಹಾರಗಳ ಪಟ್ಟಿಯನ್ನು ಸಂದಾಯ ಬಾಕಿ ಅಂತೇಳಿ ಕೂಡ ಕರಿತೈತೆ. ಸೊ ಇದನ್ನ ನಾವು ಮ್ಯಾನೇಜ್ ಮಾಡಬೇಕು, ಅಥವಾ ಇದನ್ನ ಏನ್ ಮಾಡ್ಬೇಕು ನಾವು ಅದರ ಅಸಮತೋಲನವನ್ನ ಕಡಿಮೆ ಮಾಡ್ಬೇಕಂದ್ರೆ ಒಂದೊಂದ್ಸಲ ನಮ್ಮ ಮನಿ ಡಿವ್ಯಾಲ್ಯೂಯೇಷನ್ ಅನ್ನು ಕೂಡ ಮಾಡಬೇಕಾಗ್ತದೆ. ರೈಟ್ ಆನ್ಸರ್ ಈಸ್ ಹಣದ ಅಪ ಮೌಲ್ಯ ಅಂತದ್ರ ಅರ್ಥ. ಆಮೇಲೆ 2022-23 ಕೇಂದ್ರ ಮುಂಗಡ ಪತ್ರದ ಗಾತ್ರ ಎಷ್ಟು ಅಂತ ಕೇಳಿದ್ರೆ ದಟ್ ಈಸ್ 39.45 lakh crore ರುಪೀಸ್ ಅಂತ. ಆಮೇಲೆ 2023-24 ಎಷ್ಟು ಅಂತ ಕೇಳಿದ್ರೆ ಅದು 49.56 lakh crore ರುಪೀಸ್ ಅಂತ. ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ಯಾವುದೇ ಒಂದು ಎಕ್ಸಾಮ್ಗೆ ಇನ್ನು ಪಿ ಎಸ್ ಐ ಬರೀ, ಕೆ ಎಸ್ ಬರೀ ಅಥವಾ ಯಾವುದು ಬರೀ, ಹೆಂಗೆ ಏನಂದ್ರೆ 2022 budget, 2023 budget, 2024 budget, ಕೇಂದ್ರದ ಬಜೆಟ್, ಕರ್ನಾಟಕ ರಾಜ್ಯದ ಬಜೆಟ್, ಯಾರು ಮಂಡಿಸಿದ್ರು, ಯಾವ ಡೇಟಿಗೆ ಮಂಡಿಸಿದ್ರು, ಮತ್ತು ಅದರ ಗಾತ್ರ ಎಷ್ಟಿತ್ತು, ಮತ್ತು ಹೆಚ್ಚು ಯಾವ ಕ್ಷೇತ್ರದಿಂದ ಯಾವ ಕ್ಷೇತ್ರಕ್ಕೆ ಹೋಯಿತು,
ರೆವಿನ್ಯೂ, ಮತ್ತು ರೆವಿನ್ಯೂ ಯಾವ್ದಿಂದ ಹೆಚ್ಚು ನಮಗೆ ಬರತತಿ ಅಂದ್ರೆ ಎಷ್ಟು ಬೇಸಿಕ್ಸ್ ಒಂದು ಬಜೆಟ್ ಬಗ್ಗೆ ಒಂದು 15 ಪಾಯಿಂಟ್ಸ್ ನೀವು ನೆನಪಿಟ್ಕೊಳಕ ಬೇಕು. ಕ್ವಶನ್ಸ್ ಡೈರೆಕ್ಟ್ಲಿ ಬಂದ್ಬಿಡ್ತಾವೆ. ಸೊ ದಿಸ್ ಇಸ್ ವಾಟ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್. ರೈಟ್. ಸೊ ನೆಕ್ಸ್ಟ್ ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ವಸಹಾಯ ಗುಂಪುಗಳ ಬಗ್ಗೆ. ಅವ್ರು ಕೇಳಿದರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನೋಡಿ, ಅಥವಾ 92 ನಬಾರ್ಡ್ ಅಡಿಯಲ್ಲಿ ಅದ ಸ್ಥಾಪನೆ ಆಗ್ತದೆ. ಅವ್ರು ಆಲ್ರೆಡಿ ಕೊಡಿದರು ಅವುಗಳ, ಅಥವಾ 82ರಲ್ಲಿ ಪರಿಚಯಿಸಲಾಯಿತು ಅಂತೇಳಿ, ಅಥವಾ 82 ಜುಲೈ 12 ನಮ್ದು ನಬಾರ್ಡ್ ಸ್ಟಾರ್ಟ್ ಆಗುತ್ತೆ, ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ರೈಟ್, ಶಿವರಾಮನ್ ಸಮಿತಿ ಶಿಫಾರಸಿನ ಮೇರೆಗೆ ಅಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಲಾಂಗ್. ಅವ್ರದ್ದು ಗ್ರಾಮೀಣ ಜನರ ಸಣ್ಣ ಸಂಘ, ಅದನ್ನು ನಿಮ್ಗೆ ಗೊತ್ತೈತೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ್ರೆ ಇಟ್ ಇಸ್ ಅ ಸ್ಮಾಲ್ ಗ್ರೂಪ್ ಇನ್ ರೂರಲ್ ಏರಿಯಾ. ಅವರು ಗ್ರಾಮೀಣ ಬಡವರಿಗೆ ಕ್ರೆಡಿಟ್ ವ್ಯವಸ್ಥೆಯ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡ್ತಾರೆ. ದಿಸ್ ಇಸ್ ಕರೆಕ್ಟ್, ಮೇಲಿನ ಎಲ್ಲವೂ ತಪ್ಪು. ಸೊ ದಿಸ್ ಇಸ್ ರಾಂಗ್ ಅಂದ್ರೆ ಜಸ್ಟ್ ವಾಟ್ ದ ರೈಟ್ ಆನ್ಸರ್. ಈ ಸ್ವಸಹಾಯ ಗುಂಪುಗಳ ಬಗ್ಗೆ ಕೆಳಗಿನ ಯಾವುದು ನಿಜವಲ್ಲ ಅಂತ ಕೇಳಿದ್ರೆ ಇವರ ರೈಟ್ ಆನ್ಸರ್ ಈಸ್ ಅವನು 1980ರಲ್ಲಿ ಪರಿಚಯಿಸಲಾಯಿತು. 1986ರಲ್ಲಿ ನೋಡ್ರಿ, 1957ರಲ್ಲಿ ಬಲವಂತರಾಯ್ ಮೇತಕಂಡಿ, ಅಥವಾ 63-64 ಸಂತಾನ ಕಮಿಟಿ, ಅಥವಾ 77-78 ಅಶೋಕ್ ಮೇತಕಂಡಿ, 1985 GVK ರಾವ್ ಕಮಿಟಿ, ಅಥವಾ 86 LM ಸಿಂಘ್ವಿ ಕಮಿಟಿ ಅಂತ. LM ಸಿಂಘ್ವಿ ಕಮಿಟಿ ಅಂದ್ರೆ ಪಂಚಾಯತಿ ಪುನರ್ಜೀವನ ಅದು, ಅಂದ್ರೆ ಸಂವಿಧಾನಾತ್ಮಕ ಸ್ಥಾನಮಾನಗಳನ್ನ ನೀವು ಪಂಚಾಯತ್ಗಳಿಗೆ ನೀಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಆ 1986ರಲ್ಲಿ LM ಸಿಂಘ್ವಿ ಕಮಿಟಿಯನ್ನು ರಚನೆ ಮಾಡ್ತಾರೆ. ಸೊ ದಾಟ್ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಪುನರ್ಜೀವನಕ್ಕಾಗಿ. ಸೊ ಯಾವ್ದದ LM ಸಿಂಘ್ವಿ ಕಮಿಟಿ ಇನ್ ದ ಇಯರ್ 1986 ಇಟ್ ವಾಸ್ ಡನ್. ಅಂಡರ್ಸ್ಟುಡ್. ಅಶೋಕ್ ಮೇಹ್ತಾ ಕಮಿಟಿ ಇದನ್ನು ಜನತಾ ಗವರ್ಮೆಂಟ್ ಮಾಡ್ತೈತಿ, 2 ಹಂತಗಳ ಪಿತಾಮ ಅಂತ ಕರಿತಿರ್ತೀರಿ. 1985ರಲ್ಲಿ ನೋಡ್ರಿ, ನೀವು ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಲವಂತರಾಯ್ ಮೇಹ್ತಾ ಕಮಿಟಿ 1957, 3 ಹಂತಗಳ ಪಿತಾಮ ಅಂತ ಕರಿತೀರಿ. ಆಮೇಲೆ GVK ರಾವ್ ಕಮಿಟಿ ಅಂದ್ರೆ 1985 ಇದನ್ನು ಹೇಳ್ತೈತಿ, ಅಂದ್ರೆ ಇಂಟರ್ವೆನ್ಷನ್ ಆಫ್ ಬ್ಯೂರೋಕ್ರಾಟ್ಸ್ ಇನ್ ದ ಪಂಚಾಯತ್ ಶುಡ್ ಬಿ ಬ್ಯಾನ್ಡ್. ಅಂದ್ರೆ ಅವ್ರನ್ನ ನಾವು ಏನ್ ಮಾಡ್ಬೇಕು, ಮಧ್ಯಸ್ಥಿಕೆಯನ್ನು ಕಡಿಮೆ ಮಾಡ್ಬೇಕು. ಅಧಿಕಾರಶಾಹಿಗಳ ಮಧ್ಯಸ್ಥಿಕೆ ಹೆಚ್ಚಾಯ್ತಂದ್ರೆ ಭ್ರಷ್ಟಾಚಾರ ಆಗತ್ತೆ ಅನ್ನುವಂತ ಒಂದು ಶಿಫಾರಸನ್ನ ನೀಡ್ತಿರ್ತೈತಿ. ಆಮೇಲೆ LM ಸಿಂಘ್ವಿ ಕಮಿಟಿ 1986, ಅದೇನ್ರಿ, ದಿಸ್ ಇಸ್ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯಾಗಿ ಪಂಚಾಯತ್ ರಾಜ್ಯ ಸಂಸ್ಥೆ ಪುನರ್ಜೀವನ ಅಂತ ಕರಿತಿರ್ತಾರೆ. ಆಮೇಲೆ 1977-78 ಅಶೋಕ್ ಮೇಹ್ತಾ ಕಮಿಟಿ, ಅದು 2 ಹಂತಗಳ ಪಿತಾಮ ಅಂತ ಕರಿತಿರ್ತಾರೆ. 2 ಹಂತಗಳ ಪಿತಾಮ, ಫಾದರ್ ಆಫ್ 2 ಲೇಯರ್ಸ್, ದಟ್ ಇಸ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಏನ್ ಮಾಡ್ತತಿ, ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್. ಇದೇನ್ ಮಾಡ್ತತಿ, ಜಿಲ್ಲಾ ಪರಿಷತ್ ಮತ್ತೊಂದು ಮಂಡಲ ಪಂಚಾಯತ್ ಮಾಡ್ತತಿ. ಅದ ಅಶೋಕ್ ಮೇಹ್ತಾ ಕಮಿಟಿ. ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ದ ರೈಟ್ ಆನ್ಸರ್ ಇಸ್ LM ಸಿಂಘ್ವಿ ಕಮಿಟಿ. ಕೆಳಗಿನವರಲ್ಲಿ ಯಾವುದು ಕರ್ನಾಟಕ ಪಂಚಾಯತ್ಗಳಿಗೆ ನಿಧಿಯ ಮೂಲವಲ್ಲ, ಅಂದ್ರೆ ನೀವು ಏನೋ ಪಂಚಾಯತ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಏನಾಗಿರ್ಬೋದು, ನಮ್ಮ ಜನ ನಡಿಬೇಕಾಗಿತ್ತಂದ್ರೆ ಆರ್ಥಿಕತೆ ನಮ್ಗೆ ಬೇಕಾಬೇಕು, ರೊ�ಬೇಕಾಬೇಕು, ವಿ ನೀಡ್ ಮನಿ. ನಾವು ಮನಿ ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಗಳಿಸ್ಬೇಕು. ಗಳಿಸ್ಬೇಕಂದ್ರೆ ಮೂಲ ಬೇಕಲ್ಲ. ಈಗ ಎಲ್ಲರೂ ಎದಕ್ಕೆ ಅಭ್ಯಾಸ ಮಾಡಕತ್ತಾರೆ, ಏನೋ ಒಂದು ನೌಕರಿ ಹಿಡಿದ ನಮ್ಮ ಮನಿ ಸರಿಯಾಗಿರ್ತತೆ ಅನ್ನೋ ಒಂದು ಉದ್ದೇಶದಿಂದ ನೌಕರಿಗೆ ಅಭ್ಯಾಸ ಮಾಡಕತ್ತಾರೆ. ಬರಬಲ್ಲ ನೌಕರಿ ಹಿಡಿದ ಪೇಮೆಂಟ್ ಬರ್ತೈತಿ, ಮನಿ ನಡೀತೈತಿ, ಅದಕ್ಕೆ ಮೂಲ ಅಂತ ಕರಿತೀವಿ, ಆದಾಯದ ಮೂಲ. ಈಗ ಒಮ್ಮೆ ನಾನು 1 ಲಕ್ಷ ರೂಪಾಯಿ ಕೊಡೋದ್ರೆ ಯಾರು ಕೊಡ್ತಾರೋ, ಗಳಿಸ್ದೆ ಯಾರು ಕೊಡ್ತಾರೋ, ದುಡಿಯಾಕೆ ರೆಡಿ ಇದ್ದಾರೆ ನೀವು, ದುಡಿಯಾಕೆ ರೆಡಿ ಇದ್ದಾರೆ, ರೊಕ್ಕ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ, ಬಿಕಾಸ್ ನೀವು ದುಡಿಯುವಂಥ ದುಡಿಮೆಗೆ ಇಲ್ಲಿ ಸಮಾಜದಲ್ಲಿ ಬೇಡಿಕೆ ಇಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಬೇಡಿಕೆ ಇತ್ತಂದ್ರೆ ಅಷ್ಟು ನಿಮ್ಗೆ ರೊಕ್ಕ ಸಿಗ್ತಾ ಇಲ್ಲ, ಅದಕ್ಕೆ ನಿರುದ್ಯೋಗ ಅಂತ ಕರಿತಿರ್ತೀರಿ. ಸೊ ಸ್ವಚ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಬೀಂಗ್ ಸೀನ್. ಅದಕ್ಕೆ ನಾವು ಅಭ್ಯಾಸ ಮಾಡಿ ನಮಗೆ ಬೇಕಾದಂಥ ನೌಕರಿ ಇಡ್ತೀವಿ ಅಂದ್ರೆ ಅದರ ಅರ್ಥೇನ, ನಮ್ಮ ಟ್ಯಾಲೆಂಟ್ಗೆ ತಕ್ಕಂಗೆ ನೌಕರಿ ಸಿಗ್ತಿರ್ತೈತಿ. ಸೊ ಅವಾಗ ನಾವು ಬೇಕಾದಂಥ ರೊಕ್ಕ ಸಿಗ್ತಿರ್ತೈತಿ, ಅದು ಆದಾಯದ ಮೂಲ ನಾವು ಹೆಚ್ಚಿಸ್ಕೊಳ್ಬೋದು. ಆದಾಯದ ಮೂಲ ಅಂದ್ರೆ ಕೆಲಸ ಮಾಡಿ ಪಡ್ಕೊಳ್ಳೋದು. ಹಂಗೆ ಪಂಚಾಯತ್ಗಳೇನು ಕೆಲಸ ಮಾಡೋಕೆ ಹೋಗ್ತಾವ, ನಗರಸಭೆಗಳನ್ನ ಕೆಲಸ ಮಾಡೋಕೆ ಹೋಗ್ತಾವ, ಸರ್ಕಾರನ ಕೆಲಸ ಮಾಡೋಕೆ ಹೋಗ್ತೈತಿ? ಇಲ್ಲ. ಸರ್ಕಾರಗಳಾಗಿರ್ಬೋದು ಅಥವಾ ಐತಿಹಾಸಿಕ ಅಥವಾ ಇತಿಹಾಸದಿಂದ ನಾವು ರಾಜ್ಯ ಮಹಾರಾಜರನ್ನ ನೋಡ್ತಿರ್ತೀವಿ, ಅವರ ಟ್ಯಾಕ್ಸ್ ಅನ್ನಾಗಿರ್ಬೋದು, ತೆರಿಗೆಯನ್ನಾಗಿರ್ಬೋದು, ಗೇಣಿಯನ್ನಾಗಿರ್ಬೋದು ವಿಧಿಸೋದ್ರ ಮೂಲಕ ಏನ್ ಮಾಡ್ತಿರ್ತಾರೋ, ಅವರ ಜಸ್ಟ್ ಆಡಳಿತವನ್ನು ನಡೆಸಿರ್ತಾರೆ. ಹಂಗ ಇಲ್ಲಿ ಆದಾಯದ ಮೂಲ ಯಾವ್ದಲ್ಲ, ಸರ್ಕಾರದ ತೆರಿಗೆ ನಿಯೋಜನೆ ಮತ್ತು ತೆರಿಗೆ ಹಂಚಿಕೆ, ಸರ್ಕಾರದಿಂದ ಅನುದಾನ, ಸ್ವಂತ ತೆರಿಗೆ ಮತ್ತು ತೆರಿಗೆ ಇತರ ಆದಾಯ, ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ. ಅಂದ್ರೆ ನಿಮ್ಗೆ ನೋಡ್ರಿ, ಕೆಳಗಿನವರಲ್ಲಿ ಯಾವುದು ಕರ್ನಾಟಕದ ಪಂಚಾಯತ್ಗಳಿಗೆ ನಿಧಿಯ ಮೂಲ ಅಲ್ಲ ಅಂತ ಕೇಳಿದ್ರು. ಅಂಡರ್ಸ್ಟುಡ್. ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಸೋರ್ಸ್ ಆಫ್ ಫಂಡ್ಸ್ ಆಫ್ ಪಂಚಾಯತ್ ಅಂತ ಕೇಳಿದ್ರೆ, ಫಂಡ್ ನಿಮ್ಗೆ ಏನು ಬೇಕಲ್ಲ, ರೊಕ್ಕದ ಮೂಲ ಬೇಕಲ್ಲ, ಅದು ಯಾವ್ದಲ್ಲ ಅಂತ ಕೇಳಿದ್ರು. ಅಂದ್ರೆ ಸರ್ಕಾರದ ತೆರಿಗೆ ನಿಯೋಜನೆ ಮತ್ತು ತೆರಿಗೆ ಹಂಚಿಕೆ ಇದು ನಿಮಗೆ ಕೊಡ್ತಾರು, ದೆನ್ ಸರ್ಕಾರದ ಅನುದಾನ ಕೊಡ್ತಾರೋ, ಸ್ವಂತ ತೆರಿಗೆ ಮತ್ತು ತೆರಿಗೆ ಇತರ ಆದಾಯ ಕೊಡ್ತಾರೋ, ದಟ್ಸ್ ನೀವು ಲ್ಯಾಂಡ್ ರೆವಿನ್ಯೂ ಆಗ್ತಿರ್ತೀರಾ, ಗರ್ಭಪಟ್ಟಿ ಆಗ್ತಿರ್ತೀರಾ, ಆಮೇಲೆ ನೀರಿನ ಪಟ್ಟಿ ಆಗ್ತಿರ್ತೀರಾ, ಏನೇನು ಹಾಕ್ಬೋದು ಎಲ್ಲ ಆಗ್ತಿರ್ತೀರಾ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ರೈಟ್ ಆನ್ಸರ್ ಇಸ್ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಇಟ್ಟುವಂಥ ಸಾಲ, ದಟ್ಸ್ ಯು ಡು ನಾಟ್ ಹ್ಯಾವ್ ದಟ್ ಎಕ್ಸಸ್ ಇಯರ್. ಆಮೇಲೆ ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಕೆಳಗಿನಿಂದ ಯಾವ ಯೋಜನೆಗಳು ಕಾರ್ಯನಿರ್ವಹಿಸುತ್ತವೆ ಅಂತ ನೋಡ್ರಿ. ಒಂದು ಯಾವುದೇ ಯೋಜನೆಯನ್ನು ನೀವು ತೊಗೊಂಬಂದಿರಂತೆ ಕೊಡ್ರಿ. ಸೊ ಎನಿ ಪ್ಲಾನ್ ನೀವು ತೊಗೊಂಬಂದ್ರಂದ್ರೆ, ಯಾವುದೇ ಯೋಜನೆಯನ್ನು ತೊಗೊಂಬಂದ್ರಂದ್ರೆ ಅದಕ್ಕೆ ಏನಿದ್ದಿರ್ತೈತಿ, ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಏನ್ ಮಾಡ್ತೈತ್ರಿ, ಫಸ್ಟ್ ಆಫ್ ಆಲ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮುಖ್ಯಮಂತ್ರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, ನಮ್ಮ ಕೆರೆ ಯೋಜನೆ, ಇದನ್ನ ನಿರ್ವಹಣೆ ಮಾಡಂಗಿಲ್ಲ. ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ 3 ಬಿಟ್ ಯಾವ್ದೈತಿ, ದಿಸ್ ಇಸ್ ದ ರೈಟ್ ಆನ್ಸರ್. ಆಮೇಲೆ ಪಟ್ಟಿ 3 ಹೊಂದಿಸಿ ಬರೆಯಿರಿ ಅಂತ ಹೇಳ್ತಿ. ಈಗ ಚೀನುಕ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, 1 ಅಮೆರಿಕಾ, ಅಂಡರ್ಸ್ಟ್ಯಾಂಡ್. ಸಿರೋಕೋ ಅಂದ್ರೆ ಆಫ್ರಿಕಾ, ಬ್ರಿಕ್ ಫೇಲ್ಡರ್ ಅಂದ್ರೆ ಆಸ್ಟ್ರೇಲಿಯಾ, ಆಮೇಲೆ ಮಿಸ್ಟೋಲ್ ಅಂದ್ರೆ ದಟ್ಸ್ ಕಾಲ್ಡ್ ಇಸ್ ಒಟ್ ಡಿ, ದಟ್ ಈಸ್
ಥರ್ಡ್ ಅಂಡರ್ಸ್ಟುಡ್ ಯುರೋಪ್ ಅಂದ್ರೆ ರೈಟ್ ಆನ್ಸರ್ ಇಸ್ 1, 4, 2, and 3 ಇಸ್ ಅ ರೈಟ್ ಆನ್ಸರ್. ಅಂಡರ್ಸ್ಟುಡ್. ಈಗ ನೋಡಿ ಈ ಕೆಳ ಕೆಲವುಗಳಲ್ಲಿ ಯಾವುದು ಭೌತಿಕವಾಗಿ ಗಮನಾರ್ಹವಲ್ಲದ ಸಮುದ್ರ ದಾಳದ ನಿಕ್ಷೇಪವಾಗಿದೆ. ರೈಟ್ ಆನ್ಸರ್ ಇಸ್ ಕೆಂಪು ಕ್ಲೇ ಅಂತ ಕರಿತಿರ್ತೀರಿ. ಅದರವೈಸ್ ಯು ಕ್ಯಾನ್ ಗೋ ಫಾರ್ ವಾಟ್ ರೆಡ್ ಅಥವಾ ಜಸ್ಟ್ ನೋಡ್ರಿ. ಸೊ ದ ರೈಟ್ ಆನ್ಸರ್ ಇಸ್ ವಾಟ್ ಕೆಂಪು ಕ್ಲೇ. ಈ ಕೆಳಗಿನವುಗಳಲ್ಲಿ ಯಾವುದು ಅಂತರಾಗ್ನೇಯ ಅಗ್ನಿಶಿಲೆ ಅಲ್ಲ. ವಿಚ್ ಆರ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಇಂಟ್ರೆಸಿವ್ ಇಗ್ನಿಯಸ್ ರಾಕ್ಸ್ ಅಂತ ಕರಿತಿರ್ತಾರೋ. ರೈಟ್ ಆನ್ಸರ್ ಇಸ್ ಬಸಾಲ್ಟ್ ಅಗ್ನಿಜನ್ಯ ಶಿಲೆ. ಅಂದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಿರ್ತೀನಿ. ಇಲ್ ಬಿ ಜಸ್ಟ್ ಸೀಯಿಂಗ್ ದ ಥಿಂಗ್ಸ್. ಆಮೇಲೆ ಇಲ್ಲಿ ನೋಡ್ರಿ ಮರಳು ಶಿಲೆ. ಮರಳು ಶಿಲೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ದಟ್ ಇಸ್ ಕ್ವಾರ್ಸೈಟ್. ಕ್ಲೇ ಅಂದ್ರೆ ಕ್ವಾರ್ಸೈಟ್, ಸುಣ್ಣದ ಕಲ್ಲು. ಸುಣ್ಣದ ಕಲ್ಲು ಅಂದ್ರೆ ದಟ್ ಇಸ್ ವಾಟ್ ಅಮೃತ ಶಿಲೆ. ಅದರ್ವೈಸ್ ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಮಾರ್ಬಲ್ ಕಲ್ಲಿದ್ದಲು ಅಥವಾ ಕೋಲ್ ಅಂತ ಕೇಳಿದ್ರೆ ಗ್ರಾಫೈಟ್ ಜೇಡಿ ಮಣ್ಣು ಸಿಸ್ಟರ್. ದ ರೈಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ಕೆಳಕಂಡ ಯಾವ ಬೆಟ್ಟವು ಅಂದ್ರೆ ಪಶ್ಚಿಮ ಘಟ್ಟಗಳು ಪೂರ್ವ ಬೆಟ್ಟಗಳ ದಾರಿ ಯಾವಾಗಲೂ ನೀಲಗಿರಿ ಬೆಟ್ಟಗಳಲ್ಲಿ. ದ ರೈಟ್ ಆನ್ಸರ್ ಇಸ್ ವಾಟ್ ನೀಲಗಿರಿ ಬೆಟ್ಟಗಳು, ನೀಲಗಿರಿ ಹಿಲ್ಸ್. ಕರ್ನಾಟಕ ಪ್ರಸ್ಥ ಭೂಮಿಯ ಎರಡು ಪ್ರಾಕೃತಿಕ ವಿಭಾಗಗಳು ಯಾವಂದ್ರೆ ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ. ಅಂಡರ್ಸ್ಟೆಡ್. ಮಲೆನಾಡು ಮತ್ತು ಮೈದಾನ. ಆಮೇಲೆ ಇಲ್ಲಿ ನೋಡ್ರಿ ಪಟ್ಟಿ ಒಂದು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳ ನೋಡ್ರಿ. ನದಿಗಳ ಉಗಮ, ನದಿಗಳ ಉಗಮ ಮತ್ತೊಂದು ನದಿಗಳ ಹೆಸರು. ಈಗ ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಇರ್ಬೋದು. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸೈನ್ಸ್. ಗಂಗಾ ನದಿ ಏನು ಹುಡ್ತಿದೆ ಅಂತ ಕೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಅದು ಗಂಗೋತ್ರಿಯ ಗೋಮುಖ್ ಎಂಬಲ್ಲಿ. ಅಲ್ಲಿ ಜಸ್ಟ್ ಭಾಗೀರಥಿ ಮತ್ತು ಅಲಕನಂದ ನದಿಗಳು ಎರಡು ಹುಡ್ತಾವ. ಭಾಗೀರಥಿ ಮತ್ತು ಅಲಕನಂದ ನದಿಗಳು. ಈಗ ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಇರಲಿ ಏನಂತೇಳಿ. ಸೊ ಉತ್ತರ ಭಾರತದ ಪವಿತ್ರ ತೀರ್ಥ ಕ್ಷೇತ್ರಗಳು ದಟ್ಸ್ ವಾಟ್ ಶುಡ್ ಅಂಡರ್ಸ್ಟ್ಯಾಂಡ್. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ, ಬದ್ರಿನಾಥ್. ಬದ್ರಿನಾಥಿಂದ ಒಂದು ನದಿ ಬರ್ತತಿ, ಆಮೇಲೆ ಗಂಗೋತ್ರಿಯಿಂದ ಒಂದು ನದಿ ಬರ್ತತಿ. ಹಂಗ ಅಲಕನಂದ ಮತ್ತು ಭಾಗೀರಥಿ ನದಿಗಳು ಬಂದ ದೇವಪ್ರಯಾಗ ಹತ್ರ ಯಾವಾಗ ಕೂಡ್ತಲ್ಲವಾಗ ಗಂಗಾ ಅಂತ ಕರಿತೀವಿ. ಅಂದ್ರೆ ಗಂಗಾ ಎಂಬುದು ಹುಟ್ಟುವುದು ಅಥವಾ ಗಂಗಾ ಎಂಬ ಹೆಸರು ಬರುವುದಿಲ್ಲಿಂದ ಅಂದ್ರೆ ದೇವಪ್ರಯಾಗ. ಆಕ್ಚುಲಿ ನದಿಗಳ ಹೆಸರು ಜಸ್ಟ್ ನದಿಗಳ ಉಗಮ. ಈ ನದಿ ಉಗಮವಾಗಂಗಿಲ್ಲ, ಎರಡು ನದಿಗಳು ಕೂಡಿದ ಬಳಿಕ ಗಂಗಾ ಅಂತ ಹೆಸರು ಬರ್ತದೆ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಬಿ ಎಲ್ ಒಂದ್ ಐತ್ ನೋಡ್ರಿ, ಬಿ ಜಿ ಎಲ್ ಒಂದ್ ಐತ್ಲ, ದಿಸ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಇದು ಒಂದೇ ಆಪ್ಷನ್ ಐತೆ ಅಂದ್ರೆ ಉಳಿದ ಚೆಕ್ ಮಾಡೋದು ಅವಶ್ಯಕತೆ ಸದ್ಯ ಏನಾಗಿರಂಗಿಲ್ಲ. ಯಾವ ಬೇಡದ ನಿಮ್ಗೆ ಗೊತ್ತಿಲ್ಲಕೂ ಪರವಾಗಿಲ್ಲ, ಗಂಗಾ ಒಂದು ಗೊತ್ತಿತ್ತಂದ್ರೆ ಇಲ್ ಬಿ ಏಬಲ್ ಟು ಡೂ ದ ಥಿಂಗ್ಸ್ ಡನ್. ಮತ್ತೆ ಕೃಷ್ಣಾರಿ ಮಹಾಬಲೇಶ್ವರ ಕೊಟ್ಟೆ ಕೊಟ್ಟಿರ್ತಾರೆ ನಿಮ್ಗೆ. ಡಿ ಕೃಷ್ಣ, ಇದು ಮಹಾಬಲೇಶ್ವರ ಐತಿ. ಸೊ ಡಿಗಿ ಮೂರ್ ಅಂದ್ರೆ ಡಿಗಿ ಮೂರ್ ಐತಿಲ್ಲ ನೋಡ್ರಿ, ಡಿಗಿ ಮೂರ್ ಐತಿಲ್ಲ. ಈಗ ಪಶ್ಚಿಮ ಘಟ್ಟದಲ್ಲಿ ಮಹಾಬಲೇಶ್ವರದಲ್ಲಿ ಹುಟ್ಟುವಂತ ನದಿ ಯಾವ್ದ್ರೆ ಕೃಷ್ಣ. ಕರ್ನಾಟಕದ ಉದ್ದವಾದ ನದಿ ಯಾವ್ದ ಕೃಷ್ಣ. ದಟ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಹಂಗ ಬ್ರಹ್ಮಪುತ್ರ ನಿಮ್ಗೆ ಏನಂತ ಕರಿತೀರಿ, ಸಾಂಗ್ಪು ಯಾರ್ಲುಂಗ್ ಅಂತ ಕರಿತಿರ್ತೀರಿ ಚೀನಾದಾಗ. ಅದು ಆ ಸಾಂಗ್ಪು ಯಾರ್ಲುಂಗ್ ಎಲ್ಲಿ ಹುಡ್ತೈತೆ ಅಂದ್ರೆ ನಾಮಚ್ ಬರ್ವಾದಲ್ಲಿ ಹುಡ್ತೈತೆ. ನಾಮಚ್ ಬರ್ವಾ, ನಾಮಚ್ ಬರ್ವಾದಲ್ಲಿ ಹುಡ್ತೈತೆ. ಆಮೇಲೆ ಭಾರತದಲ್ಲಿ ನಾವು ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ. ಭಾರತದ ಅತ್ಯಂತ ಅಗಲವಾದ ನದಿ ಬ್ರಹ್ಮಪುತ್ರ ನದಿ. ಭಾರತದ ಅತ್ಯಂತ ಆಳವಾದ ನದಿ ಬ್ರಹ್ಮಪುತ್ರ ನದಿ. ದಟ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆ ಬ್ರಹ್ಮಪುತ್ರ ನದಿಯು ನಾಮಚ್ವರದಲ್ಲಿ ಹುಡ್ತೈತೆ. ಆಮೇಲೆ ಸಿಂಗೆ ಕಬಾಚ ಅಥವಾ ಸಿಂಗೆ ಕಮ್ಮನಿಂದಲೇ ಸಿಂಧು ನದಿ ಹುಡ್ತೈತಿ. ಇವರ ರೈಟ್ ಆನ್ಸರ್ ಇಸ್ ವಾಟ್ ಸೆಕೆಂಡ್ ಆಪ್ಷನ್. ರೈಟ್, ಈಗ ನೆಕ್ಸ್ಟ್ ನೋಡ್ರಿ. ನಗರ ರಚನೆಯ ವಿಕೇಂದ್ರಿ ಅಥವಾ ಏಕ ಕೇಂದ್ರಿತ ವಲಯ ಮಾದರಿಯನ್ನು ಯಾರು ನೀಡಿದರು ಅಂತ ಕೇಳಿದ್ರು ಅವ್ರು. ಅಂದ್ರೆ ಹೂ ಗೇವ್ ದ ಜಸ್ಟ್ ವಾಟ್ ಕಾನ್ಸೆಂಟ್ರಿಕ್ ಝೋನ್ ಮಾಡೆಲ್ ಆಫ್ ಅರ್ಬನ್ ಸ್ಟ್ರಕ್ಚರ್ ಅಂತ ಕೇಳಿದ್ರು. ಇ ಡಬ್ಲ್ಯೂ ಬಾಜಿಸ್, ಹೋಮರಾಯ್ಟ್ ಅಂಡ್ ಎಂ ಆರ್ ಡೇವಿಸ್ ಅಂಡ್ ಎನ್ ಆಫ್ ಡ್ಯಾಮ್ ಅಂತ ಕೇಳಿದ್ರು. ಸೊ ಇವರ್ ಆನ್ಸರ್ ಇಸ್ ಆಬ್ವಿಯಸ್ಲಿ ಗೋಯಿಂಗ್ ಟು ಬಿ ಇ ಡಬ್ಲ್ಯೂ ಬರ್ಗೇಸ್ ಅಂತ ಫಾರ್ ದಿಸ್ ರೆಫರೆನ್ಸ್. ರೈಟ್. ಆಮೇಲೆ ಪರಿಸರನ ಮಳೆ ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳೊಂದಿಗೆ ಕಂಡು ಬರುತ್ತೆ ಅಂತ ಕೇಳಿದ್ರು. ಪರಿಸರನ ಮಳೆ, ರೈಟ್, ಕನ್ವೆಕ್ಷನಲ್ ರೈನ್ಫಾಲ್ ಆಗಿರ್ಬೋದು, ಥಂಡರಿಂಗ್ ಆಗಿರ್ಬೋದು, ಲೈಟ್ನಿಂಗ್ ಆಗಿರ್ಬೋದು. ರೈಟ್. ಈ ಮಳೆಗಳು ಯಾವಾಗಲೂ ರಾಶಿ ವೃಷ್ಟಿ ಮೋಡಗಳಿಂದ ನಿರ್ಮಾಣ ಆಗ್ತಿರ್ತಾವೆ. ದಟ್ ಇಸ್ ಕಿಮಲೋ ನಿಂಬಸ್ ಅಂತ ಕರಿತಿರ್ತೀರಿ. ಕಿಮಲೋ ನಿಂಬಸ್ ಎಲ್ಲಿರ್ತದೆ ನೋಡ್ರಿ, ಜಸ್ಟ್ ಯು ವಿಲ್ ಬಿ ಏಬಲ್ ಟು ಜಸ್ಟ್ ಟಿಕ್ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್. ರಾಶಿ ವೃಷ್ಟಿ ಮೋಡಗಳು. ಈಗ ನೆಕ್ಸ್ಟ್, ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಅವರ ಅಥವಾ ಜಸ್ಟ್ ಯಾವ ಹೇಳಿಕೆಗಳು ನಿಜವಾಗಿವೆ ಅಂತ ಕೇಳಿದ್ರು. ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇನ್ ರಿಲೇಷನ್ ವಿತ್ ದ ಗ್ರೇಟ್ ಬ್ಯಾರಿಯರ್ ರೀಫ್ ಇನ್ ದ ವರ್ಲ್ಡ್. ನೋಡ್ರಿ, ಫಸ್ಟ್ ಆಫ್ ಆಲ್ ಗ್ರೇಟ್ ಬ್ಯಾರಿಯರ್ ರೀಫ್ ಅಂದ್ರೆ ಫಸ್ಟ್ ಐಡಿಯಾ ಇಟ್ಕೊಳ್ರಿ, ಇದು ಪ್ರಪಂಚದ ಅತ್ಯಂತ ದೊಡ್ಡ ಕೋರಲ್ ರೀಫ್ ಅಂತ ಕರಿತಿರ್ತಾರೆ. ಇದಕ್ಕೆ ಹವಳ ದಿನ್ನಿ, ಪ್ರಪಂಚದ ಅತ್ಯಂತ ದೊಡ್ಡ ಹವಳ ದಿನ್ನಿ. ಇದು ಆಸ್ಟ್ರೇಲಿಯಾ ಐತಲ್ಲ, ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡು ಬರುವಂತಹ ಒಂದು ಭಾಗ ಇದೆ. ಅಂದ್ರೆ ಇಟ್ ಹ್ಯಾಸ್ ಬೀನ್ ಸೀನ್ ಇನ್ ದ ನಾರ್ತ್ ಈಸ್ಟ್ ಪಾರ್ಟ್ ಆಫ್ ದ ಆಸ್ಟ್ರೇಲಿಯಾ ಕಾಂಟಿನೆಂಟ್. ಅವ್ರ ಆಸ್ಟ್ರೇಲಿಯಾ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಭಾಗದಲ್ಲಿ ಕಂಡು ಬರುವುದು ಒಂದ. ಆಮೇಲೆ ಇದು ಹವಳಗಳಿಂದ ನಿರ್ಮಾಣವಾಗಿದೆ. ದಟ್ ಇಸ್ ವಾಟ್ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾವ್ದ್ರಿ ಅದು ಯಾವ್ದಂತ ಕೇಳಿದ್ರೆ ದಟ್ಸ್ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್. ಅಂಡರ್ಸ್ಟುಡ್. ಆಮೇಲೆ ಪ್ರಪಂಚದ ಅತ್ಯಂತ ಉದ್ದವಾದ, ಪ್ರಪಂಚದ ಅತ್ಯಂತ ದೊಡ್ಡವಾದ ಬ್ಯಾರಿಯರ್ ರೀಫ್ ಯಾವ್ದಂತ ಕೇಳಿದ್ರೆ ಅದು ಗ್ರೇಟ್ ಬ್ಯಾರಿಯರ್ ರೀಫ್. ಇದಕ್ಕೆ ಜ್ವಾಲಾಮುಖಿಗೆ ಸಂಬಂಧ ಇಲ್ಲ, ಇದಕ್ಕೆ ಲಾವಾರಸ್ಗೆ ಸಂಬಂಧವಿಲ್ಲ, ಜ್ವಾಲಾಮುಖಿಯಿಂದ ನಿರ್ಮಿತವಾದಂತಹದ್ದ ಇದು ಆಗಿದೆ ಅಂತ ಹೇಳಿ ಅಪ್ತಪಿತ್ತಂದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ದ ರಾಂಗ್ ಆನ್ಸರ್. ಅಂದ್ರೆ ಇಲ್ಲಿ ಏನಿರಬಾರ್ದದ, ಇದು ಜ್ವಾಲಾಮುಖಿ ಶಿಲಾರಸದಿಂದ ನಿರ್ಮಿತವಾಗಿದೆ, ಇದು ಹವಳದಿಂದ ನಿರ್ಮಿತವಾಗಿದೆ. ಕರೆಕ್ಟ್. ಇದು ಪ್ರಪಂಚದ ಉದ್ದವಾದದ್ದು ಕರೆಕ್ಟ್, ಇದು ಈಶಾನ್ಯದಲ್ಲಿ ಬರ್ತತಿ. ಕರೆಕ್ಟ್. 1, 2, 4 ಇಲ್ಲಿ ನೋಡ್ರಿ, ದಟ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ದಟ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ರೈಟ್.
ದೆನ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನು ಹಿಂದೆ ಜಸ್ಟೋಟ ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದರು. ಅಂದ್ರೆ ಈಗ ಅವ್ರು ಏನ್ ಮಾಡಿದಾರೆ ಅಂದ್ರೆ ಹೊಸದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನಿಮ್ಗೆಲ್ಲರಿಗೂ ಐಡಿಯಾ ಇರ್ಬೋದು, 204 ದ್ವೀಪಗಳನ್ನು ಹೊಂದಿರುವಂತಹ ಬಂಗಾಳ ಕೊಲ್ಲಿಯಲ್ಲಿರುವಂತಹ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ದ್ವೀಪ ಅಂದ್ರೆ ಏನ್ರಿ, ಸುತ್ತು ಕಡೆ ನೀರು ಇದ್ದಿರ್ತತಿ, ನಡಕ ಭೂ ಪ್ರದೇಶ ಇದ್ದಿರ್ತದೆ, ಅದಕ್ಕೆ ದ್ವೀಪ ಅಂತ ಕರಿತೀವಿ ನಾವು. ಈಗ ಇತ್ತೀಚೆಗೆ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಗಳು ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟರಲ್ಲ, ಅದು ಮಾಲ್ಡೀವ್ಸ್ ದೇಶಕ್ಕೆ ಭಾರತದ ಪ್ರವಾಸಿಗರು ಹೆಚ್ಚಾಗಿ ಹೋಗ್ತಿದ್ರು. ಸೊ ಭಾರತದ ಪ್ರವಾಸಿಗರನ್ನ ಆಕರ್ಷಣೆ ಲಕ್ಷದ್ವೀಪಕ್ಕೆ ಮಾಡುವಂತ ಒಂದು ಉದ್ದೇಶ, ಒಂದು ಸ್ಪಷ್ಟವಾದ ಜಸ್ಟ್ ವೇ ಯಾರ್ದ, ನರೇಂದ್ರ ಮೋದಿಜಿಯವ್ರದಾಗಿತ್ತು. ಹೀಗಾಗಿ ಈ ಒಂದು ಕಾರಣದಿಂದ ಮಾಲ್ಡೀವ್ಸ್ ಹೋಗುವಂತ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿ ಲಕ್ಷದ್ವೀಪದ ಕಡೆ ಎಲ್ಲರೂ ಹೋಗಾಕ್ತಾರ. ಲಕ್ಷದ್ವೀಪದ ಕಡೆ ಯಾಕೆ ಹೋಗ್ಬೇಕಂದ್ರ, ಭಾರತದ ಲಕ್ಷದ್ವೀಪಕ್ಕೆ ನಾವು ಪ್ರವಾಸಕ್ಕೆ ಹೋದ್ರ ಅದ್ರದ್ದು ಏನು ನಾವು ರೊಕ್ಕ ಖರ್ಚು ಮಾಡ್ತೀವಿ, ಏನು ಆದಾಯ ಬರ್ತೈತೆ, ಅದ್ರಲ್ಲಿ ಭಾರತದ GDP ಸಿಗ್ತತಿ, ಮತ್ತು ನಾವು ಭಾರತ ಅಭಿವೃದ್ಧಿ ಆಗ್ತೈತಿ, ಭಾರತ ಆರ್ಥಿಕವಾಗಿ ಮತ್ತು ಸಬಲ ಆಗ್ತದೆ. ಫಾರ್ ದ್ಯಾಟ್ ರೀಸನ್ ಲಕ್ಷದ್ವೀಪ ಈಸ್ ಕಾನ್ಸಂಟ್ರೇಟೆಡ್ ನವ ಡೇಸ್. ಲಕ್ಷದ್ವೀಪ ಅರಬ್ಬಿ ಸಮುದ್ರದಲ್ಲಿ ಬಂತಂದ್ರೆ 43 ದ್ವೀಪಗಳನ್ನ ಒಳಗೊಂಡಿರುವಂಥ ಲಕ್ಷದ್ವೀಪ ಅದು ಮಾಲ್ಡೀವ್ಸ್ ದೇಶಕ್ಕೆ ಸಮೀಪ ಇದೆ. ಆಮೇಲೆ ಈ ಕಡೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ 204 ದ್ವೀಪಗಳನ್ನು ಹೊಂದಿರುವುದು, ಇದು ಮ್ಯಾನ್ಮಾರ್ಗೆ ಸಮೀಪವಿದೆ. ದಟ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಹಂಗ ಇಲ್ಲಿ ಕೆಲವೊಂದು ದ್ವೀಪಗಳು ಅದಾವಲ್ಲ, ಆ ದ್ವೀಪಗಳಿಗೆ ಸುಭಾಷ್ ಚಂದ್ರ ಬೋಸ್ ದ್ವೀಪ ಯಾವ್ದಂತ ಕರೀತಾರೆ ಅಂದ್ರೆ ರಾಸ್ ದ್ವೀಪ ಅಂತ ನೀವು ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕ್ಲಾಸ್ ದ್ವೀಪ ಇದು ಸೆಂಟ್ ಲಾರೆನ್ಸ್ ದ್ವೀಪ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಎರಡು ಮತ್ತು ಒಂಟಾರಿ ಸರೋವರ ನಡುವೆ ಏನು ನಯಾಗರ ಫಾಲ್ಸ್ ಐತಲ್ಲ, ಅಲ್ಲಿ ಸೆಂಟ್ ಲಾರೆನ್ಸ್ ಎಂಬ ನದಿ ಐತೆ. ದಟ್ ಇಸ್ ವಾಟ್ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ ಹೆವ್ಲಾಕ್ ಬೀಚ್ ಇಸ್ ದ ವೆರಿ ಇಂಪಾರ್ಟೆಂಟ್ ಬೀಚ್ ವಿಚ್ ಇಸ್ ಲೊಕೇಟೆಡ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್. ಅಂದ್ರೆ ಇಫ್ ಯು ವಾಂಟ್ ಟು ವಿಸಿಟ್ ದ ಗುಡ್ ಪ್ಲೇಸಸ್ ಎವರ್ ಇನ್ ಇಂಡಿಯಾ, ದೆನ್ ಯು ಕ್ಯಾನ್ ಹ್ಯಾವ್ ಅ ಲುಕ್ ಆಫ್ ಹೆವ್ಲಾಕ್ ಬೀಚ್. ಹೆವ್ಲಾಕ್ ಬೀಚ್ ಇಸ್ ಜಸ್ಟ್ ಆಸಮ್, ದಟ್ ಯು ಕ್ಯಾನ್ ವಿಸಿಟ್ ಅಂಡ್ ಸಿ. ಈಗ ನೋಡ್ರಿ, ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕವನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು. ಅಂದ್ರೆ ಅವ್ರು ಏನಂತ ಕೇಳಿದ್ರೆ ನಿಮ್ಗೆ ಇಂಡೆಕ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಸ್ ಕಂಪ್ಲೈಡ್ ಅಂತ ಕೇಳಿದ್ರೆ ರಾಷ್ಟ್ರೀಯ ಅಂಕಿ ಸಂಖ್ಯೆ ಕಚೇರಿ ಅಂತ ಹೇಳ್ಬಿಟ್ಟು, ದಟ್ ಈಸ್ NSO ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್. ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಅವ್ರು ಅಂದ್ರೆ ದ ಮೇನ್ ಏಮ್ ಆಫ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕೇಳಿದರು. ಅಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ರೈಟ್. ಈಗ ನೆಕ್ಸ್ಟ್ ನೋಡಿ, ಈಗ ಸಮಾಜದ ಸರಕುಗಳ ಗುಣ ವೈಶಿಷ್ಟ್ಯತೆಗಳನ್ನ ಅವರ ನಿಮ್ಗೆ ಕೇಳಿದರು. ಫಸ್ಟ್, ಬಹಿಷ್ಕೃತ ಕಾರ್ಯಸಾಧ್ಯತೆ, ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ, ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು ಕಾರ್ಯಸಾಧ್ಯವಲ್ಲದ ಬಹಿಷ್ಕಾರ. ರೈಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ರೈಟ್. ಆಮೇಲೆ ಸಹಕಾರ ಸಂಘಗಳ ಕಾಯ್ದೆ 1994 ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು ಅಂತ ಕೇಳಿದಾರೆ ನಿಮ್ಗೆ. ಸೊ ರೈಟ್ ಆನ್ಸರ್ ಇಸ್ ಕೃಷಿ ಸಾಲ ಸಹಕಾರ ಸಂಘ 1905. ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು, ಪ್ರಪಂಚದ ಸಹಕಾರಿ ಸಂಘಗಳ ಪಿತಾಮಹ ರಾಬರ್ಟ್ ಓವೆನ್ ಆಗಿರ್ಬೋದು, ಪ್ರಪಂಚದ ಸಹಕಾರಿ ಸಂಘಗಳ ತೊಟ್ಟಿಲು ಇಂಗ್ಲೆಂಡ್ ಆಗಿರ್ಬೋದು, ಭಾರತದ ಸಹಕಾರಿ ಸಂಘಗಳ ಪಿತಾಮಹ ಸಿದ್ದನಗೌಡ ಸಂತ ರಾಮನಗೌಡ ಪಾಟೀಲ್ ಆಗಿರ್ಬೋದು. ಆಮೇಲೆ ಗದಗಿನ ಕನಗನಹಾಳದಲ್ಲಿ ನಾವು ಪ್ರಥಮ ಸಹಕಾರಿ ಸಂಘವನ್ನು ನೋಡ್ತೀವಿ. ಅದರ ಅಡಿಯಲ್ಲಿ ಏನ್ ಮಾಡ್ತೀವಿ, ಕೃಷಿ ಸಾಲ ಸಹಕಾರ ಸಂಘ 1905 ನಾವು ನಮೂದು ಮಾಡ್ತಿರ್ತೇವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಂಗ ಇಂದು ನಡೆದಂತಹ CTI ಎಕ್ಸಾಮ್ದ ಸಂಪೂರ್ಣವಾದ ಕೇಂದ್ರಗಳನ್ನ ನೀವೆಲ್ಲರೂ ನೋಡಿದ್ರಿ. ಅದರ ಒಂದು ವಿಶೇಷ, ಜಸ್ಟ್ ಲೆಟ್ ಮೀ ರಿಕ್ವೆಸ್ಟ್ ಯು ಅ ಥಿಂಗ್, ನಾವು ಎಷ್ಟು ಎಕ್ಯುರೇಟ್ ಎಷ್ಟು ವರ್ಕೌಟ್ ಮಾಡಿದ್ರು ಒಂದು 2-3% ಎರರ್ಸ್ಗಳು ಎಲ್ಲರೂ ಇದ್ದೇ ಇರ್ತಾವೆ. ಅಪ್ಪಿತಪ್ಪಿ ಏನಾದರೂ ಎರರ್ಸ್ಗಳು ಇದ್ದು ಅಂದ್ರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ವೀಡಿಯೋದಾಗ ಅದನ್ನು ಮತ್ತೆ ಸುಧಾರಿಸ್ಕೊಂಡ ವಿ ವಿಲ್ ಕಮ್ ಬ್ಯಾಕ್. ಸೊ ಸರ್ಕಾರ ಯಾವಾಗ ಕೇಂಸರ್ಸ್ಗಳನ್ನ ಪ್ರಕಟ ಮಾಡ್ತೈತಿ ಅವಾಗ ನಾವು 4-5 ಕೇಂಸರ್ಸ್ಗಳನ್ನ ತಪ್ಪು ಕೊಟ್ಟಿರ್ತತಿ. ಅದನ್ನ ಮತ್ತೆ ನಾವು ರಿವ್ಯಾಲ್ಯೂಟ್ ಹಾಕಿದ್ರು ಮತ್ತೆ ಹೊರಳು ಮತ್ತೆ 2 ಸಲ ತಪ್ಪು ಕೊಟ್ಟಿರ್ತತಿ. ಹಂಗೆ ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್ ಇನ್ ಗಿವಿಂಗ್ ಯು 100% ಪ್ಯೂರ್ ಅಕ್ಯುರೇಟ್ ಆನ್ಸರ್ಸ್. ಇದ್ರಾಗ 2-3% ಎರರ್ಸ್ ಇರ್ತಾವೆ. ಸೊ ಸರಿಯಾಗಿ ಇದನ್ನು ನೋಡ್ಕೊಡ್ರಿ, ಓದ್ಕೊಡ್ರಿ, ಇದು ನಿಮ್ಮ ಎಕ್ಸಾಮ್ಸ್ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಕರೆಂಟ್ ಅಫೇರ್ಸ್ ನೋಟ್ಸ್ ಬೇಕಾಗಿತ್ತು ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿರಿ. ಆಮೇಲೆ ಗಡಿನಾಡು ಕೋಚಿಂಗ್ ಸೆಂಟರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ದಿನಗಳದಾಗ ಭಾಳ ವಿಶೇಷವಾದ ವೀಡಿಯೋಸ್ಗಳನ್ನ ತೊಗೊಂಬರ್ತೀವಿ. ಆಮೇಲೆ ಇನ್ಸ್ಟಾಗ್ರಾಮ್ ಲಕ್ಷ್ಮಣ್ ಅಷ್ಟಗಿ ಗಡಿನಾಡು ಅಂತೇಳಿ ಜಸ್ಟ್ ಇನ್ಸ್ಟಾಗ್ರಾಮ್ ID ಐತೆ, ಅದನ್ನು ಫಾಲೋ ಮಾಡಿರಿ. ಆಮೇಲೆ ಗಡಿನಾಡು ಕೋಚಿಂಗ್ ಸೆಂಟರ್ ದ ಕನೆಕ್ಟ್ದಾಗಿರ್ರಿ, ನಿಮಗೆ ಏನು ಬೇಕಲ್ಲ ಅದನ್ನು ನಾವೆಲ್ಲ ಸಹಾಯ ಮಾಡೋಕೆ ರೆಡಿ ಇದ್ದಿರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್, ಆ್ಯಂಡ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ YouTube ಚಾನಲ್.